ನಮಸ್ಕಾರ. ಭಾರಿ ಪ್ರತಿಷ್ಠೆಯ ಕಣವಾಗಿದ್ದ ನಂಜನಗೂಡು ಹಾಗೆ ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ಇವತ್ತು ನೀವೆಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ, ಜೊತೆಗೆ ಕಾಂಗ್ರೆಸ್ ಭಾರಿ ಜಯವನ್ನ ಸಾಧಿಸಿರುವಂತದ್ದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ, ಅನಿರೀಕ್ಷಿತ ಅಂತೇಳಿ ಹೇಳ್ಬೋದು. ಕಾಂಗ್ರೆಸ್ ಭರ್ಜರಿ ಜಯವನ್ನ ಗಳಿಸಿದ್ರೆ ಮುಂದಿನ ಚುನಾವಣೆಯ ದಿಕ್ಸೂಚಿ ಅಂತಾನೆ ಹೇಳ್ತಾ ಇತ್ತು. ಈ ಒಂದು ಚುನಾವಣೆ ಏನಿದೆ, ಈ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಏನೋ ಮುಗ್ಗರಿಸಿರುವಂತದ್ದು, ಆದ್ರೆ ಯಾವೆಲ್ಲ ಕಾರಣಗಳಿಂದಾಗಿ ಬಿಜೆಪಿ ಸೋರುಣಬೇಕಾಯಿತು, ಇನ್ನು ಕಾಂಗ್ರೆಸ್ಗೆ ಗೆಲುವನ್ನ ತಂದುಕೊಡುವಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖ ಪಾತ್ರ ವಹಿಸಿದ್ವು ಅನ್ನೋದ್ರ ಕುರಿತಾದ ಒಂದು ವಿಶ್ಲೇಷಣಾ ಚರ್ಚೆಯನ್ನ ನಾವಿವತ್ತು ಹಮ್ಮಿಕೊಂಡಿರುವಂತದ್ದು. ಅದಕ್ಕೂ ಮೊದಲು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಬಿಡ್ತೀನಿ ನಾನು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರಿಗೆ ಪ್ರತಿಷ್ಠೆಯ ಕಣವಾಗಿದ್ದು ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದಂತಹ ನಂಜನಗೂಡು ಹಾಗೂ ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಭೇರಿಯನ್ನ ಬಾರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಂಜನಗೂಡು ಗುಂಡ್ಲುಪೇಟೆಯಲ್ಲಿ ಭರ್ಜರಿ ಪ್ರಚಾರವನ್ನ ಕೂಡ ನಡೆಸಿದ್ರು. ಅಲ್ಲದೆ ಮುಂದಿನ ವರ್ಷ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇದು ಪ್ರತಿಷ್ಠೆಯ ಕಣ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಎರಡು ಕ್ಷೇತ್ರದಲ್ಲಿಯೂ ಬಿಜೆಪಿ ಸೋತಿರೋದು ಯಡಿಯೂರಪ್ಪನವರಿಗೆ ಹಿನ್ನಡೆ ಆದಂತಾಗಿರುವಂತದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಗೊಂಡಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಂಜನಗೂಡು ಕ್ಷೇತ್ರದಲ್ಲಿ ಸೋಲೋದ್ರ ಮೂಲಕ ಮುಖಭಂಗವನ್ನ ಅನುಭವಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗೇನೋ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿದೆ, ಜೊತೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭ್ರಮ ಕೂಡ ಮನೆ ಮಾಡಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾದಂತಹ ಒಂದು ಸಂಭ್ರಮ ಸಂತಸ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಅಂತ ಹೇಳ್ಬಿಟ್ಟು ನಂಜನಗೂಡಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಮುಗ್ಗರಿಸಿದ್ರು, ಅಂದ್ರೆ ಸೋಲನ್ನ ಅನುಭವಿಸಿದ್ರು. ಯಾವೆಲ್ಲ ಕಾರಣಗಳಿಂದಾಗಿ ಈ ರೀತಿಯಾದಂತಹ ಸೋಲು ಬಂತು ಬಿಜೆಪಿಗೆ, ಯಾಕೆಂತಂದ್ರೆ ಸಾಕಷ್ಟು ಬಾರಿ ಹೇಳಲಾಗಿತ್ತು, ಜೊತೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಬಂದಿತ್ತು ಬಿಜೆಪಿನೇ ಗೆಲ್ಲುತ್ತೆ. ಪ್ರಾರಂಭದಲ್ಲಿ ಕಾಂಗ್ರೆಸ್ ಪರವಾಗಿದ್ದಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿತ್ತು ಕಾಂಗ್ರೆಸ್ ಪರವಾಗಿರಲಿಲ್ಲ, ಜೊತೆಗೆ ನಂತರ ಬಿಜೆಪಿ ಗೆಲ್ಲುತ್ತೆ ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಒಂದು ಅಬ್ಬರದ ಪ್ರಚಾರವನ್ನ ಯಡಿಯೂರಪ್ಪನವರು ಕೈಗೊಂಡಿದ್ರು. ಅದಾದ ನಂತರ ಬಿಜೆಪಿನೇ ಗೆದ್ದೇ ಗೆಲ್ಲುತ್ತೆ ಎನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು. ಆದ್ರೆ ಇವತ್ತು ಬಂದಿರುವಂತಹ ಫಲಿತಾಂಶ ಏನಿದೆ, ಆ ಫಲಿತಾಂಶವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದರಲ್ಲಿ ಕೆಲಸಕ್ಕೆ ಬರೋದಿಲ್ಲ, ಎಲ್ಲ ಕೂಡ ಉಲ್ಟಾ ಹೊಡೆಯುತ್ತೆ ಸಮಯ ಸಂದರ್ಭ ಅನ್ನೋದು ಬಂದ್ರೆ ಅಂತ ಹೇಳಿ ಇದ್ರ ಮೂಲಕ ಗೊತ್ತಾಗಿರುವಂಥದ್ದು. ಸೊ ಬನ್ನಿ ಇವತ್ತಿನ ವಿಶ್ಲೇಷಣಾ ಚರ್ಚೆಯನ್ನ ನಾವು ಪ್ರಾರಂಭ ಮಾಡೋಣಂತೆ. ನಮ್ಮ ಜೊತೆಗೆ ನಮ್ಮ ಸೀನಿಯರ್ ರಿಪೋರ್ಟರ್ ಹಾಗೆ ನಮ್ಮ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆದಂತಹ ಅರುಣ್ ಕೂಡ ಇರುವಂತದ್ದು. ಅರುಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಅರುಣ್, ನೋಡ್ತಾ ಇದ್ದೀವಿ ನಾವು ಉಪಚುನಾವಣೆಯಲ್ಲಿ ಒಂದು ಅನಿರೀಕ್ಷಿತ ಅಂತೇಳಿ ಹೇಳ್ಬೋದು, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ವೇನೋ. ಈಗ ಆಗ್ಲೇ ಹೇಳ್ದೆ ನಾನು, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಆಗಿರ್ಬೋದು, ಸಾಕಷ್ಟು ವಿಷಯಗಳಿದಾವೆ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಹೇಳಲಿಕ್ಕೆ ಅಂತೇಳಿ, ಆದ್ರೆ ಇದೆಲ್ಲ ಉಲ್ಟಾ ಹೊಡೆದ್ಬಿಟ್ಟಿದೆ. ಈಗ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸಿರುವಂತದ್ದು ಏನಂತೀರ? ಸಾಧಾರಣವಾಗಿ ಯಾವುದೇ ಒಂದು ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಗೆಲುವು ಆಗುತ್ತೆ ಅನ್ನೋದು ಒಂದು ಸಾಧಾರಣವಾದಂತ ಒಂದು ನಂಬಿಕೆ. ಅದರಲ್ಲೂ ಈ ನಂಜನಗೂಡು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಏನಿತ್ತು ಇದರಲ್ಲಿ ಅದು ಉಲ್ಟಾ ಆಗಬಹುದು, ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾದಂತ ಒಂದು ಅಲೆ ಇದೆ ಅದು ಈಗ ಇಲ್ಲಿ ಗೋಚರವಾಗುತ್ತೆ ಅನ್ನುವಂತ ಒಂದು ನಂಬಿಕೆ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋ ಸಾಧ್ಯತೆ ಹೆಚ್ಚಿದೆ. ನಿರಂಜನ್ ಕುಮಾರ್ ಕಳೆದ ಎರಡು ಬಾರಿ ಸೋತಂತ ಅಭ್ಯರ್ಥಿ, ಹಾಗಾಗಿ ಅವ್ರ ಪರವಾದಂತ ಅಲೆ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಇದು ಯಾವಾಗ, ಚುನಾವಣೆ ಎರಡು ದಿನ ಇದೆ ಅನ್ಬೇಕಾದ್ರೆ. ಇದೇ ಕಾರಣಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಇದನ್ನೇ ಹೇಳಿತ್ತು, ಗುಂಡ್ಲುಪೇಟೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ, ನಂಜನಗೂಡಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತ ಒಂದು ರಿಪೋರ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್. ಈ ರಿಪೋರ್ಟ್ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯವರು ತಮ್ಮ ಕಾರ್ಯತಂತ್ರವನ್ನು ಬದಲಾವಣೆ ಮಾಡಿಕೊಂಡ್ರು. ಅದರೊಳಗೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ದಂತವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಅವರಿಗೆ ತಂತ್ರಗಾರಿಕೆಗಳನ್ನ ಬದಲಾವಣೆ ಮಾಡಿಕೊಳ್ಳುವಂತ ಒಂದು ಸಂದೇಶ ರವಾನೆ ಆಯಿತು. ಹಾಗಾಗಿ ಚುನಾವಣೆಯ ಹಿಂದಿನ ಎರಡು ದಿನಗಳು ಕಾಂಗ್ರೆಸ್ ಆ ವರ್ಕೌಟ್ ಮಾಡಿದ್ರಲ್ಲ, ಆ ವರ್ಕೌಟ್ ಮಾಡಿದ ರೀತಿ ರೀತಿಗಳೇ ಬೇರೆ. ಆ ಕಾಂಗ್ರೆಸ್ ಅಂತ ವರ್ಕೌಟ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ಅವರು ಹಾಯಾಗಿದ್ರು, ಆರಾಮಾಗಿದ್ರು. ಯಡಿಯೂರಪ್ಪನವರಂತೂ ಬಹಿರಂಗ ಪ್ರಚಾರ ಮುಗಿದ ಮೇಲೆ ಸೀದಾ ಶಿವಮೊಗ್ಗ ಕೊಟ್ಟೋದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಆ ಕೊನೆ ಎರಡು ದಿನಗಳ ಕೆಲಸ ಮಾಡ್ತಿದ್ರ ಬಗ್ಗೆ ಬಿಜೆಪಿನವ್ರಿಗೆ ಅರಿವಿರಲಿಲ್ಲ ಅಂತ ಅನ್ಸುತ್ತೆ. ಇದು ಮೊದಲೇದು ಅಂದ್ರೆ ಅತಿಯಾದ ಆತ್ಮವಿಶ್ವಾಸ, ನಾವೇ ಗೆಲ್ತೀವಲ್ಲ ಹೇಗಿದ್ರು, ಸೊ ಕೊನೆ ಎರಡು ದಿವಸ ಏನಾಗ್ಬಿಡುತ್ತೆ. ಈ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಯವರಿಗೆ ಇವತ್ತು ಹೊಡೆತ ಹೊಡೆದಿರುವಂಥದ್ದು. ಅದರಲ್ಲೂ ಕೂಡ ಎಸ್, ನಂಜನಗೂಡಲ್ಲಿ ಬಿಜೆಪಿ ಸೋಲೋದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಆ ಮಾರ್ಜಿನ್ ಇದೆಯಲ್ಲ. ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರೇ ಹೇಳ್ಕೊಂಡಿದ್ರು,
ನಾನು ಗೆಲ್ತೀನಿ ಆದ್ರೆ ಮಾರ್ಜಿನ್ ತುಂಬಾ ಕಡಿಮೆ ಆಗುತ್ತೆ ಅಂತ. ಆದ್ರೀಗ ಸೋಲಿನ ಮಾರ್ಜಿನ್ ಯಾವ ಪ್ರಮಾಣದಲ್ಲಿ ಹೋಗಿದೆ ಅನಿರೀಕ್ಷಿತ. ಅದು ಕಡಲೆ ಕೇಶವಮೂರ್ತಿ ಮತ್ತೆ ಶ್ರೀನಿವಾಸ್ ಪ್ರಸಾದ್ ಮಧ್ಯ 17,560 ಮತಗಳ ಡಿಫರೆನ್ಸ್ ಇದೆಯಲ್ಲ, ಇದು ನಂಬೋದಕ್ಕೆ ಅಸಾಧ್ಯ. ಕೊನೆ ಹಂತಕ್ಕೆ ಅರುಣ್, ಇದು 21,334 ತಲುಪ್ತು ಅಂತರ. ಹೌದು, ಭಾರಿ ಅಂತರ ಇದು. ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಡಿಫರೆನ್ಸ್ ಜಾಸ್ತಿ ಆಗ್ತಾ ಇದೆ. ನಿಜ, ಗುಂಡ್ಲುಪೇಟೆ ಕಾಂಗ್ರೆಸ್ ಎರಡರ ಒಂದು ವಿಧಾನಸಭಾ ಕ್ಷೇತ್ರಗಳ ಇತಿಹಾಸ ನಾವು ಗಮನಿಸ್ತಾ ಹೋದ್ರೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಅದರೊಳಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದುವರೆಗೂ ಕೂಡ ಅಲ್ಲಿ ಕಾಂಗ್ರೆಸ್ ಇತರ ವ್ಯಕ್ತಿ ಗೆದ್ದಂತ ಉದಾಹರಣೆ ಇಲ್ಲವೇ ಇಲ್ಲ. ನಿರಂತರವಾಗಿ ಅದು ಮೊದಲು ಏನು ಎರಡು ಸದಸ್ಯ ಹೊಂದಿರುವಂತ ಒಂದು ಕ್ಷೇತ್ರ ಆಗಿತ್ತು 1952 ಅವಾಗಿನಿಂದ ಶುರು ಮಾಡಿಕೊಂಡು ಇತ್ತೀಚೆಗೆ ಶ್ರೀನಿವಾಸ್ ಪ್ರಸಾದ್ ವರೆಗೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ಗೆದ್ಕೊಂಡು ಬರ್ತಾ ಇರೋದು. ಮಧ್ಯ ಅವಲ ಒಂದು ಸರಿ ಪ್ರಯತ್ನ ನಡೆದಿತ್ತು, ಜನತಾ ಪರಿವಾರದ ಅಭ್ಯರ್ಥಿಗೆ ಗೆಲುವಿನ ಸನಿಹಕ್ಕೆ ಹೋಗಿದ್ರು, ಆದ್ರೆ ಗೆಲುವು ಸಾಧ್ಯ ಆಗಿರಲಿಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅದು ರಿಸರ್ವೇಷನ್ ಆಗೋದಕ್ಕೆ ಮುಂಚೆ ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡ್ತಿದ್ರು, ಅವಾಗಲೂ ಕೂಡ ಬಿಜೆಪಿ ಅಥವಾ ಕಾಂಗ್ರೆಸ್ ಇತರ ಅಭ್ಯರ್ಥಿಗಳು ಅಲ್ಲಿ ಗೆದ್ದಿಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ ನಂಜನಗೂಡಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಬಂದಿದ್ರು ಅವರೆಲ್ಲರೂ ನಂತರದ ಚುನಾವಣೆಯಲ್ಲಿ ಸೋತಿರದೆ. ಅದು ಎಂ ಮಹಾದೇವ್ ಇರ್ಬೋದು, ಡಿ ಟಿ ಜಯಕುಮಾರ್ ಇರ್ಬೋದು, ಬಿಜೆಪಿಗೆ ಬರಲಿಲ್ಲ ಡಿ ಜಿ ಜಯಕುಮಾರ್ ಅವರು ಬಿಡಿ, ಆದ್ರೆ ಎಂ ಮಹಾದೇವ್ ಬಂದ್ರು, ಕಳೆದ ಚುನಾವಣೆಯಲ್ಲಿ ಮಹಾದೇವ್ ಸೋತರು. ಈಗ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇದು ಮೊದಲನೇದು ಬಿಜೆಪಿಯವರಲ್ಲಿ ಉಂಟಾದಂತಹ ಅತಿಯಾದ ಆತ್ಮವಿಶ್ವಾಸ. ಆತ್ಮವಿಶ್ವಾಸವೇ ಬಿಜೆಪಿಯ ಸೋಲಿಗೆ ಪ್ರಮುಖವಾದಂತಹ ಕಾರಣ ಆಯಿತು. ಬಹುಶಃ ಕಾಂಗ್ರೆಸ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ಬಿಟ್ಟು ಪ್ರಾರಂಭದಿಂದಲೂ ಕೂಡ ಮಾಡ್ಕೊಂಬಂತೂ ಇಲ್ಲ ಅಂತಿಲ್ಲ, ಈ ಎರಡು ದಿನಗಳಲ್ಲಿ ಮಾಡಿದಂತ ಒಂದು ಶಸ್ತ್ರಾಭ್ಯಾಸ ಇದೆಯಲ್ಲ ಅದು ವರ್ಕೌಟ್ ಆಯಿತು. ಶಸ್ತ್ರಾಭ್ಯಾಸ ಅಲ್ಲ, ಯುದ್ಧವನ್ನೇ ಮಾಡಿದ್ರು. ಖಂಡಿತ. ಎರಡನೇದೇನು ಪ್ರಮುಖವಾಗಿ ನೀವು ಹೇಳಿದಂತೆ ಎರಡು ದಿನಗಳಲ್ಲಿ ಮಾತ್ರ ಮಾಡಿದ್ದಲ್ಲ, ಕಾಂಗ್ರೆಸ್ ಸುಮಾರು ಅದು ಎಸ್ಪೆಷಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರಲ್ಲ ಅವತ್ತಿನ ದಿವಸದಲ್ಲೇ ಕಾಂಗ್ರೆಸ್ ತನ್ನ ಕೆಲಸವನ್ನು ಶುರು ಮಾಡಿತ್ತು. ಅದರೊಳಗಾಗಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ತೆಗೆದುಕೊಂಡಿರುವಂತಹ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಲೋಕೋಪಯೋಗಿ ಈ ಸಚಿವರು ಏನಿದ್ದಾರೆ ಅವರು ಅಥವಾ ಅವ್ರ ಮಗನೋ ಅಲ್ಲಿ ಸ್ಪರ್ಧೆ ಮಾಡ್ತಾನೆ ಎನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡೇನೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಕೆಲಸ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಈ ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲೇನೆ ಎರಡೂ ಕ್ಷೇತ್ರಗಳಿಗೆ ಸಿದ್ದರಾಮಯ್ಯನವರು ದೊಡ್ಡ ಪ್ಯಾಕೇಜ್ನ ಘೋಷಣೆ ಮಾಡಿದ್ರು. ಅಂದ್ರೆ ಜನರ ಮನಸ್ಸಿನಲ್ಲಿ ಒಂದು ಮೊದಲೇ ಭಾವನೆಯನ್ನ ಬಿತ್ತು ಬಿಟ್ಟಿದ್ರು, ನೆಕ್ಸ್ಟ್ ಕಾಂಗ್ರೆಸ್ ಬಂದ್ರೆ ನಿಮ್ಗೆ ಅನುಕೂಲ ಆಗತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ನಂತರ ಗುಂಡ್ಲುಪೇಟೆನಲ್ಲಿ ಮಹಾದೇವ್ ಪ್ರಸಾದ್ ಅವರ ಸಾವಿನ ನಂತರ ಯಾರಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ನಿರ್ವಿವಾದಿತವಾಗಿ ಗೀತಾ ಮಹಾದೇವ್ ಪ್ರಸಾದ್ ಅವರಿಗೆ ಟಿಕೆಟ್ ಘೋಷಣೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಮತ್ತೊಂದು ಮಾತು ಬಂತು, ಒಂದು ವೇಳೆ ಈಗ ಗೀತಾ ಮಹಾದೇವ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಟ್ರೆ ನೆಕ್ಸ್ಟ್ ಅವರನ್ನೇ ಮಂತ್ರಿ ಮಾಡ್ತೀನಿ. ಏನು ಮಹಾದೇವ್ ಪ್ರಸಾದ್ ಅವರ ಒಂದು ನಿಧನದಿಂದ ತೆರವಾಗಿರುವಂತಹ ಸ್ಥಾನ ಇದೆ, ಆ ಸ್ಥಾನಕ್ಕೆ ಗೀತಾ ಅವರನ್ನೇ ಕರೆತರ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಯವರು ನೇರವಾಗಿ ಭರವಸೆ ಕೊಟ್ಟಿದ್ರು. ಜನರ ಮನಸ್ಸಿನಲ್ಲಿ ಬಂದಂತ ಎರಡನೇ ಪಾಯಿಂಟ್ ಇದು. ಹೀಗಾಗೇನೆ ಬಹುಶಃ ಜನ ಕಾಂಗ್ರೆಸ್ಗೆ ಹೆಚ್ಚಿನ ಒಲವು ತೋರಿಸಿದ್ರು. ಎಸ್, ಖಂಡಿತವಾಗ್ಲೂ ಅರುಣ್. ಮತ್ತೊಂದು ಇನ್ನೊಂದನ್ನ ಅಂಶವನ್ನ ನಾವಿಲ್ಲಿ ನೋಡೋದಾದ್ರೆ, ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರಚಾರವನ್ನ ಮಾಡೋದ್ರಲ್ಲಿ ಹಿಂದೆ ಬಿದ್ದ್ಬಿಟ್ರು, ಅವರು ಪ್ರಚಾರ ಕಾರ್ಯದಲ್ಲಿ ಅಷ್ಟು ಸಕ್ರಿಯವಾಗಿ ಭಾಗವಹಿಸಲಿಲ್ಲ, ಅದು ಒಂದು ಮೈನಸ್ ಪಾಯಿಂಟ್. ಹೌದು, ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಯಾಕೆ ಸಚಿವ ಸಂಪುಟದಿಂದ ತೆಗೆದ್ರೆ ಹೇಳಿ? ಸಚಿವ ಅವರು ಕಾಂಗ್ರೆಸ್ನಲ್ಲಿದ್ದು ಸಚಿವ ಸಂಪುಟದಲ್ಲಿ ಇದ್ದಾಗಲೇ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತು. ಹಿರಿಯ ರಾಜಕಾರಣಿ, ಮುತ್ಸದ್ದಿ, ಮೃದು ಹೃದಯಿ, ಮೃದು ಭಾಷಿ ಎಲ್ಲಾ ಸರಿ, ಆದ್ರೆ ಆರೋಗ್ಯ ವಯಸ್ಸು ಖಂಡಿತ ಅವರಿಗೆ ಪಾಪ ಅವ್ರ ತಪ್ಪಲ್ಲ. ಅದು ನಂಜನಗೂಡು ವಿಧಾನಸಭಾ ಕ್ಷೇತ್ರವನ್ನ ಈ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎರಡು ಬಾರಿ, ಸಂಸದರಾಗಿ ಎರಡು ಬಾರಿ ಅವರು ಪ್ರತಿನಿಧಿಸಿದಂತವರು, ಆದ್ರೆ ಓಡಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಅವರೇ ಒಪ್ಕೊಂಡ್ಬಿಟ್ರಲ್ಲ ಚುನಾವಣೆ 2005 ಅನ್ಬೇಕಾದ್ರೆ ನಾನು ಗೆಲ್ತೀನಿ, ಮಾರ್ಜಿನ್ ಕಡಿಮೆ ಆಯ್ತು ಅಂತ ಅಭ್ಯರ್ಥಿನೇ ಹೇಳ್ಬಿಟ್ರು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ರು ಅಂದ್ರೆ ಅವ್ರಿಗಾಗಲೇ ಅದು ಕ್ಲಿಯರ್ ಆಗೋಗಿತ್ತು. ಕಷ್ಟ ಇದೆ. ಬಹುಶಃ ನಂಜನಗೂಡು ವಿಧಾನಸಭಾ ಕ್ಷೇತ್ರವನ್ನು ರೌಂಡ್ ಹಾಕೊಂಡು ಬಂದವ್ರಿಗೆ ತುಂಬಾ ಜನ ಗೊತ್ತಿತ್ತು ಶ್ರೀನಿವಾಸ್ ಪ್ರಸಾದ್ ಕಷ್ಟ ಅಲ್ಲಿ, ಯಾಕಂದ್ರೆ ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ. ಅದು ಓಪನ್ ಸೀಕ್ರೆಟ್, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಶ್ರೀನಿವಾಸ್ ಪ್ರಸಾದ್ ಅವರಲ್ಲಿ ಏನು ಅಂದ್ರೆ ತೀರಾ ಏನು ಮಾಡೇ ಇಲ್ಲ ಅಂತಲ್ಲ, ಆದ್ರೆ ಏನು ಕಣ್ಣಿಗೆ ಗೋಚರವಾಗುವಂತ ಅಭಿವೃದ್ಧಿ, ಅದು ರಸ್ತೆಗಳಿರ್ಬೋದು, ಕುಡಿಯೋ ನೀರಿರ್ಬೋದು, ಬಸ್ ಸ್ಟಾಪ್ಗಳಿರ್ಬೋದು, ಮೂಲಭೂತ ಸೌಕರ್ಯಗಳು ಒದಗಿಸುವಂತ ಇರ್ಬೋದು, ಇಂತಹ ಕೆಲಸಗಳಿಗೆ ಹೆಚ್ಚಿನ ಗಮನ ಕೊಡಲಿಲ್ಲ. ಇದು ಬಿಜೆಪಿಯ ಸೋಲಿಗೆ ಮತ್ತೊಂದು ಕಾರಣ ಆಯಿತು. ಎರಡನೇದು ನಾವಲ್ಲೇ ಹೇಳಿದಂತೆ ಗೀತಾ ಮಹಾದೇವ ಪ್ರಸಾದ್ ಅವರಿಗೆ ಯಾವಾಗ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಯಿತೋ ಅವಾಗ ಸ್ವಲ್ಪ ಬಿಜೆಪಿ ಯಡಿಯೂರಪ್ಪನವರು ಎಚ್ಚೆತ್ಕೋಬೇಕಾಗಿತ್ತು.
ಒಂದ್ ಪಕ್ಷ ಅವರಲ್ಲಿ ಅಭ್ಯರ್ಥಿನೇ ಹಾಕದೇ ಇದ್ದಿದ್ರು ಎಸ್ ಅದೊಂದ್ ರೀತಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರೋದು, ಮುಂದಿನ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗೋದು. ಆದ್ರೆ ಅವ್ರ ಏನ್ ಮಾಡಿದ್ರು, ಅಭ್ಯರ್ಥಿನ ಹಾಕಿದ್ರು. ಅಭ್ಯರ್ಥಿನ ಹಾಕಿದ್ದೇನೆ ಗೀತಾ ಮಹಾದೇವ ಪ್ರಸಾದ್ ಅವರು ಅದನ್ನೇ ಪ್ರಚಾರದ ಪ್ರಮುಖವಾದಂತ ಒಂದು ಅಂಶ ಮಾಡ್ಕೊಂಡ್ರು. ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋದ್ರು ಕೂಡ ಕಣ್ಣೀರ್ ಹಾಕೊಂಡು, ನೋಡಿ ನನ್ನ ವಿರುದ್ಧ ಅಭ್ಯರ್ಥಿ ಹಾಕಲ್ಲ ಅಂತ ಭರವಸೆ ಕೊಟ್ಟಿದ್ರು, ಅದ್ರ ಅಭ್ಯರ್ಥಿ ಹಾಕ್ಬಿಟ್ಟಿದ್ದಾರೆ, ನನಗೆ ಮೋಸ ಮಾಡೋರು ಅಂತ ಹೇಳ್ಕೊಂಡು ಬಂದ್ರು. ಮೊದಲೇ ಅಲ್ಲಿ ಆ ಜನನಾಯಕನನ್ನ ಕಳ್ಕೊಂಡಿರುವಂತ ಕ್ಷೇತ್ರ, ಆ ನಾಯಕನ ಪತ್ನಿ ಕಣ್ಣೀರ್ ಹಾಕ್ತಾ ಇದ್ರೆ ಸಹಜವಾಗಿ ಜನ ಕರ್ಗೆ ಕರಗ್ತಾರಲ್ವಾ. ಇದು ನಂತರದ ಪ್ರಮುಖವಾದಂತ ಒಂದು ಅಂಶ ಬಿಜೆಪಿ ಸೋಲಿಗೆ ಕಾರಣ ಆಗಿದ್ದು. ಎಸ್, ಖಂಡಿತವಾಗ್ಲೂ ಕೂಡ. ಇನ್ನು ಕಾಂಗ್ರೆಸ್ನ ಗೆಲುವಿಗೆ ಯಾವೆಲ್ಲ ಪ್ರಮುಖ ಅಂಶಗಳು ಕಾರಣ ಆದ್ವು, ಜೊತೆಗೆ ಬಿಜೆಪಿ ಸೋಲಿಗೆ ಏನೇನೆಲ್ಲ ಅಂಶಗಳು ಕಾರಣ ಆದ್ವು ಅನ್ನೋದ್ರ ಕುರಿತಾಗಿ ವಿಶ್ಲೇಷಣಾ ಚರ್ಚೆಯನ್ನ ಮುಂದುವರಿಸ್ತೀನಿ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾರೆ. ಅದಕ್ಕೂ ಮೊದಲು ಚರ್ಚಾ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಪ್ರತಿಷ್ಠೆಪಣ ವಿಶೇಷ ವಿಶ್ಲೇಷಣಾ ಚರ್ಚೆಗೆ ಮತ್ತೆ ಸ್ವಾಗತ. ಬ್ರೇಕ್ ಆದ್ಮೇಲೆ ಸೊ ನಮ್ಮ ಜೊತೆ ಈಗ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿರುವಂತದ್ದು ಬಿಜೆಪಿ ಸಹ ವಕ್ತಾರರಾದಂತಹ ಶಿವಕುಮಾರ್ ಸರ್ ಅವರು. ಶಿವಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ಆಮ್ ಆದ್ಮಿ ಪಾರ್ಟಿಯ ಶಿವಕುಮಾರ್ ದಾಸರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಶಿವಕುಮಾರ್ ಸರ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಸರ್, ಈ ಒಂದು ಸೋಲನ್ನ ಯಾವ ರೀತಿ ಸ್ವೀಕರಿಸ್ತೀರಾ, ಏನಂತೀರಾ ಮೊದಲಿಗೆ? ನೋಡಿ, ಇವತ್ತಿನ ದಿವಸ ನಾವು ಗೆದ್ದಿದ್ರೆ ಮುಂದಿನ 2018 ಒಂದು ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ಕೋಬಹುದಿತ್ತು. ಆದ್ರೆ ಇವತ್ತಿನ ದಿವಸ ನಾವು ಸೋತಿದ್ದೀವಿ. ಅಲ್ಲ, ಖಂಡಿತ ನಾನು ಹೇಳ್ತೀನಲ್ಲ, ನಾವು ಹೇಳ್ತಾ ಇದ್ದೀನಲ್ಲ, ಇವತ್ತು ಹಳೆ ಮೈಸೂರು ಭಾಗದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಸಂಘಟನೆನೂ ವಿಕ್ಕಿತ್ತು, ಬಿಜೆಪಿ ಎಂದು ಗೆದ್ದಿರಲಿಲ್ಲ. ಆದ್ರೆ ಇವತ್ತಿನ ದಿವಸ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೇವೆ. ಒಂದು ಒಳ್ಳೆ ಪ್ರಯತ್ನದಲ್ಲಿ ಇವತ್ತೆರಡೂ ಕೂಡ ಬಿಜೆಪಿಯ ಸೀಟ್ ಅಲ್ಲ, ಅವೆರಡೂ ಕೂಡ ಕಾಂಗ್ರೆಸ್ನ ಸೀಟು. ಒಂದು ಮಹಾದೇವ ಪ್ರಸಾದ್ ಅವರ ಅಕಾಲಿಕ ಮರಣದಿಂದ ಆಗಿರುವಂಥದ್ದು, ಇನ್ನೊಂದು ರಾಜೀನಾಮೆಯಿಂದ ಆಗಿರುವಂಥದ್ದು ನಂಜನಗೂಡು ಶ್ರೀನಿವಾಸ ಪ್ರಸಾದ್ರಿಂದ. ಇವೆರಡೂ ಕೂಡ ಚುನಾವಣೆ ಇವತ್ತಿನ ದಿನಗಳಲ್ಲಿ ಏನು ಚುನಾವಣಾ ವೆಚ್ಚಗಳು ಇವತ್ತು ಆಗ್ತಾ ಇರೋದು, ಮತ್ತು ಚುನಾವಣಾ ಒಂದು ಸಂವಿಧಾನದ ಪ್ರಕಾರ ಇವತ್ತು 6 ತಿಂಗಳು ಮೊದಲು ಆಗಿರುವಂಥದ್ದಕ್ಕೆ ಮಾಡಲೇಬೇಕಾಗುತ್ತೆ ಚುನಾವಣೆ, ಹಾಗಾಗಿ ಮಾಡಿದ್ದಾರೆ. ಆದರೂ ಕೂಡ ಯಾರದೇ ಆಗಲಿ ಇವತ್ತಿನ ದಿವಸ ಏನು ಸಾರ್ವಜನಿಕರ ತೆರಿಗೆ ಹಣದಿಂದ ಇವತ್ತು ಚುನಾವಣೆಗಳು ನಡೀತಾ ಇರುವಂಥದ್ದು, ಇಂಥದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಇವೆಲ್ಲ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಬೇಕು ಅಂದ್ರೆ ಎಲ್ಲ ಪಕ್ಷಗಳು ಇದ್ರ ಬಗ್ಗೆ ಯೋಚನೆನೂ ಮಾಡಬೇಕು. ಅದ್ರ ಜೊತೆ ಜೊತೆಗೆ ಇವತ್ತಿನ ದಿವಸ ನಾವು ಇಲ್ಲಿ ಯಾವತ್ತೂ ಕೂಡ ಬಿಜೆಪಿ ಗೆದ್ದಿರುವಂತ ಕ್ಷೇತ್ರಗಳಲ್ಲ. ಆದ್ರೆ ಇವತ್ತಿನ ದಿವಸ ಒಂದು ಸವಾಲಾಗಿ ಸ್ವೀಕಾರ ಮಾಡಿದ್ರೆ ಸ್ವೀಕಾರ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡಬೇಕು ಅಂತೇಳಿ ಎಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಆದ್ರೆ ಇವತ್ತಿನ ಒಂದು ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಇವತ್ತೇನು ಆಡಳಿತಾರೂಢ ಪಕ್ಷ ಇವತ್ತು ತಮ್ಮ ಆಡಳಿತ ಯಂತ್ರ ಅವ್ರ ಕೈಯಲ್ಲಿದೆ. ಅದ್ರ ಜೊತೆಗೆ 20ಕ್ಕೂ ಹೆಚ್ಚು ಸಚಿವರು ಅಲ್ಲೇ ಮುಕ್ಕಾಮ್ ಮೂಡಿ ಇವತ್ತಿನ ದಿವಸ ಒಂದು ಪ್ರಯತ್ನ ಮಾಡಿರೋದು. ಅದ್ರ ಜೊತೆ ಜೊತೆಗೆ ಮನಿ ಪವರ್, ಮಸಲ್ ಪವರ್ ಇವೆಲ್ಲವೂ ಕೂಡ ಸಾಕಷ್ಟು ವರ್ಕೌಟ್ ಆಗಿದೆ. ಇಷ್ಟೆಲ್ಲರ ನಡುವೆಯೂ ಕೂಡ ನಾವು ಸಾಕಷ್ಟು ಒಳ್ಳೆಯ ಮತಗಳನ್ನು ಸುಮಾರು 40-42% 45% ವರೆಗೂ ನಾವು ಮತ ತಗೊಂಡಿರೋದಕ್ಕೆ ನಾವು ಆ ಕ್ಷೇತ್ರ ಜನತೆಗೆ ಅಭಿನಂದನೆಗಳು ಹೇಳಬೇಕು. ಜಾಸ್ತಿ ಯಾವ ಪವರ್ ವರ್ಕೌಟ್ ಆಗಿದೆ ಅಂತಂದಿರಾ ನೀವು? ಎರಡು ಪವರ್ ಹೇಳಿದ್ರಿ, ಮಸಲ್ ಪವರ್ ಜೊತೆಗೆ ಮನಿ ಪವರ್ ಅಂತ. ಖಂಡಿತ ಎರಡು ಪವರ್ ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಆಡಳಿತ ಯಂತ್ರ ಇದೆಯಲ್ಲ, ಇವತ್ತು ಯಾವತ್ತು ಕೂಡ ಅಧಿಕಾರ ಇದ್ದಾಗ ಅಡ್ವಾಂಟೇಜ್. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಏನು ಬೈ ಎಲೆಕ್ಷನ್ಸ್ ನಮ್ಮ ಒಂದು 2008-13 ಇರುವಂತ ಸಂದರ್ಭದಲ್ಲಿ ಸರಿ ಸುಮಾರು 16 ಬೈ ಎಲೆಕ್ಷನ್ಸ್ ಆಯ್ತು. 16 ಬೈ ಎಲೆಕ್ಷನ್ ನಲ್ಲಿ ನಾವು ಇವತ್ತಿನ ದಿವಸ 13 ಅವತ್ತಿನ ದಿನಗಳಲ್ಲಿ ಗೆದ್ದಿದ್ವಿ. ಅದೇ ರೀತಿ ಇವತ್ತಿನ ದಿವಸ 2 ಬೈ ಎಲೆಕ್ಷನ್ ಇವ್ರು ಮಾಡಿದ್ದಾರೆ, ಇದು ಕಳೆದ ಸರಿ 3 ಬೈ ಎಲೆಕ್ಷನ್ ಅಲ್ಲಿ ನಾವು 2 ಗೆದ್ದಿದ್ವಿ. ಸೊ ಇವೆಲ್ಲವನ್ನೂ ಲೆಕ್ಕಾಚಾರ ಹಾಕಿದಾಗ ಸಹಜವಾಗಿ ಒಂದು ಅಧಿಕಾರ ಪಕ್ಷಕ್ಕಿರ್ತದೆ. ಇವತ್ತು ಇಡೀ ದೇಶದಾದ್ಯಂತ 6 ರಾಜ್ಯಗಳಲ್ಲಿ 10 ಚುನಾವಣೆಗಳು ನಡೆದಿದೆ, ಅದರಲ್ಲಿ 6 ನಾವು ಗೆದ್ದಿದ್ದೀವಿ. 2 ಕಾಂಗ್ರೆಸ್ ಗೆದ್ದಿದೆ, ಒಂದು ತೃಣಮೂಲ ಕಾಂಗ್ರೆಸ್, ಇನ್ನೊಂದು ಪಕ್ಷ ಗೆದ್ದಿದೆ. ಹಾಗಾಗಿ ಒಟ್ಟಾರೆ ಈ ಒಂದು ಏನು ಬೈ ಎಲೆಕ್ಷನ್ಸ್ ಬರ್ತದಲ್ಲ, ಇವು ಯಾವುದೂ ಕೂಡ ಏನು ಮುಂದಿನ ಒಂದು ಯಾವುದೋ ಒಂದು ಚುನಾವಣೆಗೆ ಇದಾಗುತ್ತೆ. ಇಲ್ಲಿ ಏನಾಗಿರೋದಂದ್ರೆ ಬಿಜೆಪಿಗೆ ಹಳೆ ಮೈಸೂರಲ್ಲಿ ನಾವು ಯಾವುದು ಗೆಲ್ಲದೇ ಇರೋದ್ರಿಂದ ಇದನ್ನೇನಾದ್ರು ಗೆದ್ದಿದ್ರೆ ನಮ್ಗೆ ಖಂಡಿತವಾಗ್ಲೂ ಒಂದು ಅಡ್ವಾಂಟೇಜ್ ಆಗಿರೋದು, ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಗೆ ಶಕ್ತಿ ಸಿಕ್ಕಿರೋದು. ಆದ್ರೆ ಈಗ ಕೊಟ್ಟಿರೋಂತ ಮತನೇ ಒಂದು ಒಳ್ಳೆ ಬಲ ಬಂದಿದೆ, ಸಂಘಟನೆ ಶಕ್ತಿ ಆಗಿದೆ. ಮತ್ತೆ ಅಲ್ಲೆಲ್ಲವೂ ಕೂಡ ಗುಂಡ್ಲುಪೇಟೆ ಆಗಿರ್ಬೋದು, ನಂಜನಗೂಡು ಆಗ್ಬೋದು, ಹಿಂದೆ ನಾವು ತಗೊಂಡಿರೋ ಮತಗಳನ್ನ ನೋಡಿದ್ರೆ ಈ ಕಂಪೇರ್ ಮಾಡಿದ್ರೆ ಸಾಕಷ್ಟು ಅಧಿಗಜಾಂತರದಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಮತಗಳನ್ನ ತೆಗೆದುಕೊಂಡು. ಓಕೆ, ಹಾಗಾದ್ರೆ ಈ ಸೋಲನ ನೀವು ಖುಷಿ ಖುಷಿಯಾಗಿ ಒಪ್ಕೊಳ್ಳಿ. ಖಂಡಿತ ನಾವು ಪ್ರಯತ್ನ ಮಾಡಿ ಚುನಾವಣಾ ಅಂದ್ಮೇಲೆ ಚುನಾವಣೆಯಲ್ಲಿ ಸಹಜ ಇವತ್ತಿನ ದಿವಸ ಒಂದು ಚುನಾವಣಾ ಪ್ರಕ್ರಿಯೆ ಚುನಾವಣೆಗೆ ಅಖಾಡ ಕೇಳಿದಾಗ ಆರೋಪಗಳು ಪ್ರತ್ಯಾರೋಪಗಳು ಅವೆಲ್ಲವೂ ಸಹಜ, ಅವೆಲ್ಲವೂ ಆಗ್ತಾನೆ ಇರ್ತದೆ ಇಲ್ಲ ಅಂತಲ್ಲ, ರಾಜಕೀಯದಲ್ಲಿ ಇದ್ಮೇಲೆ ಆಗ್ಬೇಕು ಸಹಜ. ಆದ್ರೆ ಒಂದಷ್ಟು ಮೌಲ್ಯಗಳನ್ನು ರೂಢಿಸ್ಕೊಂಡು ಚುನಾವಣೆ ಮಾಡಿದ್ರೆ ಅದು
ಬೇರೆಯವರಿಗೆ ಅಥವಾ ಸಾರ್ವಜನಿಕರಿಗೆ ನೋಡಿದಾಗ ಅದೊಂದು ರೀತಿಯಲ್ಲಿ ಇವತ್ತಿನ ದಿವಸ ಚುನಾವಣೆಗಳು ನಡೀತಾ ಇದೆಯಪ್ಪ, ಒಂದೆಲ್ಲ ಒಂದ್ ಕಡೆ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತಾ ಇದಾರೆ ಅಂತೇಳಿ ಜನರಿಗೆ ಅನ್ನಿಸ್ಬೇಕು. ಆ ರೀತಿ ನಾವು ಮೌಲ್ಯಗಳು ಅಂತೇಳಿ ಹೇಳಿದ್ರಿ, ಮೌಲ್ಯಗಳು ಯಾವ ರೀತಿ ಮೌಲ್ಯಗಳು? ಎರಡು ಪಕ್ಷಗಳು ಮೌಲ್ಯಗಳನ್ನ ಆಧರಿಸಿ ನಡೆಸ್ತಾ ಇದಾವ ಚುನಾವಣೆಯನ್ನ. ಅಲ್ಲ, ಬಿಜೆಪಿ ಅವರು ಮೌಲ್ಯ ಆಧಾರಿತ ಅಲ್ಲ, ನಾವು ಮಾಡ್ತಾ ಇರೋದ ಪ್ರಾರಂಭ ನಮ್ಮ ಅಜೆಂಡಾ ನಿಮ್ಗೆ ಗೊತ್ತಿಲ್ಲ, ಗೊತ್ತಿದೆ ನಿಮ್ಮ ಮೌಲ್ಯಗಳೆಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ನಮ್ದು ಶಿವಕುಮಾರ್ ಅವ್ರು ಏನ್ ಹೇಳಿದ್ರು, ಪ್ರಾಮಾಣಿಕ ಅಲ್ಲ, ಅವ್ರೊಂದು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳಿದ್ರು. ಈ ರೀತಿ ಬೈ ಎಲೆಕ್ಷನ್ಸ್ ಏನ್ ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇದೆ, ಸುಮ್ ಸುಮ್ನೆ ಆಗ್ತಾ ಇದೆ. ಎಸ್ಪೆಷಲಿ ನೀವು ನಂಜನಗೂಡು ನೋಡಿದ್ರೆ ಅದು ಬೇಕಾಗೂ ಇರಲಿಲ್ಲ, ಅಂತ ಬೈ ಎಲೆಕ್ಷನ್ಸ್ ಗಳು ಆಗ್ಬಾರ್ದಾಗಿತ್ತು ಅಂತ ಏನ್ ನಮ್ ಶಿವಕುಮಾರ್ ಹೇಳಿದ್ರಲ್ಲ, ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅವ್ರಿಗೆ ಒಪ್ಕೊಂತೀನಿ. ಸ್ವಾಭಿಮಾನವ ಸ್ವಪ್ರತಿಷ್ಠೆಯು ಅಂತ ಮುಂದೆ ಅದನ್ನೇ ಹೇಳ್ತಾ ಇದ್ದಾನೆ ಈಗ. ಆದ್ರೆ ಇವ್ರೇನ್ ಇವಾಗ ಬಿಜೆಪಿ ಅವರು ಮಜಲ್ಫ ಅವರು ಮುನಿಪ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಒಂಥರ ನಗು ಅಂತ ಇವತ್ತು ರಾಜ್ಯ ಜನ ಇವತ್ತು ನಡೆದಿರೋದೇ. ಅದು ಬಿಜೆಪಿ ಅವ್ರು ಈ ಮಾತು ಹೇಳೋದು ಕಡಿಮೆ ಮಾಡ್ತೀರಾ? ಇವೆಲ್ಲ ಸಾಧ್ಯನೇ ಇಲ್ಲ. ಬಿಜೆಪಿ ಮನೆ ಅವರು ಮೊದಲ ಅವ್ರು ಯೂಸೇ ಮಾಡಲ್ಲವೇ ಇಲ್ಲ. ಇವತ್ತು ಕೂಡ ಹದಿಮೂರು ಬೈ ಎಲೆಕ್ಷನ್ಸ್ ಯಾವ ಖುಷಿಯಿಂದ ಖುಷಿ ಅವರು ಸ್ವಂತ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಬಂದು ಪಕ್ಷಕ್ಕೆ ಆಪರೇಷನ್ ಕಮಲ ಇಡೀ ಅನೈತಿಕ ಕಮಲ ಏನಿದೆಯಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಬೇಕಾಗಿಲ್ಲ ಇದು ಆ ರೀತಿಯಲ್ಲಿ ಅನೈತಿಕವಾಗಿ ಒಂದು ಏನು ಈ ಬೈ ಎಲೆಕ್ಷನ್ಸ್ ನ ಮಾಡಿರೋರು ಇವತ್ತು ಈ ರೀತಿ ಮಾತಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಪ್ರಕಾರ ಮನೀಪ್ ಅವರು ಮಜಲ್ಪ ಅವರು ಖಂಡಿತವಾಗಿಯೂ ಈ ಒಂದು ನಂಜನಗೂಡು ಮತ್ತು ಗುಂಡ್ಲುಪೇಟೆ ಎಲೆಕ್ಷನ್ಸ್ ಅಲ್ಲಿ ಆಗಿದೆ. ಅದು ಬಿಜೆಪಿ ಇಂದನೂ ಆಗಿದೆ, ಕಾಂಗ್ರೆಸ್ ಇಂದನೂ ಆಗಿದೆ. ಮಾಧ್ಯಮಗಳೇ ಇವತ್ತು ಎಷ್ಟು ಲೈವ್ ಆಗಿ ತೋರಿಸಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಇರ್ಬೋದು, ನಂತರ ಯಡಿಯೂರಪ್ಪನವ್ರದ್ದು ಇರ್ಬೋದು, ನಾವು ಚೀಫ್ ಎಲೆಕ್ಷನ್ ಆಫೀಸರ್ ಭೇಟಿ ಆಗಿದ್ವಿ ಕರ್ನಾಟಕದಲ್ಲಿ, ಕರ್ನಾಟಕ ಅವ್ರಿಗೆ ಹೇಳ್ತಾ ಇದೀವಿ. ಮಾಧ್ಯಮದವರಿಗೆ ಅಷ್ಟು ಡೈರೆಕ್ಟ್ ಆಗಿ ಸಿಗ್ತಾ ಇದೆ, ನಿಮಗೇನು ಕಾಣಿಸ್ತಾನೆ ಇಲ್ವಾ ಈ ರೀತಿ ಎಲೆಕ್ಷನ್ಸ್ ನೀವು ಮಾಡ್ತಾ ಇದ್ರಲ್ಲ ಅಂತ ಹೇಳಿ. ಇವಾಗ ಅದೇ ರೀತಿಯಲ್ಲಿ ತಮಿಳ್ನಾಡಲ್ಲಿ ಎಲೆಕ್ಷನ್ ಆಗ್ಬೇಕಾಗಿತ್ತು, 80 ಕೋಟಿ ದುಡ್ಡು ಸಿಕ್ಕ ತಕ್ಷಣ ಹೆಂಗ್ ಕ್ಯಾನ್ಸಲ್ ಮಾಡಿದ್ರು? ಇಲ್ಲ ಇಲ್ಲಿ ಎಷ್ಟು 89 ಕೋಟಿ ಅಷ್ಟು ದುಡ್ಡು ಸಿಕ್ಕ ತಕ್ಷಣ ಕ್ಯಾನ್ಸಲ್ ಮಾಡಿದ್ರು. ಇಲ್ಲಿ ಯಾಕೆ ಮಾಡ್ಲಿಲ್ಲ? ಚೀಫ್ ಎಲೆಕ್ಷನ್ ಆಫೀಸರ್ ಹೇಳ್ತಾರೆ ಎಷ್ಟು ಅವರು ಒಂಥರ ಏನಂದ್ರೆ ಅವ್ರ ಹತ್ರ ಪವರೇ ಇಲ್ಲೋ ತರ ಮಾತಾಡ್ತಾರೆ. ನನ್ನ ಕೈಯಲ್ಲಿ ಏನು ಇಲ್ಲಪ್ಪ, ನಾವೇನು ಮಾಡಕ್ಕಾಗಲ್ಲ, ಇದು ಕೇಂದ್ರ ಚುನಾವಣಾ ಆಯೋಗ ಮಾತ್ರ ಇದನ್ನೇನಾದ್ರೂ ಮಾಡಕ್ಕಾಗಬಹುದು ಅಂತ ಹೇಳಿ. ಬಟ್ ಈ ಎರಡು ಎಲೆಕ್ಷನ್ಸ್ ಏನಿದೆಯಲ್ಲ, ಇದೊಂದು ರಾಜ್ಯಕ್ಕೆ ಉದಾಹರಣೆ ಅಂತ ನೆಗೆಟಿವ್ ಆಗಿ ಆಗ್ಬೇಕು. ಎಂತ ದುರ್ದೈವ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಬರ ಇದೆ, 196 ತಾಲೂಕುಗಳಲ್ಲಿ ತೀವ್ರ ಬರ, ಹೌದು, ಹನಿ ಹನಿ ನೀರಿಗೆ ಜನ ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯವರಾಗಿರ್ಬೋದು ಕಾಂಗ್ರೆಸ್ನವರೇ ಆಗಿರ್ಬೋದು, ಕಾಂಗ್ರೆಸ್ನ 22 ಸಚಿವರು ಸುಮಾರು 15 ದಿನ ಹೋಗಿ ಅಲ್ಲಿ ಗುಂಡ್ಲುಪೇಟೆ ರಂಜನಗೂಡಲ್ಲಿ ಬೀಡ್ಬಿಟ್ರು. ಅಂದ್ರೆ ಜನಸಾಮಾನ್ಯರ ಬಗ್ಗೆ ಇವ್ರಿಗೆ ಅರಿವೇ ಇಲ್ಲ ಅಂತ, ಅವ್ರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಹೋಗಿ ಬಿಜೆಪಿನವರು ನೀವು ಅವ್ರು ಹೋದು ಅಂತ ಬೆನ್ ತಟ್ಕೊಳ್ತೀರಿ, ನೀವು ಮಾಡ್ರಿ ಸರಿನಾ? ಎಂಪಿಗಳು ಅದು ಪ್ರತಾಪ್ ಸಿಂಹ ಇರ್ಬೋದು, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಯಶವಂತ ಯಡಿಯೂರಪ್ಪ ಅವರೇ ಇರ್ಬೋದು, ಸದಾನಂದ ಗೌಡ ಇರ್ಬೋದು. ಹೌದು, ಚುನಾವಣೆ ಅಕಾಡಿಕೆ ಅಂತ ಬಂದ ಮೇಲೆ ಎಲ್ಲರೂ ಹೋಗುವಂತದ್ದೇ, ಪ್ರಶ್ನೆ ಇಲ್ಲ ಅದ್ರಲ್ಲಿ. ಹಾಗಲ್ಲ, ಕಾಂಗ್ರೆಸ್ ನಾನು ಹೇಳ್ತಾ ಇರೋದು ಆಡಳಿತ ಯಂತ್ರ ಕಾಂಗ್ರೆಸ್ ಮದಲ್ಪ ಅವರು ಅಥವಾ ಆಡಳಿತ ಯಂತ್ರ ನಮ್ ಕೈಯಲ್ಲಿ ಇರ್ಲಿಲ್ಲ, ಗೊತ್ತಿರ್ಲಿ ನಿಮ್ಗೆ, ಸ್ಪಷ್ಟವಾಗಿ ಗೊತ್ತಿರ್ಲಿ. ನಾವು ಹೋಗಿದ್ದೇವೆ, ಚುನಾವಣೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ, ಚುನಾವಣೆ ಪ್ರಚಾರ ಮಾಡಿದ್ದೇವೆ, ಮನೆ ಮನೆಗೂ ಹೋಗಿದ್ದೇವೆ, ಎಲ್ಲ ರೀತಿಯ ಪಾಸಿಟಿವ್ ಕೂಡ ಹೋಗಿದ್ದೇವೆ. ಅದರಿಂದ ನಾವು ಸೋತಿದ್ದೀವಿ ಅನ್ನುವಂಥದ್ದು ತಪ್ಪಾಗುತ್ತೆ. ಖಂಡಿತ ನೀವೊಂದು ಒಪ್ಕೊಡ್ರಿ, ಪ್ರಾಮಾಣಿಕವಾಗಿ ಒಪ್ಕೊಡ್ರಿ. ಅದೇ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲೂ ಕೂಡ ಮೂಡಿ ಬಿಜೆಪಿಯ ಸೋಲಿಗೆ ಅದು ಕೂಡ ಕಾರಣ ಆಗಿರ್ಬೋದು. ಇಷ್ಟೊಂದು ಕಳಸರಿ ಬಿಜೆಪಿ ಕಳಸರಿ ನಂಜನಗೂಡಲ್ಲಿ ಕಳಸರಿ ಕಳಸರಿ ನಿಂಜನ್ ನಂಜನಗೂಡಲ್ಲಿ ನಾವು ತಗೊಂಡಿದ್ದೆ 1,000 ಔಟ್ ಗೊತ್ತಾ ನಿಮ್ಗೆ ಬಿಜೆಪಿ ತುಂಬಾ ಕಡಿಮೆ. ಆದ್ರೆ ಇವತ್ತು ದಿವಸ ಅಷ್ಟೊಂದು ಓಟ್ ಬಂದಿದೆ ಅಂದ್ರೆ ಜನ ನಮ್ಮನ್ನು ಒಪ್ಪಿದ್ದಾರೆ. ರಿಯಲಿ ಅಪ್ರಿಷಿಯೇಟ್ ನೀವು ಈ ಒಂದು ಪ್ರಮಾಣದಲ್ಲಿ ಇವಾಗ ಈ ಒಂದು ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಓಟನ್ನ ತೆಗೆದುಕೊಂಡಿದ್ರೆ ವಿ ರಿಯಲಿ ಅಪ್ರಿಷಿಯೇಟ್. ನಾವು ಅದನ್ನ ಡಿನೈ ಮಾಡ್ತಾ ಇಲ್ಲ. ಈ ಒಂದು ತರಾತುರಿಯಲ್ಲಿ ಬೇಕಿತ್ತ ಉಪಚುನಾವಣೆ ಆಶ್ವಾಸನೆಗಳನ್ನ ಕೊಟ್ಟರು. ಯಡಿಯೂರಪ್ಪರು ಹೋಗಿ ಹೇಳ್ತಾರೆ ಗೀತಾ ಮಹಾದೇವ್ ಪ್ರಸಾದ್ ಅವರಿಗೆ ನಿಮ್ಮ ವಿರುದ್ಧವಾಗಿ ನಾವು ಯಾವುದೇ ಅಭ್ಯರ್ಥಿಗಳನ್ನ ನಿಲ್ಸಲ್ಲ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಹೇಳ್ತಾರೆ ಅವರು ಏನು ಕಾರ್ಗೋಸ್ಕರ ಬಂದು ಈ ರೀತಿಯಾಗಿ ಚುನಾವಣೆಯಲ್ಲಿ ಗೀತಾ ಮಹಾದೇವ್ ಪ್ರಸಾದ್ ಅವರು
ಗಂಡ ಮಹದೇವ್ ಪ್ರಸಾದ್ ಅವರಲ್ಲಿ ತೀರ್ಕೊಂಡಲ್ಲಿ ಇದ್ದಾಗ ಸಂತಾಪ ಸೂಚನೆಗೆ ಹೋಗಿರ್ತಾರೆ, ಒಂದು ಶ್ರದ್ಧಾಂಜಲಿ ಅರ್ಪಿಸೋಕೆ ಅವ್ರ ಮನೆಗೆ ಹೋಗಿರ್ತಾರೆ. ಆವತ್ತಿನ ದಿವಸ ಹೋಗಿ ಯಾರಾದ್ರೂ ರಾಜಕೀಯ ಮಾಡ್ತಾರ, ರಾಜಕೀಯ ಮಾತಾಡ್ತಾರ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಯಾವ ರೀತಿ ಆ ರೀತಿಯ ಮಾತಾಡಿಲ್ಲ, ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಆ ರೀತಿ ಒಂದು ಏನು ಬೇಜವಾಬ್ದಾರಿ ಹೇಳಿಕೆಗಳು ಕೊಡೋದು ಇಲ್ಲ, ಕೊಡೋದು ಸಾಧ್ಯನೇ ಇಲ್ಲ. ಇದೆಲ್ಲ ಅವರ ಕಂಟ್ರೋಲ್ ಕಲ್ಪಿತ, ಅವರ ಕಂಟ್ರೋಲ್ ಕಲ್ಪಿತ ಹೇಳಿಕೆ. ಮಾಡಲಿ ಅವ್ರ ಕಣ್ಣೀರ್ ಹಾಕಲಿ, ಆದ್ರೆ ಯಡಿಯೂರಪ್ಪ ಮೇಲೆ ಗೂಬೆ ಕುಣಿಸಿದ್ರಲ್ಲ ಅದು ತಪ್ಪಿದೆ, ಅದಾಗಿಲ್ಲ. ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ, ಅಲ್ಲ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ. ಇವತ್ತು ಗೀತಾ ಮಹದೇವ್ ಪ್ರಸಾದ್ ಹೇಳಿರೋದೆಲ್ಲ ಕೂಡ ಏನು ಬೇಜವಾಬ್ದಾರಿ ಹೇಳಿಕೆ, ಮತ್ತೆ ಆ ರೀತಿ ನಾನು ಮಾತಾಡಲಿಲ್ಲ ಅಂತೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವ್ರು ಹೇಗೆ ಹೇಳ್ತಾರೆ, ಯಾರಾದ್ರೂ ಹೋಗಿ ಸತ್ ಬಿದ್ದಿರೋ ಗಂಡ ಅಲ್ಲಿ ಬಿದ್ದಿದ್ದಾಗ ಅವ್ರ ಹತ್ರ ಹೋಗಿ ನೆಕ್ಸ್ಟ್ ನೀನ್ ನಿಂತ್ಕೊಳ್ಳಮ್ಮ, ನಾನು ಆಶೀರ್ವಾದ ಮಾಡ್ತೀನಿ, ಯಾರು ಯಾರನ್ನು ಕೂಡ ಹೇಳಿದಿರ ನಿಮ್ಗೆ ಅವಿರೋಧ ಆಯ್ಕೆ ಮಾಡ್ತಾರೆ. ಹೋಗ್ಬಿಟ್ಟು ಆ ತರ ಮಾತಾಡ್ತಾರೆ ಅವರು ಭರವಸೆ ಕೊಟ್ಟಿಲ್ಲ ಅಂತಲೇ ಇಟ್ಕೊಂಡ್ರೆ ಅವ್ರು ಹೇಳಿಲ್ಲ ನಿಜ ಒಪ್ಕೊಳ್ತೀನಿ. ಆದ್ರೆ ನೀವೇ ಹೇಳ್ದಂತೆ ಒಂದು ನಂಜನಗೂಡು ಚುನಾವಣೆ ಸ್ವಾಭಿಮಾನ ಸ್ವಪ್ರತಿಷ್ಠೆ, ಅದು ವಿಶೇಷವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ತಮಗೆ ಸಚಿವ ಸ್ಥಾನವನ್ನ ತೆಗೆದ್ರು ಅನ್ನುವಂತ ಒಂದೇ ಕಾರಣವನ್ನು ಇಟ್ಕೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಂತರ ಅವರು ಬಂದು ಅವ್ರನ್ನು ಕೂಡ ನಿಜ ಸರ್ ಅವ್ರನ್ನ ಸೇರಿಸ್ಕೋಬೇಕಾದ್ರೆ ನನ್ನ ಕರೆದು ಇವತ್ತಿನ ದಿವಸ ನಿನ್ ರಾಜೀನಾಮೆ ಕೊಟ್ಬಿಡಪ್ಪ, ಏನು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಂದ್ರೆ ನಾನು ಕೊಟ್ಬಿಡ್ತೀನಿ ಸರ್. ಕರೆಕ್ಟ್, ಎಲ್ಲ ಒಪ್ಕೊಳ್ತೀನಿ. ಆದ್ರೆ 2018 ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಇನ್ ಒಂದು ವರ್ಷ ಅಷ್ಟೇ ಬಾಕಿ ಇದ್ದಿದ್ದು. ಈ ಹಂತದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದು ತಪ್ಪು ಅಂತ ನಿಮ್ಗೆ ಗೊತ್ತಿದ್ದೂ ಕೂಡ ಅವರನ್ನೇ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡು ಅವ್ರ ಪರವಾಗಿ ಹೋರಾಟ ಮಾಡಿದ್ರಲ್ಲ. ಬಂದು ನಮ್ ಪಾರ್ಟಿ ಸೇರ್ತೀನಿ ಅಂದ್ರೆ ಅದು ಇಲ್ಲೇ ಬಿಜೆಪಿ ಮಾಡಿದಂತ ಮೊದಲನೇ ತಪ್ಪು. ಎರಡನೇ ತಪ್ಪೇನು, ನೀವು ಹೇಳದಂತೆ ಆಯ್ತು ಈ ಕಡೆ ಆಯ್ತು, ಶ್ರೀನಿವಾಸ್ ಪ್ರಸಾದ್ ಅವರು ಅವರಾಗವರೇ ಬಂದ್ರು ನೀವು ಟಿಕೆಟ್ ಕೊಟ್ರಿ. ಹೌದು. ಎರಡನೇದು ಗೀತಾ ಮಹದೇವ್ ಪ್ರಸಾದ್ ಗೆ ಪಾಪ ಯಡಿಯೂರಪ್ಪನವ್ರು ಭರವಸೆ ಕೊಟ್ಟಿಲ್ಲ, ಬಿಟ್ಕೋಣ. ಭರವಸೆ ಕೊಡದೆ ಹೋದ್ರು ಕೂಡ ಅಲ್ಲಿ ಒಂದು ಪರಿಸ್ಥಿತಿ ನೋಡಿ, ನೀವು ನೀವೇ ಮುಂದುವರೆದು ಈಗ ಜೆಡಿಎಸ್ ಅವ್ರು ಏನ್ ಮಾಡಿದ್ರು, ಅಭ್ಯರ್ಥಿನ ಹಾಕ್ಲಿಲ್ಲ. ಬಿಜೆಪಿ ಕೂಡ ಬಿಜೆಪಿ ಒಪ್ಪಂದ ನಿಮ್ಗೆ ಗೊತ್ತಿರಬಹುದು, ಇವಳ ಅಭ್ಯರ್ಥಿ ಚುನಾವಣೆ ಶ್ರೀನಿವಾಸ್ ಪ್ರಸಾದ್ ಅವರೇ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿರುವಂತದ್ದು. ಸರ್ ನಮಸ್ತೆ. ನಮಸ್ಕಾರ ಸರ್. ಮೊದಲಿಗೆ ಈ ಒಂದು ಸೋಲೇನಿದೆ ಸರ್, ಆ ಸೋಲಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ನೀಡೋದಾದ್ರೆ ಏನ್ ಹೇಳ್ತೀರಾ ಸರ್? ನಾನು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ನಂಬಿಕೆ ಇಟ್ಟಿರ್ತಕ್ಕಂಥವನು. ನನ್ನ 43 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ನಾನು ಅಂಬೇಡ್ಕರ್ ವಾಸ್ ಅನ್ ಆರ್ಡೈಡ್ ಫಾಲೋವರ್ ಆಫ್ ಡೆಮಾಕ್ರಸಿ, ಹಾಗಾಗಿ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಅತ್ಯಂತ ನಂಬಿಕೆ ಇದ್ದಂಥವರು. ನಾನು ಕೂಡ ಅತ್ಯಂತ ನಂಬಿಕೆ ಇಟ್ಕೊಂಡಿರೋ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಬಹಳ ಮುಖ್ಯವಾದಂಥದ್ದು. ಈ ಚುನಾವಣೆಯಲ್ಲೂ ಕೂಡ ನಾನು ಸೋಲು ಗೆಲುವು ಎರಡಕ್ಕೂ ಕೂಡ ನಾನು ತಯಾರಾಗಿರ್ಬೇಕು. ನಾನು ಹಾಗಾಗಿ ಗೆಲುವು ಪ್ರಯತ್ನ ಮಾಡ್ತೇವೆ. ಸೋತ್ರೆ ನನಗೆ ಖಂಡಿತ ನಿರಾಶೆ ಆಗ್ತಕ್ಕಂಥವನ್ನಲ್ಲ. ಜನಗಳು ಏನು ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ತಲೆಬಾಗಬೇಕಾದಂಥದ್ದು, ನಾನು ಒಪ್ಕೋಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರೇ, ನಾನು ಅರುಣ್ ಮಾತಾಡ್ತಾ ಇದ್ದೀನಿ ಸರ್. ಪ್ರಮುಖವಾಗಿ ನಿಜ ನೀವೇನೋ ಸೋಲನ್ನ ಒಪ್ಕೊಳ್ಳಿ, ಆದ್ರೆ ಸರ್ ನೀವು ಸ್ವಾಭಿಮಾನದ ಪ್ರಶ್ನೆಯನ್ನ ಮುಂದಿಟ್ಕೊಂಡು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಿ. ಆದ್ರೆ ಈ ಒಂದು ವರ್ಷ ಅಷ್ಟೇ, 2018 ಚುನಾವಣೆ ಮುಗಿದಿದೆ. ಈ ಹಂತದಲ್ಲಿ ನಿಮ್ಮ ಸ್ವಾಭಿಮಾನದ ಕಾರಣಕ್ಕೋಸ್ಕರ ಇಂತಹ ಒಂದು ದೊಡ್ಡ ಚುನಾವಣೆಯನ್ನ ತರುವಂತ ಅಗತ್ಯ ಇತ್ತ? ಈಗ ತಮ್ಗೆ ಅನಿಸ್ತಾ ಇಲ್ವಾ ತಪ್ಪು ಅದು ಅಂತ? ಯಾವುದಕ್ಕೆ ಅಂದ್ರೆ ಸ್ವಾಭಿಮಾನಕ್ಕೆ ರಾಜೀನಾಮೆ ಕೊಟ್ಟಿ ಕರೆಕ್ಟು, ಆದ್ರೆ ಇನ್ನೊಂದು ವರ್ಷ ಅಷ್ಟೇ ವಿಧಾನಸಭಾ ಚುನಾವಣೆ ಇದೆ. ಈ ಹಂತದಲ್ಲಿ ಇಷ್ಟೊಂದು ಖರ್ಚಿನ ಚುನಾವಣೆಯನ್ನ ತರೋದಕ್ಕೆ ತಾವು ಮೂಲ ಕಾರಣರಾದ್ರೆ ನಂಜನಗೂಡಲ್ಲಿ, ಇದು ಅಗತ್ಯ ಇತ್ತ ಅಂತ ಇವತ್ತಾದ್ರೂ ತಾವು ಆತ್ಮವಿಮರ್ಶೆ ಮಾಡ್ಕೊಳ್ತೀರಾ? ಖಂಡಿತ ಖಂಡಿತ ಒಪ್ಕೋತೀನಿ. ನಾನು ಕಾರಣ ಅಲ್ಲ, ಮುಖ್ಯಮಂತ್ರಿಗಳು ಕಾರಣ ಇದಕ್ಕೆ ಮುಖ್ಯವಾಗಿ.
ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಉಪಚುನಾವಣೆ ನನ್ನಿಂದಲೇ ಬಂತೆ, ಅದಕ್ಕೆ ಬೇರೆ ಕಾರಣಗಳಿದೆ ಅಂತಕ್ಕಂಥದ್ದು ಯಾರು ಕೂಡ ಅರ್ಥ ಮಾಡ್ಕೋತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು 14 ಸಚಿವರನ್ನ ಕೈಬಿಟ್ರಲ್ಲ, ಸ್ವಲ್ಪ ನೆನಪಿಸ್ಕೋಬೇಕು ನಿಮ್ಮಂತವರು ಕೂಡ. ಏನ್ ಹೇಳಿದ್ರು ಆಗ ಸಂಪುಟ ಪುನರ್ರಚನೆ ಸಮಯದಲ್ಲಿ ಹೇಳಿದ್ರು, 3 ವರ್ಷ ತುಂಬಿದೆ ನನ್ನ ಆಡಳಿತದಲ್ಲಿ, ಇನ್ನು 2 ವರ್ಷಗಳ ಕಾಲ ಇದೆ, ನನಗೆ ಪರಿಣಾಮಕಾರಿಯಾದಂತಹ ಕ್ಯಾಬಿನೆಟ್, ಇಫೆಕ್ಟಿವ್ ಕ್ಯಾಬಿನೆಟ್ ಬೇಕು, ಇಫೆಕ್ಟಿವ್ ಗೌರ್ನಮೆಂಟ್, ನಮಗೆ ಪರಿಣಾಮಕಾರಿಯಾದಂತಹ ಮಂತ್ರಿಮಂಡಲ, ಪರಿಣಾಮಕಾರಿಯಾದಂತಹ ಸರ್ಕಾರ ಬೇಕು ಅನ್ನಂತ ಹೆಸರನ್ನು ಹೇಳಿ ನೀವು ರೀಶಫಲ್ ಮಾಡಿದ್ರಿ. ಒಪ್ಪದೆ ನಿಮಗೆ ಪಕ್ಷಪಾತ ಸ್ವಾರ್ಥ ಇನ್ಯಾರನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದ್ ಸಂಚಿನಿಂದ ನೀವು ಮಾಡಿರ್ತಕ್ಕಂಥದ್ದು ಅನ್ನಂತ ಎಡೆಯಡೆ ಆಗ್ಬಿಟ್ಟು ಹೇಳಿದ್ದೇನೆ ನಿಮ್ಗಳ ಮುಖಾಂತರ ಎಲ್ಲ ಟಿವಿಗಳಲ್ಲೂ ಕೂಡ ಗೊತ್ತಿರೋರ್ಗು ಹೇಳಿಲ್ಲ. ಉದಾಹರಣೆ ನಂದೇ ತಗೊಂಡು 14 ಬಿಟ್ರಿ, ನನ್ನನ್ನು ಬಿಡಬೇಕು ನೀವು, ಆದ್ರೆ ಏನು ಕಾರಣ ಹೇಳಿಲ್ಲ. ನನ್ನನ್ನು ಬಿಡಬೇಕು ನೀವು ಆದ್ರೆ ಏನು ಕಾರಣ ಹೇಳಲಿಲ್ಲ. ಯಾಕೆ ಬಿಟ್ಟೆ ಅಂತ ಹೇಳಿ ನನ್ನ ಬದಲು ನೀವು ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕಾ ಖರ್ಗೆ ಅಂತ ತಗೊಂಡ್ರ ಪರಿಣಾಮಕಾರಿ ಸಚಿವರವರು ಅನುಭವದಲ್ಲಿ ನಾನು 13 ಚುನಾವಣೆ 12 ಚುನಾವಣೆ ಎದುರಿಸಿದ್ದೇನೆ ಅವ್ರ ಅಪ್ಪನಾಗೆ. ಒಂದು ಚುನಾವಣೆಯಲ್ಲಿ ಅವ್ರು ಉಪಚುನಾವಣೆಯಲ್ಲಿ ಸೋತು ಎರಡು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವನು ದಲಿತರಲ್ಲಿ ನನ್ನ ಪ್ಲೇಸ್ ಅವನು ಬರಬೇಕಾ? ಕಾರಣ ಏನು? ನೀವು ಕಾರಣ ಅಲ್ವಾ? ಬೇರೆ ಯಾರು 13 ಜನ ಸಚಿವರು ರಾಜೀನಾಮೆ ಕೊಡಲಿಲ್ಲ, ನಾನ್ ಕೊಟ್ಟೆ. ಯಾಕೆಂದ್ರೆ 43 ವರ್ಷಗಳಲ್ಲಿ ನಾನು ನನ್ನ ರಾಜಕೀಯ ಹಿನ್ನೆಲೆಯನ್ನು ತೆಗೆದರೆ ಬಹಳ ಪ್ರಾಮಾಣಿಕವಾಗಿ ನನ್ನ ರಾಜಕೀಯದ ಜೀವನ ಚರಿತ್ರೆ ಪೊಲಿಟಿಕಲ್ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೀವು ನೋಡಬಹುದು. ನಾನು ಯಾವತ್ತೂ ಕೂಡ ನನ್ನ ಸ್ವಾಭಿಮಾನವನ್ನು ಬಿಟ್ಟು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ, ಟಿಕೆಟ್ ಕೇಳಿಲ್ಲ, ಮಂತ್ರಿ ಆಗಕ್ಕೆ ಬಯಸಲಿಲ್ಲ. ಅಂಥದ್ರಲ್ಲಿ ನೀವು ನನ್ನನ್ನ ನಿಮಗಿಂತ ಹಿರಿಯ ರಾಜಕಾರಣದಲ್ಲಿ ನಿಮಗೆ ಉಪಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ನೀವು ಸೋಲ ಹಂತದಲ್ಲಿ ಬಂದು ನನ್ನ ಮನೆ ಮುಂದೆ ಕೈ ಮುಗಿದಾಗ ಸಹಾಯ ಮಾಡಿದ್ದೀನಿ ನಿಮಗೆ. ನಿಮ್ಮ ಅಹಿಂದ ಚಾಲನೆ ಕೊಟ್ಟವನು ನಾನು ಬಸವ ಕಲ್ಯಾಣದಲ್ಲಿ, ಇವೆಲ್ಲ ಗ್ರಾಪಕ ಬದಲ ಬಿಟ್ಟಿದ್ದ ಕಾರಣ ಏನು? ನನ್ನನ್ನ ಯಾಕೆ ಒಂದು 5 ನಿಮಿಷ ನನ್ನ ಹತ್ರ ಪ್ರಸ್ತಾಪ ಮಾಡಬಹುದಾಗಿತ್ತಲ್ಲ? ಆಗ ಅದನ್ನ ನೀವು ಹೇಳಿದ ಕೇಳಕ ನಾವು ರಾಜಕೀಯದಲ್ಲಿರೋದು ಬೇಡ ಸ್ವಾಭಿಮಾನ. ಯಾರ ಕಾರಣ? ಸಿದ್ದರಾಮಯ್ಯ ಅವ್ರ ಕಾರಣ ಅಲ್ವೇ ಇದಕ್ಕೆ? ಸರ್ ಕರೆಕ್ಟ್ ನಾನು ಸರ್, ಈಗ ತಾವು ರಾಜೀನಾಮೆನ ಅದೇ ಕಾರಣಕ್ಕೆ ಸ್ವಾಭಿಮಾನದ ಕಾರಣಕ್ಕೆ ತಾವು ರಾಜೀನಾಮೆ ಕೊಟ್ರಿ, ಎರಡು ಮಾತಿಲ್ಲ. ಆದ್ರೆ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ತಾವು ತಮ್ಮ ಕ್ಷೇತ್ರದ ಮತದಾರರ ಜೊತೆ ಸಮಾಲೋಚನೆ ಮಾಡಿದ್ರಿ ಅಲ್ವಾ ಸರ್? ಹಲವಾರು ಸುತ್ತು ಸಮಾಲೋಚನೆ ಮಾಡಿ ನಂತರ ಬಿಜೆಪಿ ಸೇರುವಂತ ನಿರ್ಧಾರ ತೆಗೆದುಕೊಂಡ್ರಿ, ಮತ್ತೆ ಚುನಾವಣೆ ಸ್ಪರ್ಧಿಸುವಂತ ನಿರ್ಧಾರ ತೆಗೆದುಕೊಂಡ್ರಿ. ಈ ರೀತಿ ಮತದಾರರ ಜೊತೆ ಸಮಾಲೋಚನೆ ಮಾಡಿದ ನಂತರವೂ ಕೂಡ ಇವತ್ತು ತಮಗೆ ಸೋಲಾಗಿದೆ ಅಂದ್ರೆ ಮತದಾರರು ತಮ್ಮ ವಿರುದ್ಧ ಯಾಕೆ ಈ ತರ ಹಿನ್ನಡೆ ಮಾಡಿದ್ರು, ಯಾಕೆ ತಮ್ಮ ವಿರುದ್ಧ ಹೋದ್ರು, ಏನ್ ಕಾರಣ ಇರಬಹುದು ಸರ್? ಅದೇ ಕಾರಣ. ಈಗ ನಾನು ಸ್ಪಷ್ಟವಾಗಿ ನಮಗೆ ಬಹಳ ಆಶಾದಾಯಕವಾಗಿತ್ತು, ಬಹಳ ನಾನು ಜನತೆಯ ಅವರ ಹತ್ರ ಮಾತುಕ ಅವರ ಮನವಿ ಮಾಡಿ ಅವರ ಅಭಿಪ್ರಾಯದಂತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಿಂತದ್ದು. ತುಂಬಾ ಚೆನ್ನಾಗಿತ್ತು ನಮ್ಮ ವಾತಾವರಣ, ತುಂಬಾ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ ನಾವು ಹೆಚ್ಚು ಅಂತರದಿಂದ ಗೆಲ್ತೀವಿ ಅಂತಕ್ಕಂಥದ್ದು ಇತ್ತು ಕೂಡ ಚುನಾವಣೆಯಲ್ಲಿ. ಆದ್ರೆ ಕೊನೆ 3 ದಿನಗಳಲ್ಲಿ ನೋಡಿದಂಥದ್ದು ನನ್ನ 43 ವರ್ಷಗಳಾಯ್ದು ನಾನು ಸೋಲು ಗೆಲುವಿನ ಬಗ್ಗೆ ನಾನು ಸೋಲನ್ನು ಒಪ್ಕೊಂಡಿದ್ದೇನೆ. ಆದ್ರೆ ನಮ್ಮಲ್ಲಿ ಇಂಗ್ಲಿಷ್ ಅಲ್ಲಿ ಮೀನ್ಸ್ ಅಂತಾರೆ, ಯಾವ ಮಾರ್ಗದಲ್ಲಿ ಗೆದ್ದಿರಿ ಅಂತದ್ದು, ಫಲಿತಾಂಶ ಕೇಳಲ್ಲ, ರಿಸಲ್ಟ್ ಕೇಳಲ್ಲ, ಮೀನ್ಸ್ ಅಂತಾರೆ. ಅದು ಯಾವ ಮಾರ್ಗ, ವಾಮ ಮಾರ್ಗದಲ್ಲಿ ನೀವು ಗೆದ್ದರಲ್ಲ, ಚುನಾವಣೆ 3 ದಿನ ಅಂತ ಹೇಳಿ ನಿಮಗೆ ಹತಾಶ್ರ ಕೂತಿದ್ರಿ. ಚುನಾವಣಾ ಪ್ರಚಾರದಲ್ಲಿ ಸಿದ್ದರಾಮಯ್ಯನವರೇ ನಿಮಗೆ, ನಿಮ್ಮ ಮಂತ್ರಿ ಮಂಡಲ ಸಚಿವರುಗಳಿಗೆ, ನಿಮ್ಮ ಸಂಸತ್ ಸದಸ್ಯರಿಗೆ, ಜಿಲ್ಲಾ ಸಚಿವರಿಗೆ ಎಲ್ಲಾದರೂ ಕೂಡ ಒಂದು ಒಳ್ಳೆ ಭಾಷಣ, ಒಳ್ಳೆ ಜನಸಾರಿಗೆ ಸೇರಿ ನಿಮಗೆ ಜನ ಸ್ವಾಗತ ಮಾಡಿ ನಿಮ್ಮ ಮಾತುಗಳನ್ನು ಕೇಳಿದರೇನು ಹೇಳಿ? ಎಷ್ಟು ಕೇರಿಗಳನ್ನು ನಿಮಗೆ ಇಳಿಯಕ್ಕೆ ಬಿಟ್ಟಿಲ್ಲ, ವಾಪಸ್ ಕಳಿಸಿದರೆ ಪರಿಸ್ಥಿತಿ ಬಿಗಡಾಯಿಸಿದರೆ ನೀವು ತೀರ್ಮಾನ ಮಾಡಿದ್ರಿ, ಏನ್ ಮಾಡಿದ್ರಿ? 3 ದಿನಗಳಿದೆ, ನಿಮ್ಮ ಆತ್ಮಸಾಕ್ಷಿ ಹೇಳಿ ಸೋತಿದ್ದೇನೆ, ಈಗ ಒಪ್ಕೋತೇನೆ ನಾನು. ಮುಖ್ಯಮಂತ್ರಿಗಳು ಕೆಲವರು ಹೇಳಿದ್ರು ಟಿವಿಯವರು ಏನ್ ಸಲಹೆ ಕೊಡ್ತಿರೋದು, ಮುಖ್ಯಮಂತ್ರಿಗಳೇ ಒಂದು 5 ನಿಮಿಷ ನೀವು ಕೂತು ನಿಮ್ಮ ಆತ್ಮಸಾಕ್ಷಿಯಾಗಿ ಯೋಚನೆ ಮಾಡಿ ಚುನಾವಣೆ ಹೇಗೆ ಗೆದ್ರಿ ಅಂತ ಹೇಳಿ. ನಿಮ್ಮ ಅಧಿಕಾರ ದುರುಪಯೋಗ ಆಗ್ಲಿಲ್ವೇನು? ಕೋಟ್ಯಾಂತರ ರೂಪಾಯಿನ ನಿಮ್ಮ ಸೂಪರ್ವೈಸರ್ ಹಚ್ಚಿದಲ್ಲಿವೇನು? 3 ದಿನಗಳಾದ್ಮೇಲೆ ಅದನ್ನು ಎದುರಿಸಲಿಕ್ಕಾಗ್ಲಿಲ್ಲ. ನಾನು ಸಹಜವಾಗಿ ಬಡತನದಲ್ಲಿರ್ತಕ್ಕಂಥವರಿಗೆ ಮನೆ ಮನೆಗೆ ಹೋಗಿ ಹಂಚಿದ್ರಲ್ಲಿ ಪೊಲೀಸ್ ಕಾವಲ್ ಇಟ್ಕೊಂಡು ಹಂಚಿಬಿಟ್ರಲ್ಲಿ ಒಂದು ನೋಟ್ ಇಷ್ಟು ಅಂತ ಹೇಳಿ. ಸರ್ ತಾವು ಸರ್ ತಾವು ಸಜ್ಜನ ರಾಜಕಾರಣಿ, ಹಲವಾರು ಚುನಾವಣೆಯಲ್ಲಿ ಎದುರಿಸಿ ಪಳಗಿರುವಂತ ರಾಜಕಾರಣಿ. ಈ ರೀತಿ ಕಾಂಗ್ರೆಸ್ನವರು ನೇರವಾಗಿ ಹಣ ಹಂಚ್ತಾ ಇದ್ದಾರೆ ಅಥವಾ ಪೊಲೀಸ್ನವರು ಸಹಾಯನೇ ತಗೊಂಡು ಹಣ ಹಂಚ್ತಾ ಇದ್ದಾರೆ ಅಂತಂದ್ರೆ ತಾವು ಇದನ್ನ ಚುನಾವಣಾ ಆಯೋಗದ ಗಮನಕ್ಕಾರ ತರಬಹುದಾಗಿತ್ತಲ್ವಾ? ಕೊನೆ ಹಂತದಲ್ಲೂ ಕೂಡ ಅದನ್ನು ತಡೆಗಟ್ಟೋದಕ್ಕೆ ತಾವು ಪ್ರಯತ್ನಿಸಬಹುದಾಗಿತ್ತಲ್ವಾ? ಖಂಡಿತ ಕರೆಕ್ಟ್, ತಾವು ಹೇಳಿದ್ ಒಪ್ಕೋತಿದೆ. ಚುನಾವಣಾ ಆಯೋಗಕ್ಕೂ ತಂದಿದ್ದೇವೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ತಂದಿದ್ದೇವೆ, ಇಂಟೆಲಿಜೆನ್ಸ್ ಸ್ಕ್ವಾಡ್ಗೂ ತಂದಿದ್ದೇವೆ. ಅಲ್ಲಿ ಮೇಲ್ಗಡೆಯಿಂದ ನಿಮ್ಮ ಗೃಹ ಇಲಾಖೆಯಲ್ಲಿ ಇದಾರಲ್ಲ ಸಲಹೆಗಾರರು,
ಮಾನ್ಯ ಕೆಂಪಯ್ಯನವರು ಬಹಳ ವ್ಯವಸ್ಥಿತವಾಗಿ ಅದು ಕೆಲ ಹಂತದ ಪೊಲೀಸ್ನವ್ರು ಮಾಡಬೇಕಾದಿದ್ದು. ಅವ್ರು ಬಂದು ಹೇಳಿದ್ರೆ ನಾವು ಯಾರು ಇಂಟೆಲಿಜೆನ್ಸ್ ಸ್ಕ್ವಾಡ್ಗೆ ಎಲ್ಲಿ ನಮ್ಗೆ ಆಧಾರ ಎಲ್ಲಿ ತೋರಿಸಿ ಅಂತಕ್ಕಂಥ ರೀತಿ ಹೇಳ್ತಾ ಇದ್ರು. ಇಂಟೆಲಿಜೆನ್ಸ್ ಸ್ಕ್ವಾಡ್ ಕೂಡ ಸ್ಟೇಟ್ ಗೌರ್ಮೆಂಟ್ ಗೆ ಸೇರಿದಂಥದ್ದು ಕೂಡ. ಬಹುಶಃ ನನಗೆ ತಪ್ಪಾಗಿದ್ದು ಕೇಂದ್ರದಿಂದ ಅಬ್ಸರ್ವರ್ಸ್ ಬರ್ತಾರಲ್ಲ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇಂದ, ಅವರು ಸರಿಯಾದಂತ ರೀತಿಯಲ್ಲಿ ಕೇಳ್ತಾ ಇದ್ರೆ ಹೊರತು ಸ್ಥಳಕ್ಕೆ ಬಂದು ಅವರು ನೋಡ್ಬೇಕಾಗಿತ್ತು. ಬಹುಶಃ ಅದಾಗ್ಲಿಲ್ಲ. ನಾವು ಅಸಹಾಯಕರಾಗ್ಬಿಟ್ಟು ಅದನ್ನ ಸ್ವತಃ ಪೊಲೀಸ್ನವರೇ ನಿಂತು ನಾವ್ ಯಾರಾದ್ರೂ ದೂರು ಕೊಟ್ರೆ ನೀವು ಹಂಚ್ರಿ ಅಂತ ಹೇಳ್ತಾ ಇದ್ರು ನಮ್ಮ ಕಾರ್ಯಕರ್ತರಿಗೆ. ಏನ್ ಬೇಡ ಪರಿಸ್ಥಿತಿಲಿ ಸರ್. ಆದ್ರೆ ಇನ್ನೊಂದು ವಿಷಯ, ಇಡೀ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 50,000 ಲಿಂಗಾಯತರ ಮತಗಳಿವೆ, 55,000 ಪರಿಶಿಷ್ಟ ಜಾತಿಯ ಮತಗಳಿವೆ. ಆದ್ರೆ ಈ 50,000 ಲಿಂಗಾಯತ ಮತಗಳನ್ನ ತಮ್ಮ ಕಡೆಗೆ ಬರದಂತೆ ಎತ್ತಿ ಕಟ್ಟುವಂತ ಪ್ರಯತ್ನ ನಡೆಯಲಾಯಿತು. ಬದನವಾಡ ಘಟನೆಯನ್ನ ಎತ್ತಿ ಹಿಡಿದ್ರು, ಪ್ರಮುಖ ಪ್ರಚಾರದ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡ್ರು. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಯ್ತು ಸರ್? ಅದು ವರ್ಕೌಟ್ ಆಗ್ಲಿಲ್ಲ. ಪಾಪ ಬದಲಾಡದು, ಮತ್ತೆ ಮತ್ತೆ ನೀವು ಪ್ರಸ್ತಾಪ ಮಾಡಬಾರದು. ಪಾಪ ಸಹೋದರತ್ವದಿಂದ ಇದ್ದಾರೆ, ತುಂಬಾ ಚೆನ್ನಾಗಿ ಅವರು ಕೈ ಮುಗಿದು ಎಲ್ಲರನ್ನು ಕೇಳಿದ್ದಾರೆ ಜನತೆಗೆ. ಮತ್ತೆ ಅದನ್ನು ಕೆದಕಕ್ಕೆ ಹೋಗ್ಬೇಡಿ. ಯಾವುದೋ ಒಂದರಲ್ಲಿ ಗೊತ್ತೋ ಗೊತ್ತಿಲ್ಲದ ಆಗಿದೆ. 23 ವರ್ಷಗಳಾಯ್ತು, ನಾವು ಸಹೋದರತ್ವದ ಅಣ್ಣ ತಂದಿದ್ದೀವಿ ಬದುಕು. ಬಹಳ ಅವರನ್ನು ಮನವಿ ಮಾಡಿದ್ರು ಎಲ್ರಿಗೂ ಕೂಡ, ಅದನ್ನ ಮತ್ತೆ ಮತ್ತೆ ಅವರು ಮನಸ್ಸು ವಹಿಸಬೇಡಿ. ಇವತ್ತು ನಾನು ಹೇಳಿದ್ರೆ ನಾಳೆ ನಿಮಗೆ ಗೊತ್ತಾಗುತ್ತೆ, ಬದಲುವಾಳಲ್ಲಿ ವೀರಶೈವರ ಎರಡು ಬೂತ್ಗಳಲ್ಲೂ ಕೂಡ ಎಷ್ಟು ಮತಗಳನ್ನು ಹಾಕಿದ್ದಾರೆ ನನಗೆ ಅಂತ ಹೇಳಿ. ಅದು ಬರಲಿಲ್ಲ, ಅದು ವರ್ಕೌಟ್ ಆಗ್ಲಿಲ್ಲ. ವರ್ಕೌಟ್ ಆಗಿದ್ದು ಹಣ. ನೀವು ಹೇಳಿದಾಗೆ 45,000 ಲಿಂಗಾಯತರ ಮತಗಳು, 55,000 ದಲಿತರದಿದೆ. ಬಟ್ ಇದನ್ನ ಯಾವ ರೀತಿಯಾದಂತ ಪಿತೂರಿ ಮಾಡಿ ಅದನ್ನ ಪಿತೂರಿಯನ್ನು ಹಣದ ಹೊಣೆಯರಿಸಿ ಎಷ್ಟು ಸಾಧ್ಯನೋ ಅಷ್ಟು ಕೂಡ ಅದನ್ನ ಡಿಸ್ಟರ್ಬ್ ಮಾಡಿದ್ರು. ಆ ಓಟ್ಗಳನ್ನ ಸಾಕಷ್ಟು ಮಾಡಿದ್ರು ಅದನ್ನು ಕೂಡ. ಸರ್, ತಾವು ದಲಿತ ನಾಯಕರು ಅಂತಲೇ ಗುರುತಿಸಿಕೊಂಡವರು. ಶ್ರೀನಿವಾಸ ಪ್ರಸಾದ್ ಅಂದ್ರೆ ದಲಿತ ನಾಯಕರು. ಹೌದು, ಅದರೊಳಗೆ ಅದು ಕಾಂಗ್ರೆಸ್ ಬಿಜೆಪಿ ಹೊರತಾಗಿಯೂ ಕೂಡ ತಾವು ಒಂದು ಸ್ಟೇಜ್ ಇಟ್ಕೊಂಡಿರುವಂತಹ ವ್ಯಕ್ತಿ. ತಮಗೂ ಕೂಡ ದಲಿತ ವಿರೋಧಿ ಪಟ್ಟ ಕಟ್ಟಿದ್ರ ಅಂತ, ಹಾಗಾಗಿ ದಲಿತರ ಮತಗಳು ತಮಗೆ ಬರಲಿಲ್ವಾ ಸಾಕಷ್ಟು? ಅಲ್ಲ, ಯಾರಾದರೂ ನಿಮ್ ಬಿಡಿ, ಬೇರೆಯವರು ಬೇರೆ ಬೇರೆ ರಾಜಕೀಯ ದೃಷ್ಟಿಯಿಂದ ಅಥವಾ ಇನ್ನೇನಾದ್ರೂ ದೃಷ್ಟಿಯಿಂದ ಅದು ಹೇಳ್ಬೋದೇ ಹೊರತು ನನ್ನನ್ನ ಆ ಸ್ಥಾನದಿಂದ ತೆಗೆಯಕ್ಕೆ ಯಾರು ಕೇಳು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕೇವಲ ಒಂದು ಚುನಾವಣೆ ಸೋಲಿಂದ ಭ್ರಮೆ ಇದ್ರೆ ಬಿಟ್ಬಿಡಿ ಅಂತ ಹೇಳಿ ಅವ್ರಿಗೆ. ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ನೀವು ಕೇಳಿದ ಪ್ರಶ್ನೆಗೆ ನಿಮ್ಮ ಮುಖಾಂತರ ಆ ತರದವ್ರು ಯಾರು ಮಾತುಗಳಾಡಿದ್ರೆ ಬಾಯಿ ಚಪಲ ಇದ್ರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ. ಹೇಳ್ಲ ನಾನು ಯಾರು ಅಂತ ಹೇಳಿ, ಯಾವ ದಲಿತ ಅಂತ ಹೇಳ್ಲ, ಕೇಳ್ತೀರಾ ಸರ್? ನೀವು ಯಾವ ದಲಿತ ಅನ್ನಿಸ ದಲಿತ ನಾಯಕರು ಸರ್, ದಲಿತ ನಾಯಕರು, ಹಿಂದಿನ ವರ್ಗದ ನಾಯಕರು. ನಿಮಿಷ ಹೇಳಿ ಸರ್. ಸ್ನೇಹಿತರೆ, ಒಂದ್ ನಿಮಿಷ ಕೇಳಿ, ನಾನು ಎಂತ ಕೇಳ್ರಿ ಒಂದ್ ನಿಮಿಷ. ಬಹಳ ಚೆನ್ನಾಗಿದೆ ತಾವು ಮಾತಾಡ್ತಾ ಇದ್ದೀರಾ. ನಾನು ವಿದ್ಯಾರ್ಥಿ ಮುಖಂಡ್ಲಿದ್ದು ಕೂಡ ಒಬ್ಬ ದಲಿತ ಯುವಕನಾಗಿ, ದಲಿತ ವಿದ್ಯಾರ್ಥಿಯಾಗಿ ಹೋರಾಟ ಮಾಡಿ ಬಂದಂತವನು. ಎಲ್ಲ ನಾ ಕಾಣಿ ಮೆಂಬರ್ಶಿಪ್ ತಗೊಂಡು ರಾಜಕೀಯಕ್ಕೆ ಬಂದವನಲ್ಲ ನಾನು. ಯಾರು ಗೊತ್ತೇ, ಹುಲಿ ಬದುಕಿದ್ರು ಶಿಕಾರಿ ಮಾಡೋನಲ್ಲ, ಹುಲಿ ಎಬ್ಬಿಸ್ಬಿಟ್ಟು ಬೇಟೆ ಮಾಡಂತ ಶ್ರೀನಿವಾಸ ಪ್ರಸಾದ್ ಅಂತ ತಿಳ್ಕೊಬೇಕು ಎಲ್ಲರೂ ಕೂಡ. ಹೌದು, ಯಾರಿಗೆ ಹೇಳ್ತೀರಿ ಅವರು ಸರ್? ಜೊತೆಗೆ ಯಾರಿಗೆ ಅಂಜಿಕೆ, ನನ್ನ ಡಿಕ್ಷನರಿ ಎದುರಿಕೆ ತೆಗೆ, ಅವೆಲ್ಲ ಯಾವುದು ನನಗೆ ನಡೆಯೋದಿಲ್ಲ. ನಾನು ಒಪ್ಕೋತೇನೆ ಪ್ರಜಾಪ್ರಭುತ್ವದಲ್ಲಿ ಮತಗಳ ಕಡಿಮೆ ಬಂದಿದ್ದ ಸೋಲನ್ನು ಅನುಭವಿಸ್ತಾರೆ, ಆದ್ರೆ ನನ್ನಲ್ಲಿ ಇರ್ತಕ್ಕಂಥ ಕೆಚ್ಚು ಆ ಸ್ವಾಭಿಮಾನದ ಕಿಚ್ಚನ್ನ ಇವತ್ತು ಹರಡಿದ್ದೀನಲ್ಲ, ಒಂದಲ್ಲ ಒಂದು ನಿಮ್ಮನ್ನು ಭಸ್ಮ ಮಾಡ್ತೇನೆ ತಿಳ್ಕೊಳ್ಳಿ ಕಾಂಗ್ರೆಸ್ ಅವರೇ. ಸರ್ ಖಂಡಿತ ಇಳದಿಲ್ಲ ಅದನ್ನ, ಖಂಡಿತ ಖಂಡಿತ ಸರ್. ಜೊತೆಗೆ ಸರ್, ತಮಗೆ ಶ್ರೀನಿವಾಸ ಪ್ರಸಾದ್ ಅವರಿಗೆ ವಯಸ್ಸಾಗೋಯ್ತು, ಹಾಗಾಗಿ ಅವರು ಪ್ರಚಾರಕ್ಕೆ ಹೋಗ್ಲಿಲ್ಲ, ಆರೋಗ್ಯ ಸರಿ ಇಲ್ಲ, ಈ ರೀತಿ ಎಲ್ಲ ಒಂದು ಅಪಪ್ರಚಾರಗಳು ನಡೆದವು. ನಿಜವಾಗ್ಲೂ ಸರ್ ತಮ್ಮ ನಿಜವಾಗ್ಲೂ ವಯೋಸಹಜ ಕಾರಣದಿಂದಾಗಿ ಪ್ರಚಾರ ಮಾಡಕ್ಕೆ ಸಾಧ್ಯ ಆಗಲಿಲ್ವಾ? ಏನ್ ಸರ್ ಸತ್ಯ ಆಯ್ತು, ಅದ್ಯಾರು ಕಿವಿಗೆ ಹಾಕಲಿಲ್ಲ, ಇದೇನು ಕಾರ್ಡ್ಗಳಿಲ್ಲ, ಭ್ರಷ್ಟಾಚಾರ ಇಲ್ಲ, ಹಗರಣ ಇಲ್ಲ, ಅಭಿವೃದ್ಧಿ ಕೆಲಸಕ್ಕೆ ಏನಾದ್ರು ಹೇಳ್ಬೇಕಲ್ಲ. ಸಿದ್ದರಾಮಯ್ಯ ಮೈಸೂರು ನಂದು ಒಂದೇ, ಸಿದ್ದರಾಮಯ್ಯ ಹೋರಾಟ ಬಂದಿದ್ದಾರ, ನಾನೇ ಹೇಳಿದೆ ನಿಮ್ಗೆ ಹೇಳಿಲ್ವೇನ್ರಿ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ ಮಂತ್ರಿ ಆಗಿದ್ದಾಗ ನಾನು ದೈಹಿಕವಾಗಿ ಬಳಲಿದ್ದೇನೆ, ಮಾನಸಿಕವಾಗಿ ನಿಮಗಿಂತ 100 ನಾನು ಸೌಂಡ್ ಆಗಿದ್ದೇನೆ, ಶಕ್ತಿಯುತವಾಗಿದ್ದೆ ಮಾನಸಿಕವಾಗಿ. ಸಾಕು ನನಗೆ ಚುನಾವಣೆ. ಇನ್ನೆರಡು ವರ್ಷಗಳ ಕಾಲ ಕಂದಾಯ ಮಂತ್ರಿಯಾಗಿ ಮುಂದುವರಿತಾರೆ, 43 ವರ್ಷಗಳ ನನ್ನ ಅನುಭವವನ್ನು ಪಕ್ಷಕ್ಕೆ ಧಾರೆ ಎರಿತೇನೆ ಅಂತ ಹೇಳಿಲ್ವೇನು? ಕೊನೆ ಚುನಾವಣೆ ನಾನು ನಿಲ್ಲದಿಲ್ಲ ಅಂತ ಹೇಳಿ. ಏನ್ ನಿಮಗಿಂತ ವಯಸ್ಸಾಗಿದೆಯಾ? ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವ ರೀತಿ ನನ್ನ 43 ವರ್ಷಗಳಲ್ಲಿ ಬೇರೆಯವ್ರ ರೀತಿ ನಾನು ಪ್ರಚಾರ ಮಾಡಕ್ಕಾಗುತ್ತೆ ಅಂದ್ರೆ ಯಾವ ವ್ಯವಸ್ಥಿತವಾಗಿ ಮಾಡಬೇಕು? 28 ಗ್ರಾಮ ಪಂಚಾಯತಿಗಳಿಗೂ ಕೂಡ ಭೇಟಿ ಕೊಟ್ಟಿದ್ದೇನೆ ನಾವು, ಯಡಿಯೂರಪ್ಪ ಅವರು ಒದ್ದಿದ್ದಕ್ಕೆ 12 ಗಂಟೆಗಳ ಕಾಲ ಇದು ಮಾಡಿದ್ದೇನೆ. ನನಗೆ ಬೇಕಾದಂತ ಆಯ್ದಂತ ಕೆಲವು ಗ್ರಾಮಗಳಿಗೆ ಹೋಗಿದ್ದೇನೆ, ಸಭೆಗಳನ್ನು ಮಾಡಿದ್ದೇನೆ, ದೊಡ್ಡ ದೊಡ್ಡ ಬಹಿರಂಗ ಸಭೆಗಳನ್ನು ಮಾಡಿದ್ದೇನೆ. ನಾನು ಯಾವ ರೀತಿ ಮಾಡಬೇಕು? ಮನೆ ಮುಂದೆ ಹೋಗಿ ಎಲ್ಲರ ಮನೆ ಮೇಲೆ ಚೀಟಿ ಹಿಡ್ಕೊಂಡು ನಿಂತ್ಕೋಬೇಕಾ? 43 ನನ್ನ ಬಾಂಧವ್ಯ ಆಗಿದೆ ಕ್ಷೇತ್ರದಲ್ಲಿ.
13 ಚುನಾವಣೆಗಳ ಎದುರಿಸಿದ್ರು ಸರ್, ತಾವು 13 ಚುನಾವಣೆಗಳ ಎದುರಿಸಿದ್ರಿ. ಈಗ 2018 ಮತ್ತೆ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಸೋಲು ಗೆಲುವಿಗೆ ನೀವೇನು ಹೆದರೋರಲ್ಲ, ಅದು 2018 ಚುನಾವಣೆ ಹೇಗೆ ಸರ್? ಮತ್ತೆ ನಂಜನಗೂಡು ಕ್ಷೇತ್ರದಿಂದಲೇ ಶ್ರೀನಿವಾಸ್ ಪ್ರಸಾದ್ ಅನ್ನುವಂತ ಹುಲಿ ನಿಲ್ಲುತ್ತಾ? ನೋಡ್ರಿ, ನಾನು 2018 ಇಲ್ಲಲ್ಲ, ನಾನು ಹೇಳಿದೆ ಮೊದಲೇ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದೆ. ಈ ಅವಧಿಯಲ್ಲಿ ಮತ್ತೆ ಅದು ಉಪಚುನಾವಣೆ ಬಂತಲ್ಲ ಅಂತ ಹೇಳಿ ಒತ್ತಡಕ್ಕೆ ನಾನು ನಿಂತವರು, ನನಗೆ ಸಾಕಾಗಿತ್ತು, ಈಗಲೂ ಕೂಡ ಸಾಕಾಗಿದೆ ನನಗೆ. ಅಂದ್ರೆ ನಾನು ಸಕ್ರಿಯ ರಾಜಕಾರಣದಿಂದ ದೂರ ಹೋಗಲ್ಲ, ಚುನಾವಣೆ ನಿಲ್ಲದೆ ಹೋದ್ರು ಕೂಡ ಚುನಾವಣೆ ನಿಂತ ಪರ ಪ್ರಚಾರ ಮಾಡಿ ಇವರಿಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಾಡ್ತೇನೆ ಅದನ್ನ. ಸರ್, ಆದ್ರೆ ತಾವು ಚುನಾವಣಾ ರಾಜಕೀಯದಿಂದ ನಿವೃತ್ತರಾದ್ರೆ ಸೋಲ್ಗೆ ಶ್ರೀನಿವಾಸ್ ಪ್ರಸಾದ್ ಹೆದರಿದ್ರು ಅನ್ನುವಂತ ಒಂದು ಸಂಕೇತ ರವಾನೆ ಆಗುತ್ತಲ್ವಾ? ಗೊತ್ತಿದೆ, ಅಯ್ಯೋ ಜಗಜಾಹಿರಾಗಿದೆ ಶ್ರೀನಿವಾಸ್ ಪ್ರಸಾದ್ಗೆ, ಅವ್ರ ಡಿಕ್ಷನರಿಯಲ್ಲಿ ನಿಘಂಟಲ್ಲಿ ಭಯ ಅನ್ನದೆ ಗೊತ್ತಿಲ್ಲ ಅಂತ ಇಡೀ ಜನತೆಗೆ ಎಲ್ರಿಗೂ ಗೊತ್ತಿದೆ. ನನಗೆ ಭಯ ಅನ್ನದೆ ಗೊತ್ತಿಲ್ಲರಿ ಇವತ್ತಿನವರೆಗೂ, ಅದೆಲ್ರಿಗೂ ಗೊತ್ತಿಲ್ಲ. ಎದುರಿಕೆ ಭಯ, ನಾನು ಎಂತ ಚುನಾವಣೆಗಳು ಎದುರಿಸಿದ್ದೇನೆ ಪಾಪ, ನಿಮ್ಗೆ ಹೇಳ್ತಾ ಇದ್ರೆ 12 ಚುನಾವಣೆಗಳ ಹಿನ್ನೆಲೆಯನ್ನ ನೀವು ನಾವು ನಿಮ್ಮ ಸ್ಟುಡಿಯೋ ಬಂದ ಕೇಳಿ ಹೇಳ್ತೇನೆ. ಆಗ ಎಸ್ ಸರ್, ಎಸ್ ಹುಲಿ ಯಾವತ್ತಿದ್ರು ಹುಲಿನೇ ಅಂತೇಳಿ ಹೇಳ್ಬೋದು ಸರ್. ಈ ಎಲ್ಲ ಅಂಶಗಳನ್ನ ಕೂಡ ನಾವು ಒಪ್ಕೊಂಡ್ವಿ. ಈಗ 2018 ಚುನಾವಣೆಯಲ್ಲಿ ನೀವು ಸ್ಪರ್ಧಿಸಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಮಾರ್ಗದರ್ಶಕರಾಗ್ತೀರಾ ಹೇಗೆ ಸರ್? ಚುನಾವಣೆಯಲ್ಲಿ ಮಾರ್ಗದರ್ಶಕರಾಗ್ತೀರಾ ಹೇಗೆ? ಅಂದ್ರೆ ಸರ್, ಚುನಾವಣೆಯಲ್ಲಿ ಮಾರ್ಗದರ್ಶನ ಕೂಡ ಇದೆ, ಮತ್ತೆ ಸಕ್ರಿಯವಾಗಿ ಪ್ರಚಾರದಲ್ಲೂ ಭಾಗವಹಿಸ್ತೀನಿ. ಇನ್ನು 10 ತಿಂಗಳೇನಿದೆ ಚುನಾವಣೆ, ಒಂದು ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಮತ್ತೆ ಅದರ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೋತೇನೆ. ಹಾಗಾದ್ರೆ ಸರ್, ನಂಜನಗೂಡು ಕ್ಷೇತ್ರಕ್ಕೆ ನಿಮ್ಮ ಉತ್ತರಾಧಿಕಾರಿ ಯಾರು? ಯಾಕಂದ್ರೆ ಇದುವರೆಗೂ ಕೂಡ ನಂಜನಗೂಡು ಕ್ಷೇತ್ರ ಅಂದ್ರೆ ಶ್ರೀನಿವಾಸ್ ಪ್ರಸಾದ್, ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ನಂಜನಗೂಡು ಕ್ಷೇತ್ರ ಅಂತ ಇತ್ತು. ಯಾರು ಸರ್ ತಮ್ಮ ಉತ್ತರಾಧಿಕಾರಿ ಯಾರು? ಅಲ್ಲ, ಅದು ನೀವು ಹೇಳಕ್ಕೆ ನಾನು ಉತ್ತರಾಧಿಕಾರಿಗಳವೆಲ್ಲ ರಾಜಕೀಯದಲ್ಲಿ, ಅದೇ ರಾಜಮನೆತನ ಇದು ಪ್ರಜಾಪ್ರಭುತ್ವದಲ್ಲಿ. ಯಾರು ಬೇಕಾದ್ರೂ ಆಗ್ಬಹುದು ಇಷ್ಟಪಟ್ರೆ. ನಾನು ಉತ್ತರಾಧಿಕಾರಿ ಇವೆಲ್ಲ ಏನ್ ಮಾಡ್ತಾ ಇದಾರೆ ಆ ತರ ಬೊಗಳೆ ಬಿಡ್ತಕ್ಕಂಥ ರಾಜಕಾರಣಿ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಅಥವಾ ಒಂದು ಪಕ್ಷದಲ್ಲಿ ಯಾರು ಅಭ್ಯರ್ಥಿಯಾಗಕ್ಕೆ ಯೋಗ್ಯರಿದ್ದಾರೋ, ಏನು ಅರ್ಹತೆ ಇದೆಯೋ ಅವ್ರು ನಾಯಕ ಮಾಡ್ಕೋತಾರೆ, ಅವ್ರ ಪ್ರಚಾರ ಮಾಡ್ತೀರಿ. ನನಗೆ ಉತ್ತರಾಧಿಕಾರಿ ಅವರೆಲ್ಲ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಉತ್ತರಾಧಿಕಾರಿ ಮಾಡ್ಕೊಂಡು ಯಾರು ಕೂರಿಸಿದ್ದಾರೆ, ಹಿಂದೆ ಯಾರು ಹೇಳಿದ್ರು ಅವೆಲ್ಲ ಮುಖ್ಯಮಂತ್ರಿ ಅಂತವ್ರಿಗೆ ಹೇಳಿ, ನಮ್ಮಂಥವ್ರಿಗೆ ಬೇಕಾಗಿಲ್ಲ ಇವೆಲ್ಲ. ಸರ್, ಒಂದು ವೇಳೆ 2018 ಚುನಾವಣೆಯಲ್ಲಿ ಲೋಕೋಪಯೋಗಿ ಸಚಿವ ಎಚ್ ಸಿ ಮಹದೇವಪ್ಪನವರೇ ನಂಜನಗೂಡಿಂದ ಸ್ಪರ್ಧೆ ಮಾಡಿದ್ರೆ, ಅಥವಾ ಅವ್ರ ಮಗ ಸುನಿಲ್ ಬೋಸ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ, ಆಗಲಾದ್ರೂ ನೀವು ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಯಾಕೆ ನಿಮ್ಗೆ ಸವಾಲಿತ್ತು, ಅವರಿಬ್ಬರಿಗೂ ಸವಾಲು ಒಡ್ಡಿದ್ರಿ. ಅಯ್ಯೋ ಸವಾಲು, ಎಚ್ ಸಿ ಮಾದೇವಪ್ಪ ಈಗಲೇ ನಿಲ್ಬೇಕಾಗಿತ್ತು ಧೈರ್ಯ ಇದ್ರೆ. ಹುಡುಕಿ 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 ಅವ್ರ ಪಾರ್ಟಿಲಿ ಕ್ಯಾಂಡಿಡೇಟು ಇಲ್ಲದೆ, ನಾನು ಕಾಂಗ್ರೆಸ್ ಬಿಟ್ಟ ಮೇಲೆ ಬ್ಲಾಕ್ ಪ್ರೆಸಿಡೆಂಟ್ಗಳು ಇಲ್ಲದೆ, ಕಚೇರಿನೂ ಇಲ್ಲದೆ ಅಲದಾಡಿಬಿಟ್ರು, ಅಲಬಾಡಿಗಳಿಗೆ ಅಲದಾಡಿ ಕೊನೆಗೆ ಆ ಜಾತ್ಯತೀತ ಜನತಾದಳದಿಂದ ಇಂಥ 2 ಸಾರಿ ಸೋತಿದಂತ ನಮ್ಮ ಕೇಶವಮೂರ್ತಿಯನ್ನ ತೆಗೆದುಕೊಂಡ್ಬಂದು ಇವತ್ತು ಅವ್ರು ತೆಗೆದುಕೊಂಡ್ಬಂದು ಜನತಾ ಪಕ್ಷ ಜನತಾದಳನ್ನು ಕೂಡ ಮರ್ಜಿ ಮಾಡ್ಕೊಂಡ್ಬಿಟ್ರು ಅವ್ರ ಜೊತೆಯಲ್ಲಿ. ಆ ಅಭ್ಯರ್ಥಿ ಹಾಕಿ ಮಾಡಿದಂಥವ್ರು ಮಹದೇವಪ್ಪ ನಿಲ್ತಾರೆ ಅಂದ್ರೆ ಅವ್ರ ನೀವ್ ಏನ್ ಷರತ್ ಹಾಕಿದ್ದೀರಾ? ಅವ್ರಿಗೆ ಈ ಚುನಾವಣೆಯಲ್ಲಿ ನಿಲ್ಬೇಕು, ಗೆದ್ದಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ಅವರೇ ನಿಲ್ತಾರೆ. ಸರ್, ಅಂದ್ರೆ ಎಲ್ಲ ಒಂದ್ ಕಡೆ ದೇವೇಗೌಡರು ಕೂಡ ನಿಲ್ಲಬೇಕು ಅಂತ ಹೇಳ್ತೀರಾ ಅಂತ? ಸಿದ್ದರಾಮಯ್ಯನವ್ರಿಗೆ ದೇವೇಗೌಡರು ಟಿಪ್ಸ್ ಕೊಟ್ರು ಅಂತ ಹೇಳ್ತೀರಾ ಸರ್? ಈಗ ದೇವೇಗೌಡರು ಈ ಹಂತದಲ್ಲಿ ದೇವೇಗೌಡರಿಗೆ ಅವ್ರು ಹೇಳ್ತಾರೆ, ರೇವಣ್ಣ ಅವರು ಮಂತ್ರನೆ 224 ಕ್ಷೇತ್ರಕ್ಕೂ ಆಗ್ತೀವಿ ಅಂತ ಹೇಳಿದ್ರಪ್ಪ ಆ ಬೇಲೂರಲ್ಲಿ. ಅಲ್ಲೆಲ್ಲ ಹೋದಂತ ಸಂದರ್ಭದಲ್ಲಿ ಕೇಳಿದೆ 224 ಪಾಪ ರೇವಣ್ಣ, ದೇವೇಗೌಡರು, ಕುಮಾರಸ್ವಾಮಿ ಅವರು 224. ಗುಡ್ಲಪೇಟೆಯಲ್ಲಿ ಶೂನ್ಯ ಇದ್ದಂತ ನಂಜನಗೂಡು ಮುಗಿದೋಯ್ತು, ಸುಮ್ಮನೆ ಎದುರುಗಡೆ ಹೋಯ್ತು ಅಲ್ರಿ. ಎಲ್ಲಿ 224 ಅಂತ ಇರ್ತೀರಾ? ಒಂದು 4-5 ಜಿಲ್ಲೆಗಳಲ್ಲಿ ನಿಮ್ ಪಕ್ಷ ಅಸ್ತಿತ್ವಕ್ಕಿರಬಹುದು ಸರ್. ಆರಂಭದಲ್ಲಿ ದೇವೇಗೌಡರು ಅಡಿಕೆ ಮಾಡ್ತಾರೆ, ಏನ್ ಮಾಡಬಹುದು ಅಂತ ಹೇಳಿ ಸರ್. ಆರಂಭದಲ್ಲಿ ದೇವೇಗೌಡರು ಶ್ರೀನಿವಾಸ್ ಪ್ರಸಾದ್ ಏನಾದ್ರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಿದ್ರೆ ನಾವು ಅವ್ರಿಗೆ ಬೆಂಬಲ ಕೊಡ್ತಿದ್ವಿ, ನಮ್ಮ ಬೆಂಬಲ ಸಿಕ್ಕಿದ್ರೆ ಶ್ರೀನಿವಾಸ್ ಪ್ರಸಾದ್ ಗೆಲ್ಬಹುದಾಗಿತ್ತೇನು ಅಂತ ಕುಮಾರಸ್ವಾಮಿ ದೇವೇಗೌಡರೆಲ್ಲ ಹೇಳಿದ್ರು. ಇದಕ್ಕಿಂತ ದೇವೇಗೌಡರು ಬಹಳ ಸುಳ್ಳುಗಳು ಹೇಳಿದ್ದಾರೆ. 100 ಸುಳ್ಳಿದು, 101ನೇ ಸುಳ್ಳಿದು, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಡಿ. ಹಾ ಸರ್, ಅಲ್ಲ ನಿಜವಾಗ್ಲೂ ಆತರ ಆಗ್ತಿತ್ತ ಸರ್? JDS ಬೆಂಬಲ ಏನಾದ್ರು ನಿಮ್ಗೆ ಸಿಕ್ಕಿದ್ದಿದ್ರೆ ಗೆಲುವು ಸಾಧ್ಯ ಆಗ್ತಿತ್ತ? ನೀವೇ ನೋಡಿ, ನನಗೆ ಯೋಚನೆ ಮಾಡೋ ಶಕ್ತಿ ಇಲ್ವಾ? ದೇವೇಗೌಡರು ಯಾರು ತನಗೊತ್ತಿಲ್ವಾ? ದೇವೇಗೌಡರು
ನನ್ನಂತವ್ರು ಎಷ್ಟು ಜನ ಮುಗಿಸಿದಾರೋ ರಾಜಕೀಯದಲ್ಲಿ, ಪಾಪ ನನಗೂ ಅನುಭವ ಆಗಿದೆ ಅವ್ರ ಜೊತೆಲಿದ್ದು. ದೇವೇಗೌಡ ನಂಬತ್ತ ಸ್ಥಿತಿಯಲ್ಲಿ ಇದ್ದೀನಿ ನಾನು. ಓಕೆ ಸರ್, ಇದನ್ನೆಲ್ಲ ಹೊರತುಪಡಿಸಿ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು, ಈ ಒಂದು ಉಪಚುನಾವಣೆ ಏನಿದೆ ಆ ಚುನಾವಣೆ ಜೊತೆಗೆ ಬಿಜೆಪಿ ಕ್ಷೇತ್ರ ಆಗಿರ್ಲಿಲ್ಲ ನಂಜನಗೂಡು, ಇನ್ನು ಕಾರ್ಯಕರ್ತರ ಕೊರತೆ ಇತ್ತು ಅನ್ನೋಂಥದ್ದು ಕೂಡ ಒಂದ್ ಮಾತಿದೆ ಸರ್, ಅದಕ್ಕೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ ಪರವಾಗಿ ಪ್ರಚಾರ ಮಾಡುವಂತ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಬರಲಿಲ್ಲ ಅಂತ ಹೇಳಿ ಸರ್ ನಂಜನಗೂಡು. ಸರ್, ನಂಜನಗೂಡಿನಲ್ಲಿ ನಿಮ್ಮ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಬರಲಿಲ್ಲ. ಯಡಿಯೂರಪ್ಪನವರು ಕೂಡ ಗುಂಡ್ಲುಪೇಟೆಗೆ ಹೆಚ್ಚಿನ ಗಮನ ಕೊಟ್ಟರು ಹೊರತು ನಂಜನಗೂಡು ಕಡೆ ಗಮನ ಕೊಡಲಿಲ್ಲ ಅನ್ನೋಂತ ಆರೋಪ. ಇಲ್ಲ 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 ಇಲ್ಲ, ನಾನು ಅದನ್ನು ಒಪ್ಪಕ್ಕೆ ತಯಾರಿಲ್ಲ. ಇಲ್ಲ, ಖಂಡಿತ ಇಲ್ಲ. ಬಿಜೆಪಿ ಕಾರ್ಯಕರ್ತರು ಮುಖಂಡರು ಅಹರ್ನಿಶಿ ಬಹಳ ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನನಗೆ ಬಹಳ ಅದು ನೋವಾಗುತ್ತೆ ಆ ಥರ ಕೇಳಿದ್ರಿ. ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಬಹಳಷ್ಟು ಕೆಲಸ ಮಾಡಿದ್ರು. ನಾವು ಎಷ್ಟೇ ಮಾಡಿದ್ರು ಕೂಡ ಯಡಿಯೂರಪ್ಪನವರು ಅಷ್ಟೇ, ಹಗಲು ರಾತ್ರಿ ಯಡಿಯೂರಪ್ಪನವರು ಇರ್ಬೋದು, ವೀಕ್ಷಕ ಬಂದಂತ ಸೋಮಣ್ಣವರು, ಶೋಭಾ ಕರಂದಾಜ್ಯವರು, ಇತರ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ದಲ್ಲ, ಈಗ ನಾನು ಬಾಯಲ್ಲಿ ಹೇಳಿದ್ರೆ ಏನು ಕೂಡ ಇಲ್ಲ, ನಾವು ಹೇಳಬೇಕು. ಅವ್ರು ಹೇಳ್ತಾರೆ, ಸಮರ್ಥನೆ ಮಾಡ್ಕೋತಾರೆ ಅವರ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮಾಡಿರ್ತಕ್ಕಂತ ಸಾಧನೆಗೆ ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ, ನಾವು ನೋಡಿದ್ದೀವಿ. ಅವ್ರು ಅದನ್ನ ಹೇಳಬೇಕು, ನಾವು ಯಾವ ಮಾರ್ಗದಲ್ಲಿ ಗೆದ್ದರು, ಯಾವ ರೀತಿ ಅಧಿಕಾರ ದುರುಪಯೋಗ ಆಯ್ತು, ಎಷ್ಟೆಷ್ಟು ಕೋಟಿ ಹಣವನ್ನ ವ್ಯಯ ಮಾಡಿದ್ರು, ಹರಿಸ್ತರು ಅನ್ನೋದನ್ನ ನಾವು ಹೇಳ್ತೇವೆ. ನಂಜನಗೂಡಿನ ಮಹಾಜನತೆಗೆ ಇದು ಗೊತ್ತಿದೆ. ಇದು ಸರ್ ಆದ್ರೆ ಚುನಾವಣೆ ಘೋಷಣೆ ಆದ ಮೊದಲೇ ಅಂದ್ರೆ ತಾವು ಯಾವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ರು ಅವಾಗ್ಲೇನೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಮಹದೇವಪ್ಪನವರು ಗ್ರೌಂಡ್ ವರ್ಕ್ ನ ಸ್ಟಾರ್ಟ್ ಮಾಡಿಬಿಟ್ರು. ಆದ್ರೆ ಎಲ್ಲೋ ಒಂದ್ ಕಡೆ ತಾವು ಆಗ್ಲಿಂದಲೇ ಚುನಾವಣಾ ತಯಾರಿ ಆರಂಭ ಮಾಡಿದ್ದಿದ್ರೆ ಈ ಸೋಲ್ ಆಗ್ತಿರ್ಲಿಲ್ವಾ ಅಂತ. ಚುನಾವಣೆ ನಿಮಗೆ ಯಾರಾದರೂ ನಿಮ್ಮ ಜನಶ್ರೀನವ್ರು ಗೊತ್ತಿದ್ರೆ ಬಹುಶಃ ನಂಜನಗೂಡಿಗೆ ಬರೋದಿಲ್ಲ, ಅವರು ಇಡೀ ಜಿಲ್ಲಾ ಕೇಂದ್ರದಲ್ಲಿ ಇರ್ತಾರೆ. ಜೂನ್ ತಿಂಗಳಿದೆ ನನ್ನ ಸಂಪುಟ ಪುನರ್ರಚನೆ ಆದ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ. ಚುನಾವಣೆ ನಾನು ಇಲ್ಲದೇ ಹೋದ್ರು ಕೂಡ ಸ್ವಾಭಿಮಾನದ ಹೆಸರಿನಲ್ಲಿ ಯಾವ ರೀತಿಯಾದಂಥ ರೀತಿಯಲ್ಲಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಬಹುಶಃ ತಮಗಿರ್ಬೋದು ಒಂದು ಐತಿಹಾಸಿಕವಾದಂತಹ ಸಮಾವೇಶ ಮಾಡಿದೆ. ಅವರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಭೆ ನಡೆಸಿದ್ರು ನಂಜನಗೂಡಲ್ಲಿ. ಮೊದಲನೇ ಸಭೆಯಲ್ಲಿ ಮುಖ್ಯಮಂತ್ರಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇ ಇವರು, ಪರಮೇಶ್ವರ್, ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್, ರೋಷನ್ ಬೇಗ್, ಮಹದೇವ್ ಪ್ರಸಾದ್ ಇದ್ರು, ಅವರು ಎಲ್ಲರೂ ಸೇರಿ ಮಾಡಿದ್ರು. ಪ್ಲಾಫ್ ಆಯ್ತು, ಜನಗಳೇ ಇರಲಿಲ್ಲ, ಗಟ್ಟಗಟ್ಟಲೆ ಕಾಯ್ದ್ರು. ಅದಾದ ಮೇಲೆ ನವೆಂಬರ್ 8 ನಾನೊಂದು ಸಭೆ ಮಾಡಿದೆ, ಸ್ವಾಭಿಮಾನ ಸಮಾವೇಶ ಅಂತೇಳಿ. ನನ್ನ ಕ್ಷೇತ್ರದ 146 ಹಳ್ಳಿಗಳಲ್ಲಿ ಕಿಕ್ಕಿರಿದು ಬಂದು ಅತ್ಯಂತ ಶಿಸ್ತಿನ 10,000 ಜನ ಕಾರ್ಯಕರ್ತರು ಸೇರಿ ಸಭೆ ಮಾಡಿದೆ, ಐತಿಹಾಸಿಕ ಸಭೆ. ಅಲ್ಲಿ ಘೋಷಣೆ ಮಾಡಿದ್ರು ಕಾರ್ಯಕರ್ತರು, ನೀವು ಸಿದ್ದರಾಮಯ್ಯನಿಗೆ ಪಾಠ ಕಲಿಸಬೇಕಾದ್ರೆ ಬಿಜೆಪಿಗೆ ಸೇರಿ, ನೀವೇ ಅಭ್ಯರ್ಥಿಯಾಗಿ ಅಂತ ಹೇಳಿದಂಥದ್ದು. ಬಹುಶಃ ನಮ್ಮ ಜನಶೀಲವರಿಗೆ ಯಾರು ಗೊತ್ತಿದ್ರು ಕೇಳಿ ಅದನ್ನು ಯಾವ ರೀತಿ ಮಾಡಿದೆ ಅಂತ ವ್ಯವಸ್ಥೆ. ಸರ್, ಆದ್ರೆ ಇನ್ನೊಂದು, ಈಗ ಚುನಾವಣಾ ಫಲಿತಾಂಶ ಬಂದ ನಂತರವೂ ಶ್ರೀನಿವಾಸ್ ಪ್ರಸಾದ್ ಅವರು ನಂಜನಗೂಡು ಅಭಿವೃದ್ಧಿಗೆ ಏನೂ ಮಾಡಲಿಲ್ಲ, ನಂಜನಗೂಡು ರಸ್ತೆಗಳು ಹಾಳಾಗಿವೆ, ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಅಲ್ಲಿ ಕೊಳಕು ತುಂಬಿದೆ, ಏನೂ ಮಾಡಲಿಲ್ಲ, ಈ ಆರೋಪ ಮಾಡಿದವರು ನಿಜನಾ ಸರ್? ತಾವೇನು ಅಭಿವೃದ್ಧಿ ಮಾಡಿಲ್ವಾ? ಏನ್ ಕೊಡುಗೆ ಕೊಟ್ರಿ? ನನಗೆ ನಗು ಬರ್ತದೆ ಅಲ್ಲ, ಅವ್ರು ಹೇಳಿದ್ದ ನೀವು ಕೇಳ್ತೀರಾ, ನನಗೆ ನಗು ಬರ್ತದೆ ಪ್ರಶ್ನೆಗೆ. ಇದರಿಂದ ಪತ್ರಿಕಾ ನೀವುಗಳು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ನ್ಯೂಸ್ ಮೀಡಿಯಾದವರು ದಯಮಾಡಿ ಒಂದು 5 ಪ್ರವಾಸ ಮಾಡಿಬಿಡಿ ನಂಜನಗೂಡು ಕ್ಷೇತ್ರದಲ್ಲಿ. ನೀವಾಗ ಹೇಳ್ತೀರಾ ಸರ್ಕಾರಕ್ಕೆ ನಾನು ಏನ್ ಮಾಡಿದ್ದೀನಿ, ಒಂದೊಂದೇ ಯಾವ ರೀತಿ ವಿಭಿನ್ನವಾದಂತ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಇಲ್ಲಿ ಬಂದ ಲೋಕಲ್ ಪೇಪರ್ ನವರು ಒಂದು ಬರೆದ್ರು, ಒಂದು ರೈತರ್ ರೈತಕ್ಷರ ಆದ್ಮೇಲೆ ಬರೀ ಒಂದು ಮಿನಿ ವಿಧಾನಸೌಧ ಹೇಳ್ತೀನಿ, ಸಮಯ ಇಲ್ಲ. ಇಡೀ ಕರ್ನಾಟಕದಲ್ಲಿ 4.5 crore ಮಿನಿ ವಿಧಾನಸೌಧ ಕಟ್ತಾರೆ. ನನ್ನ ಕ್ಷೇತ್ರದಲ್ಲಿ ಮೇನ್ ರೋಡ್ ಅಲ್ಲಿ ಬಹಳ ಅತ್ಯಂತ ಒಂದು ಆಧುನಿಕ ಶೈಲಿಯಲ್ಲಿ 18 crore ಕಟ್ಟಿದ್ದೇನೆ, ಮುಗಿದಿದೆ, ಸಂಪ್ ಮಾಡ್ತಾ ಇದ್ದಾರೆ. ಇನ್ನೇನು ಸಿದ್ದರಾಮಯ್ಯನವರು ಈಗ ಇರ್ತಕ್ಕಂಥ ಶಾಸಕರ ಜೊತೆ ಉದ್ಘಾಟನೆ ಮಾಡ್ತಾರೆ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಅದನ್ನ ಮಾಡಿ ಹೇಳಿದ್ದು, ಜಾಗ ಇರಲಿಲ್ಲ ರೇಷ್ಮೆ ಇಲಾಖೆ ತಗೊಂಡು. ಒಂದು ಇಂಥದ್ದನ್ನ ನೀವು ಕೇಳ್ತಾ ಹೋದ್ರು, ಒಂದು ಟೌನ್ ಹೇಳಿದೆ ಹಳ್ಳಿಗಳಿಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದೀನಿ. ನಾನು ಸುಮ್ಮನೆ ಕೂತ್ಕೊತೀನಿ, ಎಷ್ಟು ಹೇಳ್ಬೇಕಾಗಿದ್ದವ್ರಿ. ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಸಿದ್ದೀನಿ, ಇಂದು 60 crore ಕೊಡಲಿಲ್ಲ ಚುನಾವಣೆ ಬಂದಂತ ಸಮಯದಲ್ಲಿ. ಮಿನಿ ಬಟಾನಿಕಲ್ ಗಾರ್ಡನ್ ನಮ್ಮ ಐಬಿ ಹತ್ರ ನದಿ ತೀರದಲ್ಲಿ 22 acres ಜಮೀನು ಇದೆ, ಮಿನಿ ಸಸ್ಯಕಾಶಿಗೆ 12 crore ಅದು ಮಾಡಿ 4.5 crore ಮಾಡಿ ಅಭಿವೃದ್ಧಿ. ಇದೇನು ಹೋಗ್ಬೇಕು ಮೈಸೂರು ಬಂದಂತ ಪ್ರವಾಸಿಗರೆಲ್ಲ ಅಲ್ಲಿ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತ ಸ್ಟೇಡಿಯಂ ಮಾಡಬೇಕು, 7 crore 4.5 crore ಬಿಡುಗಡೆ ಮಾಡಿ ಮಾಡಿಸಿದ್ದೇನೆ. ಅತ್ಯುತ್ತಮವಾದಂತ ಡಿಗ್ರಿ ಕಾಲೇಜ್ ಮಾಡಿಸಿದ್ದೀನಿ, ಪಿಜಿ ಸೆಂಟರ್ ಮಾಡಕ್ಕೆ. ಅತ್ಯುತ್ತಮವಾದಂತ ಪಿ ಯು ಹೆಣ್ಣು ಮಕ್ಕಳ ಕಾಲೇಜ್ ಮಾಡಿಸ್ಕೊಟ್ಟಿದ್ದೇನೆ.
ಮತ್ತೆ ಯು ಜಿ ಸಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿ ಬಹಳ ಅದು ಸಮಸ್ಯೆ ಇದ್ದಂಥದ್ದನ್ನು ಹೈಕೋರ್ಟ್ ವರ್ಗ ಹೋಗಿ ಅಲ್ಲಿ ಯು ಜಿ ಸಿ ಒಳಚರಂಡಿ ವ್ಯವಸ್ಥೆಯನ್ನು ಕಂಪ್ಲೀಟ್ ಮಾಡಿದ್ದೇನೆ 24x7 ವಾಟರ್ ಸಿಸ್ಟಮ್ ಅನ್ನು ತಂದುಕೊಟ್ಟಿದ್ದೇನೆ. ನಿಮ್ಗೆ ಹೇಳ್ತೇನೆ ದಾಖಲೆ ಮಾಡ್ಬಿಟ್ಟು ಕರ್ನಾಟಕದಲ್ಲಿ ಇವರು ಮಾತಾಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ. ಅತ್ಯುತ್ತಮವಾದಂತಹ ಅಂಬೇಡ್ಕರ್ ಭವನ ಕಟ್ಟಿದೆ 4 ಕೋಟಿಲಿ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಟ್ಟಿದ್ದೀನಿ, ಅದರ ಎದುರುಗಡೆ 6.5 ಎಕರೆ ಜಾಗ ಇತ್ತು. ಎರಡು ಸಚಿವನಾಗಿ ನನ್ನ ಗಮನಕ್ಕೆ ಬಂದ ಮೇಲೆ ಯಾರು ಅಸಹಾಯಕ ಜನಾಂಗ ಇದ್ದಾರೆ ಅವರೆಲ್ಲರಿಗೂ ಕೂಡ 6 ಕುಂಟೆ 10 ಕುಂಟೆ ಜಮೀನುಗಳನ್ನು ಅವ್ರು ಕೊಟ್ಟು ಆರ್ ಟಿ ಸಿ ಕೊಟ್ಟು ಅವರಿಗೆ ಉಪ್ಪಾರಿರ್ಲಿ ನಾಯಕರಿರ್ಲಿ ನಡವಾಡ್ರಿರ್ಲಿ ಅಥವಾ ಜಗಜೀವನರಾಮ್ ಭವನಕ್ಕಿರ್ಲಿ ಪೌರ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಕೊಟ್ಟಿದ್ದೀನಿ ಆರ್ ಟಿ ಸಿ ದುಡ್ಡು ರೀತಿ ಮಾಡಿಸಿದ್ದೀನಿ. ಕರ್ನಾಟಕದಲ್ಲಿ ಅಂತ ಒಳ್ಳೆ ಕಾರ್ಯಕ್ರಮ ಯಾವ್ದಾದ್ರು ತಾಲೂಕಲ್ಲಾದ್ರೆ ಏರ್ಸಿ ಸಿದ್ದರಾಮಯ್ಯನವರೇ. ಸರ್ ಅಭಿವೃದ್ಧಿ ಮಾಡಿದ್ರೆ ನಿಜ ಅಂದ್ರೆ ಯಾಕೆ ಮಾತಾಡ್ತೀರಾ ಈ ತರ ಎಲ್ಲ ಅಭಿವೃದ್ಧಿಗಳನ್ನ ಮಾಡಿದ್ರಿ ಅಭಿವೃದ್ಧಿ ಕೆಲಸ ಯಾಕೆ ಅಭಿವೃದ್ಧಿ ಜನಕ್ಕೆ ಮುಟ್ಲಿಲ್ವಾ ಅಥವಾ ಪ್ರಚಾರದ ಕೊರತೆ ಏನಾರು ಆಯ್ತಾ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ಜನಸಾಮಾನ್ಯರು ತಲುಪಿಸುವಂತ ಕೊರತೆ ಆಯ್ತಾ ಅಂತ ಮನುಷ್ಯನಿಗೆ ಅಲ್ರಿ ಮನುಷ್ಯನಿಗೆ ಆಸೆ ಇರ್ತದೆ ತುಂಬಾ. ನಮ್ಮಲ್ಲಿ ಆಸೆ ಇರ್ತಕ್ಕಂಥ ಜನ ಇದೆ. ನಮ್ಮ ಬಗ್ಗೆ ಒಲವಿದ್ರು ಕೂಡ ಅವನಿಗೆ ಒಂದ್ ಮನೆಗೆ 5 ಜನ ಇದ್ರೆ 2,000-3,000 ರೂಪಾಯಿ ಕೊಟ್ಬಿಟ್ರಿ ಏನ್ರಿ ಮಾಡ್ತಾನೆ ಬಡವ ಏನ್ ಮಾಡ್ತಾನೆ? ನಮ್ಗಾಗಿದ್ದ ಅದು ಅಭಿವೃದ್ಧಿ ಅವೆಲ್ಲ ಬಗ್ಗಳ ಬಿಡ್ತಾರೆ. ಕೇಳಿ ಅನ್ನಿ ಉಳ್ಳಳ್ಳಿ ಹುಬ್ಳಳ್ಳಿ ನಂಜನಗೂಡು ಹುಬ್ಬಳ್ಳಿ ಒಳಗೆ ರಸ್ತೆಗಳು ಹೆಕ್ಕಿತ್ತು ಹೇಗೆ ಮಾಡಿಸಿದ್ದೀನಿ, ಎಷ್ಟು ಭವನಗಳು ಕಟ್ಸಿದ್ದೀನಿ, 110 ಕೋಟಿ ರೂಪಾಯಿನಲ್ಲಿ 24 ಗಂಟೆ ಕುಡಿಯ ನೀರಿದ್ದು 40% ಪ್ರೋಗ್ರೆಸ್ ಇದೆ ಉಳ್ಳಳ್ಳಿ ಹುಬ್ಳಳ್ಳಿ ಎಲ್ಲೋದ್ರು ಕೂಡ ರಸ್ತೆಗಳು ಅಚ್ಚುಕಟ್ಟಾಗಿ ಒಂದು ಕಮ್ಯುನಿಕೇಶನ್ ಇದೆ. ಎಸ್ ಸಿ ಪಿ ಟಿ ಎಸ್ ಪಿ ಪ್ರೋಗ್ರಾಮ್ ಎಲ್ಲೋದ್ರು ರಸ್ತೆಗಳು ದಲಿತರು ಮತ್ತೆ ಈ ಟ್ರೈಬ್ಸ್ ಯಾರಿದ್ದಾರೆ ನಾಯಕರ ರಸ್ತೆಗಳೆಲ್ಲ ನೋಡಿ, ಅದಲ್ಲದೆ ಜನರಲ್ಲಿ ಅವ್ರಿಗೆ ಎಷ್ಟೆಷ್ಟು ದುಡ್ಡು ರಿಲೀಸ್ ಮಾಡಿ ಯಾವ್ಯಾವ ರೀತಿ ರಸ್ತೆಗಳು ಮಾಡಿಸ್ಕೊಟ್ಟಿದ್ದೀನಿ ಮತ್ತೆ ಅವ್ರಿಗೆ ಎಷ್ಟು ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ. ಸರ್ ತಾವ್ ಇಷ್ಟೆಲ್ಲ ಮಾಡಿದ್ರಿ, ಜೊತೆಗೆ ನಿಮ್ಮ ಸ್ನೇಹಿತ ಎಸ್ ಎಂ ಕೃಷ್ಣ ಅವರೇ ಕರ್ಕೊಂಡ್ ಪ್ರಚಾರಕ್ಕೂ ಬಂದ್ರಿ, ಎಸ್ ಎಂ ಕೃಷ್ಣ ಅವರ ಪ್ರಚಾರ ಕೂಡ ವರ್ಕೌಟ್ ಆಗಿಲ್ವಾ ಅಂತ. ಎಸ್ ಎಂ ಕೃಷ್ಣ ಅವ್ರು ಬಂದ್ರು 2 ದಿವಸ ಪಾಪ ಬಿಸಿಲಿಗೆ ಆಗಿಲ್ವೋ ಏನೋ ಏನ್ ಕತೆ ಸರ್? ಅಲ್ಲ ನಾನು ಹೇಳ್ತೀನಿ ಇದ್ದೀನಿ, ಎಸ್ ಎಂ ಕೃಷ್ಣ ಅವರು ಪ್ರಚಾರಕ್ಕೆ ಬಂದ್ರು, ಯಡಿಯೂರಪ್ಪನವರು ಬಂದ್ರು, ಅನಂತ್ ಕುಮಾರ್ ಅವರು ಬಂದ್ರು, ಜಿಗಿಜಿಡಿಗೇನು ಬಂದ್ರು. ಅಲ್ಲ ನಾನು ಅಭಿಮಾನ ಎಸ್ ಎಂ ಕೃಷ್ಣ ಅವ್ರು ಬಂದ್ರು ಪ್ರಚಾರಕ್ಕೆ ಬಂದ್ರು ಕೊಡ್ರಿ ಜನ ಕೇಳಿಯಪ್ಪ ಹೇಳಿ ಸರ್. ಎಸ್ ಎಂ ಕೃಷ್ಣ ಅವರು ಪಾಪ 10 ನಿಮಿಷ ಬಂದು ನನ್ನ ಬಗ್ಗೆ ಮಾತಾಡಿದ್ರು, ನನ್ನ ಹಿನ್ನೆಲೆ ಏನು ಅನ್ನೋದು ಹೇಳ್ಸಂತದನ್ನ ಒಬ್ಬ ಹಿರಿಯ ರಾಜಕಾರಣಿ ಬಹಳ ಚರ ಮಾಡಿದ್ರು. ಹೌದು, ಹಾಗಾಗಿ ಸ್ವಾಭಿಮಾನ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥ ಪ್ರಸಾದ್ ಅವರ ಸ್ವಾಭಿಮಾನಿ ಬಾವುಟ ಬೇಕು ಆರ್ಬೇಕು ಅಂತ ಬಹಳ ಸಂದೇಶ ಕೊಟ್ಟರು ಮಾತಾಡಿದರೆ ಹಣದ ಒಳ ಹರಿಸ್ತಿರಲ್ಲ ಅಧಿಕಾರ ದುರುಪಯೋಗ ಅದರ ಬಗ್ಗೆ ಮಾತಾಡಿರಿ ಅಂತ ಹೇಳಿಲ್ಲ. ಸಿದ್ದರಾಮಯ್ಯವರು ನಾಳೆ ಕರೆಸ್ ಕೇಳ್ರಿ ಜನಶೀಲ ಈ ಪ್ರಶ್ನೆ ಕೇಳಿ. ಎಸ್ ಓಕೆ ಸರ್, ಫೈನಲ್ ಕೇಳಿ. ಈ ರೀತಿಯಾದಂತಹ ಒಂದು ಸೋಲ್ ಏನಿದೆ ಸರ್, ಆ ಸೋಲಿಗೆ ಪ್ರಮುಖವಾದ ಕಾರಣಗಳು ನಿಮ್ಗೆ ಅನ್ಸೋದ್ರ ಮೂಲಕ ಯಾವ್ಯಾವು ಅಂತಂದಿರಾ? ಅಂತಿಮ ಯಾವುದು ಸರ್? ಫೈನಲ್ ಆಗಿ ಏನ್ ಹೇಳಕ್ಕೆ ಬಯಸ್ತೀರಿ ಸರ್? ಒಟ್ಟಾರೆಯಾಗಿ ತಮ್ಮ ಇಡೀ ಸೋಲ್ಗೆ ಏನು ಅಂತ ಆತ್ಮವರ್ಷ ಹೇಗೆ ಮಾಡ್ತಾರೆ ನೋಡ್ರಿ. ಖಂಡಿತ ನಾನು ನನ್ನ ಸೋಲಿಗೆ ಈಗಾಗಲೇ ನಾನು ಅದರಲ್ಲಿ ನಾನು ಆತ್ಮಾವಲೋಕನ ಮಾಡ್ತೇನೆ. ಅದರ ಬಗ್ಗೆ ನಮಗೆ ಯಾರು ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರೆಲ್ಲರತ್ರ ಕೂಡ ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟೇ ನನ್ನ ಸಲಹೆ. ಮುಖ್ಯಮಂತ್ರಿಗಳಿಗೂ ಕೂಡ ಕೇಳಿದ್ರು ಅವ್ರಿಗೆ ಸಲಹೆ ಏನು ಹೇಳ್ತೀರಾ ಅಂತ. ಮುಖ್ಯಮಂತ್ರಿಗಳೇ ಆಗಿದೆ ಬೀಗ್ತಾ ಇದ್ದಾರೆ, ನೀವು ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ. ಇವತ್ತು ಇಡೀ ಇಂಡಿಯಾ ದೇಶದಲ್ಲಿ 10 ಉಪಚುನಾವಣೆಗಳಲ್ಲಿ ಒಂದು ಕಡೆ ಗೆದ್ದಿಲ್ಲ, ಇಲ್ಲಿ 2 ಗೆದ್ದಿದ್ದೀರಾ. ಹೌದು, ಕೇಂದ್ರ ಸರ್ಕಾರದವರು ನಿಮಗೆ ಸಾಬಾಷ್ಗಿರಿ ಕೊಡ್ತಾರೆ, 8ರಲ್ಲಿ ನೆಲ ಮುಕ್ಕಿದ್ದೀರಾ, ಅದು ಬೇಡ. ಈಗ 6 ಬಿಜೆಪಿ ಗೆದ್ದಿದೆ 10ರಲ್ಲಿ, ಇನ್ನು 4 ಬೇರೆ ಕಡೆ ಬರಲಿ, ತಡಬಿಡಕರ ಕರೆಸು, ಇಲ್ಲೊಂದೆರಡು ಮತ್ತೊಂದು ಬಂದಿದೆ ಅಲ್ಲಿರ್ತಕ್ಕಂಥದ್ರಲ್ಲಿ. ಆಯ್ತು, ಗೆದ್ದಿದ್ದೀರಪ್ಪ ನೀವು 21,000 ಗೆದ್ದಿದ್ದೀರಾ ಮುಖ್ಯಮಂತ್ರಿ, ನಿಮ್ಮ ನಾಯಕತ್ವದಲ್ಲೇ ಗೆದ್ದಿದ್ದೀರಾ, ನಿಮ್ಮ ಉಸ್ತುವಾರಿಲೇ ಗೆದ್ದಿದ್ದೀರಾ. ಇದರ ಜೊತೆಗೆ ಒಂದು 5 ನಿಮಿಷ ಕೂತು ನೀವು ಮುಖ್ಯಮಂತ್ರಿಗಳು ಸರ್ ಆತ್ಮಾವಲೋಕನ ಮಾಡಿರಿ, ಯಾಕೆ ಗೆದ್ದಿದ್ದೀರಾ ಅಂತ ಸಲಹೆ ಕೊಡ್ತೀನಿ. ಎರಡನೇದಾಗಿ ನನಗೆ ಯಾರು ಇದೆಲ್ಲರೂ ಕೂಡ ಇಷ್ಟೆಲ್ಲ ಹಣದೊಳಿಸಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೂಡ ನನ್ನ ಸ್ವಾಭಿಮಾನ ಆತ್ಮಗೌರವಕ್ಕೆ 65,000 ಮತಗಳನ್ನು ಯಾವುದೇ ಒತ್ತಡಕ್ಕೆ ಬಡಿದೆ, ಯಾವುದೇ ಪ್ರಭಾವಕ್ಕೆ ಬಳಿದೆ, ಯಾವುದೇ ಆಕಾಂಕ್ಷೆಗಳಿಗೊಳ್ಳಿದೆ, ಕೊಟ್ಟಿರ್ತಕ್ಕಂಥ ಜನತೆಗೆ ನನ್ನ ಕೃತಜ್ಞತೆಗಳನ್ನ ನಿಮ್ಮ ಮುಖಾಂತರ ಸಲ್ಲಿಸ್ತೇನೆ, ಅವರಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಎಸ್ ಸರ್, ಇಲ್ಲಿ ಕೊನೆದಾಗಿ ಹೇಳೋದೇನು ಅಂತಂದ್ರೆ, ಈ ರೀತಿಯಾದಂತಹ ಅಕ್ರಮ ನಡೀತಾ ಇದೆ, ಹಣದ ಹೊಳೆ ಹರಿತಾ ಇದೆ, ಹಣದ ಹೊಳೆ ಹರಿತಾ ಇದೆ ಅಂತ ಹೇಳಿದ್ರು ಕೂಡ ಜಯ ಅವರ ಪರವಾಗಿ ವಾಲಿರುವಂತದ್ದು ಹರಿತಾ ಇದೆ ಅನ್ಲಿಲ್ಲ. ಅಷ್ಟೇ ಆದ್ರೂ ಸರಿಯಾಗಿ ಕೇಳ್ರಿ, ಹರಿತಾ ಇದೆ ಅನ್ಲಿಲ್ಲ, ಹರಿದಾಗೋಗಿದೆ. ಗೊತ್ತಿದ್ರು ಕೂಡ ನಡೀತಾ ಇದಾವೆ ಅಂದ್ರು ಜಯ ಅವ್ರ ಪರವಾಗಿ ವಾಲಿರುವಂತದ್ದು ಏನು
ಹಣದ ಹೊಳೆ ಹರಿದಿದೆ. ಮುಂದೇನು ಹಣದ ಹೊಳೆ ಹರಿದಿದೆ ಸರ್, ಅಕ್ರಮಗಳು ನಡೆದಿದ್ದಾವೆ, ಆದ್ರೂ ಏನ್ ನಡೀತಾ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಮತದಾರ ಅವ್ರ ಪರವಾಗಿ ವಾಲಿದಾನೆ, ಜಯ ಅವ್ರಿಗೆ ಸಿಕ್ಕಿದೆ ಅನ್ನೋಂಥದ್ದು. ಅಂದ್ರೆ ಸರ್, ಮತದಾರರು ಕೂಡ ನಂಜನಗೂಡಿನ ಮತದಾರರು ಕೂಡ ಆಮಿಷ ಬರಿಯಾಗ್ಬಿಟ್ರ ಅವರಿಗೆ ಕೊನೆಯಲ್ಲಿ ಹಣನೆ ಮುಖ್ಯ ಆಯ್ತು, ಒಣನೆ ಮುಖ್ಯ ಆಯ್ತು. ಹಿಂದೆ ಸ್ಪಷ್ಟವಾಗಿ ಕಾಣ್ತಾ ಇದ್ದೆ ನಮಗೆ, ಬೇರೆಯವ್ರು ಏನಾದ್ರು ಹೇಳ್ಕೊಳ್ಳಿ, ನಾನೇ ಹೇಳ್ತಾ ಇದ್ದೀನಿ, ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಹಣಕ್ಕಿಂತ ಇನ್ನೇನು ಕಾಣಿಸ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಬಡವರು ಇರ್ತಾರೆ. ಸರಿ, ಈಗ ನಮ್ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಮುಖಂಡರು ಇದ್ದಾರೆ, ತಮ್ಮನವರು ಪ್ರಶ್ನೆ ಕೇಳ್ಬೇಕು ಅಂತಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಮುಖಂಡರು ತಮ್ಮನ ಪ್ರಶ್ನೆ ಕೇಳ್ಬೇಕು ಅಂತಿದ್ದಾರೆ, ಕೇಳಿ ಶ್ರೀನಿವಾಸ್ ಪ್ರಸಾದ್ ಅವರೇ. ಲೈಕ್ ನೀವು ಹೇಳ್ತಾ ಇದ್ರೆ ಹೊಳೆನೆ ಕಾಂಗ್ರೆಸ್ ಅವರು ಅಂತ ಹೇಳಿ, ಬಟ್ ಬಿಜೆಪಿ ಇದರಲ್ಲಿ ಈ ರೀತಿ ದುಡ್ಡಿನ ರಾಜಕೀಯದಲ್ಲಿ ನಿಸ್ಸಿಗಲ್ಲ. ಸೊ ಬಿಜೆಪಿ ಅವರು ನಿಮಗೆ ಹಣ ಸಹಾಯ ಮಾಡ್ಲಿಲ್ವಾ ಅಥವಾ ಹಣ ಅರಸಕ್ಕಾಗ್ಲಿಲ್ಲ ಅವರಿಗೆ? ಆಗ್ಲಿಲ್ಲ, ನಮ್ ಕೈಲಿ ನಾವು ಮಾಡ್ಲಿಲ್ಲ. ನೀವು ವಿರೋಧಿ ಬಿಜೆಪಿ ಅಲ್ಲ, ನನ್ನ ಮೂಲತಃ ವಿರೋಧಿ. ಅದಕ್ಕೆ ಅದೇ, ನೀವು ವಿರೋಧಿಗಳು ಬಿಜೆಪಿ ವಿರೋಧಿ ಅಲ್ಲ. ಎಸ್ ಸರ್, ಅಲ್ಲ ಬಿಜೆಪಿಯವರು ಈ ರೀತಿ ಓಟ ಬಾಣಕ್ಕೆ ಹೋಗಲ್ಲ. ಅದನ್ನೆಲ್ಲ ಆಮೇಲೆ ಕೇಳಿ. ಶ್ರೀನಿವಾಸ್ ಪ್ರಸಾದ್ ಪ್ರಶ್ನೆ ಬಂದಾಗ ಮೂಲ ಬಿಜೆಪಿಯವರಿಗೆ ಪ್ರಶ್ನೆ ಕೇಳಿ ಉತ್ತರ ತಗೊಳ್ಳಿ, ನನ್ನ ಹತ್ರ ಯಾಕೆ ಕೇಳ್ತೀರ? ಅದೆಲ್ಲ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆಯವರು. ಬಳ್ಳಾರಿಯಲ್ಲಿ ಬಿಜೆಪಿ ಅವರು ಯಾವ ರೀತಿ ಹಣನ ಹರಿಸ್ತಾರೆ ಅಂತ ಹೇಳಿ ನಾವು ಕಣ್ಣಾರೆ ನೋಡಿದವರು. 2013 ನಾನು ವಿಧಾನಸಭಾ ಚುನಾವಣೆ ನಿಂತಿದ್ದೀನಿ. ಸೊ ಆದ್ರಿಂದ ನಿಮಗೆ ಕೇಳಿದೆ ನಾನು ಆ ಪ್ರಶ್ನೆನ. ಸರಿ, ಅವ್ರು ಕೇಳಿ, ನನಗೆ ಗೊತ್ತಿಲ್ಲ. ಧನ್ಯವಾದಗಳು ಸರ್, ಇಷ್ಟೊಂದು ನಮ್ಮ ಜೊತೆ ಜಾಯ್ನ್ ಆದ್ರಿ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ರಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಕೊಡ್ರಿ. ಇನ್ನು 2018 ಚುನಾವಣೆಯಲ್ಲಿ ನಾನು ಭಾಗವಹಿಸಲ್ಲ, ನಾನು ಸ್ಪರ್ಧಿ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಅನ್ನ ನೀಡಿದ್ರಿ. ಧನ್ಯವಾದಗಳು ಸರ್. ಹಲೋ, ಎಸ್ ಎಸ್, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿ ಮಾತನಾಡ್ತಾ ಇದ್ರು. ಸೊ ಅವರು ಈ ಸೋಲನ್ನ ಒಪ್ಕೊಂಡಿದ್ದಾರೆ, ಜೊತೆಗೆ ಯಾವೆಲ್ಲ ಕಾರಣಗಳಿಂದಾಗಿ ಈ ಸೋಲು ಉಂಟಾಗಿದೆ ಅನ್ನೋದ್ರ ಕುರಿತಾಗೂ ಕೂಡ ಅವರು ಕೆಲವೊಂದು ಅಂಶಗಳನ್ನ ತಿಳಿಸ್ಕೊಟ್ರು. ಸೊ ಆ ಅಂಶಗಳ ಕುರಿತಾಗೂ ಕೂಡ ನಾವು ಚರ್ಚೆಯನ್ನ ಮಾಡ್ತೇವೆ. ಈಗ ಒಂದು ಬ್ರೇಕ್. ಬೇಕಾದ್ಮೇಲೆ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಎಸ್ ಶಿವಕುಮಾರ್ ಸರ್, ಸಾಕಷ್ಟು ವಿಚಾರಗಳನ್ನ ನಾವು ಏನು ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ವಿ, ಆ ಒಂದು ವಿಚಾರಗಳನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಶ್ರೀನಿವಾಸ್ ಪ್ರಸಾದ್ ಸರ್ ಹತ್ರ. ಸೊ ಅವರು ಹೇಳ್ತಾ ಇದ್ರು ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ ಅನ್ನೋಂಥದ್ದು ಕೂಡ. ಸೊ ಏನ್ ಹೇಳ್ತೀರಾ? ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಏನು ಬಿಜೆಪಿ ಈ ರೀತಿಯಾಗಿ ಏನು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕಣಕ್ಕಿಳಿಸಿದೆ ಅದು ಸರಿಯಲ್ಲ. ಕೊನೆ ಕ್ಷಣದಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋಂಗೆ ತರಾತುರಿಯ ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನುವಂಥದ್ದು ಸ್ಪಷ್ಟ ಇದೆ. ನಮ್ಮಲ್ಲಿ ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇರಲಿಲ್ಲ ಖಂಡಿತ. ಈಗ ಅವ್ರು ನಮ್ಮ ಪಾರ್ಟಿಗೆ ಸೇರಿದ ಮೇಲೆ ನಮ್ಮ ಪಾರ್ಟಿಯಿಂದ ಇವತ್ತಿನ ದಿವಸ ಅವ್ರು ನಿಂತ್ಕೋತೀನಿ ಅಂದ್ರೆ, ಅವರೊಬ್ಬ ದಲಿತ ನಾಯಕರು ಮತ್ತು ಸಾಕಷ್ಟು ಬಾರಿ ಅವರೇ ಹೇಳ್ದಂಗೆ 13 ಚುನಾವಣೆ ನಿಂತಿದ್ದಾರೆ, 8 ಗೆದ್ದಿದ್ದಾರೆ, 8-9 ಇಷ್ಟೆಲ್ಲ ಒಂದು ಹಿನ್ನೆಲೆ ಇಟ್ಕೊಂಡಿದ್ದಾಗ ನಮ್ಗೆ ಅವ್ರಿಗಿಂತ ಇನ್ನೊಬ್ಬ ಕ್ಯಾಂಡಿಡೇಟ್ ಯಾಕೆ ನಾವು ಹುಡುಕ್ಬೇಕು ಹೇಳಿ? ಒಂದು ಎರಡನೇದೇನಂದ್ರೆ, ಇವತ್ತಿನ ದಿವಸ ನಮ್ದು ಅಲ್ಲೇನೋ ಪ್ರೀತ ಬೇಸ್ ಇದೆ ಅಥವಾ ಸಂಘಟನೆ ಆಗಿದೆ ಅಥವಾ ನಮ್ಮ ಕಮಿಟೆಡ್ ವೋಟ್ಸ್ ಜಾಸ್ತಿ ಇದೆ ಆ ಥರ ಏನಿಲ್ಲ. ಇವತ್ತಿನ ದಿವಸ ಏನ್ ಬಂದಿದೆ ಅದೆಲ್ಲವೂ ಕೂಡ ಪ್ಲಸ್ ನಮ್ಗೆ ಅಡ್ವಾಂಟೇಜ್ ಟು ಬಿಜೆಪಿ. ಅಲ್ಲ, ಈಗ ಶಿವಕುಮಾರ್ ಅವರೇ, ಆಯ್ತು ರಿಸಲ್ಟ್ ಬಂದಾಯ್ತು, ಬಿಜೆಪಿ ಸೋತಾಯ್ತು, ವಾಟ್ ಇಸ್ ನೆಕ್ಸ್ಟ್? ಯಾಕಂದ್ರೆ ಈ ಎರಡೂ ಚುನಾವಣೆಯನ್ನ ಯಡಿಯೂರಪ್ಪನವರು 2018 ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಇಬ್ರು ಕೂಡ ಇದನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾಡ್ಕೊಂಡಿದ್ರು. ಖಂಡಿತ. ಈಗ ಯಡಿಯೂರಪ್ಪನವರು ಸೋಲಿದು ಹೌದಲ್ವಾ? ಯಾಕಂದ್ರೆ ನಾಯಕತ್ವ ವಹಿಸಿದ್ದು ಯಡಿಯೂರಪ್ಪನವರು. ಕರೆಕ್ಟ್ ಸರ್. ಈಗ ಸೋಲಿನ ಹೊಣೆಯನ್ನ ಯಾರು ಹೊರತಾರೆ? ಯಾವ್ದು ಈ ಚುನಾವಣೆ ಸೋಲಿನ ಹೊಣೆ ಯಾರು ಹೇಳ್ತೀರಿ? ಶ್ರೀನಿವಾಸ್ ಪ್ರಸಾದ್ ತಲೆ ಕಟ್ತೀರಾ? ಅಲ್ಲ ಅಲ್ಲ, ನಿರಂಜನ್ ಕುಮಾರ್ ತಲೆ ಕಟ್ತೀರಾ? ಯಡಿಯೂರಪ್ಪನವ್ರ ತಲೆ ಕಟ್ತೀರಾ? ಯಾರು ತಲೆ ಕಟ್ತೀರಾ? ಆ ತರ ಪ್ರಶ್ನೆನೆಲ್ಲ, ಚುನಾವಣೆ ಆದ್ಮೇಲೆ ಸೋಲು ಗೆಲುವು ಇದ್ದೇ ಇದೆ ಒಂದು. ಎರಡನೇದು, ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಅವೆರಡೂ ಕೂಡ ಬಿಜೆಪಿಯ ಕ್ಷೇತ್ರಗಳಲ್ಲ. ಬಿಜೆಪಿ ಯಾವತ್ತೂ ಗೆದ್ದಿಲ್ಲ, ಅದು ಕಾಂಗ್ರೆಸ್ ಸೀಟ್ ಜಟ್ಟಿ ಬಿದ್ರು ಮಣ್ಣಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ದಿವಸ ಚುನಾವಣೆ ನಿಂತ್ಮೇಲೆ ಗೆಲ್ಬೇಕು ಅನ್ನೋದು. ಏನೇನೆಲ್ಲ ಒಂದು ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಚುನಾವಣೆಗೆ ನಿಲ್ಲಿ? ನಮ್ಗೆ ವರ್ತ ಬಿಟ್ಟಿದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಅಲ್ಲ, ಇವತ್ತು ಹೇಳ್ತೀನಿ ಕೇಳಿ. ಇವತ್ತು ಚುನಾವಣೆನಲ್ಲಿ ಒಂದು ವೇಳೆ ತ್ರಿಕೋನ ಸ್ಪರ್ಧೆ ಇದ್ದು JDS ಅಲ್ಲಿ ನಿಲ್ಸಿದ್ರೆ ಖಂಡಿತವಾಗಿ ನಾವು ಗೆಲ್ತಾ ಇದ್ವಿ.
ಒಂದು ಹೌದು ಔಟ್ ಆಫ್ ದಿ ಗೇಮ್ ಯಾಕೆ ಆಯ್ತು ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಔಟ್ ಆಫ್ ದಿ ಗೇಮ್ ಯಾಕೆ ಮಾಡಿದ್ರು ಅಂದ್ರೆ ಅವ್ರಿಗೆ ಬಿಜೆಪಿ ಸೋಲಿಸ್ಬೇಕು ಅಂತೇಳಿ. ಸ್ಪಷ್ಟವಾಗಿ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಬಿಜೆಪಿನ ಬೆಂಬಲ ವ್ಯಕ್ತಪಡಿಸಲ್ಲ, ಸಪೋರ್ಟ್ ಮಾಡಲ್ಲ, ಸಹಕಾರ ನೀಡೋದಿಲ್ಲ. ಅದರ ಅರ್ಥ ಏನು? ನಾವು ಕಾಂಗ್ರೆಸ್ಗೆ ಮಾಡ್ತಾ ಇದೀವಿ ಅಂತೇಳಿ. ಇವತ್ತಿನ ದಿವಸ ಜೆ ಡಿ ಎಸ್ ನ ಕ್ಯಾಂಡಿಡೇಟ್ ಆಗಿರುವಂತ, ಎರಡು ಬಾರಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿರುವಂತ ಕಳಲೆ ಕೇಶವಮೂರ್ತಿ ಅವ್ರನ್ನ ಅವರು ಅಲ್ಲಿಂದ ಜೆ ಡಿ ಎಸ್ ಇಂದ ಕಾಂಗ್ರೆಸ್ ಕಳಿಸ್ತಾರೆ. ಅದ್ರ ಉದ್ದೇಶ ಇವತ್ತು ದಿವಸ ಕಾಂಗ್ರೆಸ್ಗೂ ಅಲ್ಲೆಲ್ಲೂ ಯಾರು ಕ್ಯಾಂಡಿಡೇಟ್ ಇರಲಿಲ್ಲ. ಹಾಗಾಗಿ ಜೆ ಡಿ ಎಸ್ ಅಲ್ಲಿ ಒಬ್ಬ ಪ್ರಬಲವಾದ ಕ್ಯಾಂಡಿಡೇಟ್ ಕೇವಲ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಎರಡು ಬಾರಿ ಅಂತೇಳಿ ಅವ್ರನ್ನ ಇವತ್ತಿನ ದಿವಸ ಕಾಂಗ್ರೆಸ್ ಕಳಿಸಿ ಕಾಂಗ್ರೆಸ್ ಇಂದ ಗೆಲ್ಲಿಸುವ ಪ್ರಯತ್ನ ಮಾಡಿದ್ರು. ಒಟ್ಟಾರೆ ಎಲೆಕ್ಷನ್ ಸ್ಟ್ರಾಟಜಿ ಇದು. ಒಟ್ಟು ಏನಂದ್ರೆ ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲಬಾರದು. ಇದು ಸ್ಟ್ರಾಟಜಿ ಕಾಂಗ್ರೆಸ್ಗೂ ಇತ್ತು, ಜೆ ಡಿ ಎಸ್ಗೂ ಇತ್ತು. ಇವತ್ತಿನ ದಿವಸ ಅವರಿಬ್ಬರದ್ದು ಒಳ ಒಪ್ಪಂದ ಆಗಿದೆ. ಮುಂದಿನ ದಿನಗಳಲ್ಲಿ 2018 ಕೂಡ ನನಗನ್ಸ್ತಾ ಇದೆ ಇವರು ಈ ರೀತಿ ಮಾಡಿರೋದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇರ್ತದೆ ಅಲ್ಲಿ ಕಾಂಗ್ರೆಸ್ ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ, ಎಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇರ್ತದೆ ಅಲ್ಲಿ ಜೆ ಡಿ ಎಸ್ ವೀಕ್ ಕ್ಯಾಂಡಿಡೇಟ್ ಆದ್ರೆ ಸಂದರ್ಭ ಬಂದ್ರೆ ಎಲ್ಲೋ ಒಂದ್ ಕಡೆ ಪ್ರೀ ಪೋಲ್ ಅಲೈಯನ್ಸ್ ಆಗ್ಬೋದು. ಇಡೀ ಮಾತಿನ ಅರ್ಥ ನಾವು ಗ್ರಹಿಸಬಹುದಾದ್ರೆ ನಿಜ ಈಗ ಕಾಂಗ್ರೆಸ್ ಜೆ ಡಿ ಎಸ್ ಒಂದಾಗಿ ತಂತ್ರಗಾರಿಕೆ ಮಾಡಿದ್ರು ಅಂದ್ರೆ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದ್ರೆ ನೀವೆಲ್ಲ ಸೋತ್ರಿ ಅಂತ ಆಯ್ತಲ್ವಾ? ಅದಕ್ಕೆ ಪ್ರತಿಯಾದ ಎಲೆಕ್ಷನ್ ಪಾರ್ಟಿನೂ ಕೂಡ ಎಲೆಕ್ಷನ್ ಸ್ಟ್ರಾಟಜಿ ಮಾಡೇ ಮಾಡುತ್ತೆ. ಆದ್ರೆ ಇವತ್ತೊಂದು ದಿವಸ ಏನು ಇಲ್ದಿರೋ ಜಾಗದಲ್ಲಿ ನಾವು ಎಲೆಕ್ಷನ್ ಸ್ಟ್ರಾಟಜಿ ಮಾಡಿ ಅಷ್ಟೊಂದು ಮತಗಳು ತಗೊಂಡಿದೀವಲ್ಲ ಹಿಂದೆ. ಅದೇ ನೀವು ಕಳೆದ ಚುನಾವಣೆಯಲ್ಲಿ ನೋಡಿ, ನೀವು 2013 ಚುನಾವಣೆಯಲ್ಲಿ ನಾವೇನ್ ತಗೊಂಡಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಎರಡನೇದು ನಾನು ಗಮನಿಸಿದಂತೆ ಯಾರೊಬ್ಬ ನಿಮ್ಮ ಬಿಜೆಪಿಯ ಮುಖಂಡರೇ ಒಬ್ರು ಇವತ್ತು ಸಿಕ್ಕಿ ಹೇಳ್ತಾ ಇದ್ರು, ಯಾವ ಕಾರಣಕ್ಕೆ ಎರಡೂ ಕಡೆ ಗುಂಡ್ಲುಪೇಟೆಯಲ್ಲಂತೂ ಬಹುತೇಕ ನಿರಂಜನ ಕುಮಾರ್ ಅವರು ಗೆಲುವಿನ ಹೊಸ್ತಿನಲ್ಲಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟೇ ಕೊಟ್ಟಿತ್ತು. ಆದ್ರೆ ಎರಡು ದಿವಸ ಬದಲಾವಣೆ ಆಗೋದಕ್ಕೆ ಏನ್ ಕಾರಣ ಆಯಿತು ಸರ್? ಪ್ರಮುಖವಾಗಿ ಅವ್ರು ಹೇಳಿದಂತ ಬಿಜೆಪಿ ನಾಯಕರು ಹೇಳಿದಂತ ಮಾತು, ಜೆಎಸ್ಎಸ್ ಸ್ವಾಮಿಗಳು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯನ್ನ ಏನಂದ್ರೆ ಈ ಗುಂಡಲ್ಪೇಟೆ ಕ್ಷೇತ್ರಕ್ಕೆ ಮಹಾದೇವ ಪ್ರಸಾದ್ ಅವರಷ್ಟು ಕೊಡುಗೆಯನ್ನ ಬೇರೆ ಯಾರು ಕೊಡಲಿಲ್ಲ. ಹೇಳಿಕೆ ಸಾಕ? ಖಂಡಿತ ಅದು ಇರ್ಬೋದು. ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಏನೋ ನಮಗೂ ಇತ್ತು ಇಂಟೆಲಿಜೆನ್ಸ್ ಬೆಲ್ಟ್. ನಿರಂಜನ್ ಮೂರ್ತಿ ಅವರು, ಅವರ ಫ್ಯಾಮಿಲಿ ಅವರು, ಅವ್ರ ತಂದೆಯವರು ಎರಡು ಬಾರಿ ನಿಂತಿದ್ರು, ಇವರು ಎರಡು ಬಾರಿ ತಿಂದಿದ್ರು, 4 ಬಾರಿನೂ ಸೋತಿದ್ದಾರೆ. ಹಾಗಾಗಿ ಇವರಿಗೂ ಅನುಕಂಪದ ಅಲೆ ಇದೆ, ಅನುಕಂಪ ಇದೆ. ಹಾಗಾಗಿ ಇವ್ರನ್ನೂ ಗೌಡ ಗೆಲ್ಲಿಸ್ಬೇಕು ಅನ್ನೋದಿದೆ. ಮತ್ತು ಅದ್ರ ಜೊತೆ ಜೊತೆಗೆ ಯಾವಾಗ ಬೇಕಾದ್ರೂ ಸರಳ ವ್ಯಕ್ತಿ ನಿರರ್ಗಳಾಗಿ ಎಲ್ಲಿ ಬೇಕಾದ್ರೂ ಸಿಗ್ತಾರೆ, ಯಾವುದೇ ಕೆಲಸಕ್ಕೆ ಕರೆದ್ರು ಬರ್ತಾರೆ. ಮತ್ತೆ ಅಹಂಕಾರಿ ಅಲ್ಲ, ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಸಂಘಟನೆಯಲ್ಲೂ ತಗೊಂಡು ಕುಮಾರ ಬಗ್ಗೆ ಒಲವಿತ್ತು ನಿಜ. ಎರಡು ಮೂರು ದಿವಸದಲ್ಲಿ ಒಂದು ನೀವು ಹೇಳ್ದಂಗೆ ಜೆ ಎಸ್ ಎಸ್ ಸ್ವಾಮೀಜಿಗಳದ್ದು ಇರ್ಬೋದು, ಅದ್ರ ಜೊತೆಗೆ ಅಲ್ಲಿ ಏನು ಸನ್ಮಾನ್ಯ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರ್ ಅಲ್ಲೇ ಮೊಕ್ಕಾ ಮಾಡಿದ್ರು, ಎಂ ಬಿ ಪಾಟೀಲ್ ಅವರು ಅಲ್ಲೇ ಇದ್ರು. ಅವ್ರದ್ದು ಕೂಡ ಸ್ಟ್ರಾಟಜಿ ನೋಡಿ, ಎಲೆಕ್ಷನ್ ಅಂದ್ಮೇಲೆ ನಮ್ಮವರು ಇರ್ತಾರೆ, ಅವರವರು ಇರ್ತಾರೆ. ಮನಿ ಪವರ್ ಮೊದಲ ಪವರ್ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ವರ್ಕೌಟ್ ಆಗಿರ್ಬೋದು. ಹೇಳಿದಂತೆ ನಂಜನಗೂಡಲ್ಲಿ 50,000 ಲಿಂಗಾಯತರು, ಗುಂಡ್ಲುಪೇಟೆಯಲ್ಲಿ 70,000 ಲಿಂಗಾಯತರ ಮತಗಳಿವೆ. ಈ ಎರಡೂ ಕ್ಷೇತ್ರಗಳಲ್ಲಿ ಏಕೈಕ ಲಿಂಗಾಯತರ ನಾಯಕ ಅಂತ ಹೇಳ್ಕೊಂಡು ಅವ್ರು ಓಡಾಡಿದಂತವ್ರು ಯಡಿಯೂರಪ್ಪನವ್ರು ಒಬ್ಬರೇ. ಯಾಕೆ ಸರ್ ಬಿಜೆಪಿನಲ್ಲಿ ಬೇರೆ ಲಿಂಗಾಯತ ನಾಯಕ ಇರ್ಲಿಲ್ವಾ? ಅಲ್ಲ ಅಲ್ಲಿ ಸೋಮಣ್ಣವರು ಓಡಾಡಿದ್ರಲ್ಲ, ಅವರು ಲಿಂಗಾಯತ ಅದೇ ಪಾರ್ಟಿ ಬರ್ತಾ ಇದೀನಿ ಸರ್. ಸೋಮಣ್ಣವರು ಅವ್ರನ್ನ ಎಲೆಕ್ಷನ್ ಉಸ್ತುವಾರಿಯಾಗಿ ಯಡಿಯೂರಪ್ಪನವ್ರು ನೇಮಕ ಮಾಡಿದ್ರಲ್ಲ, ಆ ನೇಮಕ ಮಾಡುವಂತ ಒಂದು ತಿಂಗಳ ಹಿಂದೆ ಯಡಿಯೂರಪ್ಪನವ್ರದ್ದು ಸೋಮಣ್ಣವ್ರದ್ದು ಸಂಬಂಧ ಹೇಗಿತ್ತು ಸರ್? ಸಂಬಂಧ ಚೆನ್ನಾಗಿದೆ. ಪಾರ್ಟಿಯಲ್ಲಿ ಇದ್ಮೇಲೆ ಹೇಗಿತ್ತು ಅಭಿಪ್ರಾಯ ಭೇದಗಳು ಬಂದೇ ಬರ್ತದೆ. ಪಾರ್ಟಿ ಒಂದು ಪಾರ್ಟಿಯಲ್ಲಿ ಇದ್ಮೇಲೆ ಅಭಿಪ್ರಾಯ ಭೇದ ಅಂದ್ರೆ ನಾಲ್ಕೌಡ ಮಾತಾಡ್ತಾರೆ. ಸಮನ್ವಯತ ಕೊರತೆ ಕೂಡ ಈ ಒಂದು ಸೋಲಿಗೆ ಕಾರಣ. ನಾನು ಅದನ್ನ ಹೇಳಕೊಟ್ಟೆ, ನಂಜನಗೂಡಲ್ಲಿ ಉಸ್ತುವಾರಿಗಳಾಗಿದ್ದಂತ ಶೋಭಾ ಕರಂದ್ಲಾಜೆ ಅವರು ಸೋಮಣ್ಣನವರ ನಡುವೆ ಸಮನ್ವಯತೆ ಸರಿಯೋಗಿರಲಿಲ್ಲ. ಎಲ್ಲ ಸಮನ್ವಯತೆ ಚೆನ್ನಾಗಿತ್ತು, ಒಟ್ಟಾಗಿ ಕೆಲಸ ಮಾಡಿದ್ದಾರೆ, ಒಂದು ಒಳ್ಳೆ ರೀತಿಯಲ್ಲಿ ಅವರು ಏನು ಸಂಘಟನೆ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಾಂದ್ರೆ 65,000 ಮತಗಳು ಬರ್ತಾನೆ ಇರಲಿಲ್ಲ ನಮ್ಗೆ. ಇವತ್ತು ಬಂದಿದೆ ಕೊನೆ 3-4 ದಿವಸದಲ್ಲಿ ನಾನು ಹೇಳ್ದಂಗೆ ಎಲ್ಲ ಆಗಿರೋದ್ರಿಂದ ಇವತ್ತು ಬರ್ತಾ ಇದೆ. ಹೌದ್ರಿ, ಅಲ್ಲೇ ಚೇಂಜ್ ಆಗಿರೋದು. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾರೆ, ಇಂಟೆಲಿಜೆನ್ಸ್ ಬಿಜೆಪಿ ಕಡಿಮೆ ದುಡ್ಡಿದೆಯೇನ್ರಿ? ನಾವು ಡಿಮೋರೈಸ್ ನಿಮ್ ಶ್ರೀರಾಮುಲುನೇ ಬಂದಿದ್ರು ಇಲ್ಲಿಗೆ, ಎಲ್ಲಿಗೆ ಹೋಗ್ತೀರಾ ನೀವು? ಬಳ್ಳಾರಿ
ಒಟ್ಟಾರೆ ಇಡೀ ಇಡೀ ಹೇಳಿದ್ರು ಬಿಜೆಪಿ ಅವರು, ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಎಲೆಕ್ಷನ್ ಗಿಂತ ಮುಂಚೆ, ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಈ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ, ಮತ್ತೆ ಮುಂದಿನ ವಿಧಾನಸಭೆ ಪ್ರತಿಷ್ಠೆ ಮುಂದಿನ ವಿಧಾನಸಭೆ ಚುನಾವಣೆ ಚುನಾವಣೆ ಮುಗಿದೋಯ್ತು ಅದೇನ್ ಹೇಳ್ತಾರಲ್ಲ ಕೈಲಿದ್ದಂತ ಹಕ್ಕಿಯನ್ನ ಬಿಟ್ಟಾಯ್ತು ಹಾರೋಗಾಯ್ತು. ಈಗ ನಿಮ್ ಪ್ರಕಾರ ಈ ಒಂದು ಚುನಾವಣೆಯ ಫಲಿತಾಂಶ ಏನಿದೆ ರಾಜ್ಯ ರಾಜಕೀಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ನೀವು ಹೇಳೋ ಪ್ರಕಾರ ಈಗ ಸಿದ್ದರಾಮಯ್ಯನವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಯಾವ ರೀತಿ ಆಗುತ್ತೆ? ಅಥವಾ ಯಡಿಯೂರಪ್ಪನವ್ರ ಮೇಲೆ ಬಿಜೆಪಿ ಮೇಲೆ ಯಾವ ರೀತಿ, ಒಬ್ಬ ಹೊರಗಿನ ರಾಜಕಾರಣಿಯಾಗಿ ನೀವು ಹೊರಗಿನ ರಾಜಕೀಯ ಪಕ್ಷದ ಅಭ್ಯರ್ಥಿ ವ್ಯಕ್ತಿಯಾಗಿ ಈ ಎರಡೂ ಪಕ್ಷಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೀವು ಅನಲೈಸ್ ಮಾಡ್ತೀರಿ? ರಾಜ್ಯಾದ್ಯಂತ ನಾವು ನೋಡಿದಾಗ ಇವತ್ತು ಗುಂಡ್ಲುಪೇಟೆ ಮತ್ತು ನಂಜನಗೂಡಲ್ಲಿ ಯಾವ ರೀತಿ ಚುನಾವಣೆ ನಡೆದಿದೆ, ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು ಮನಿಪ್ ಅವರು ಮದಲ್ಪ ಅವರು ಯೂಸ್ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಇವತ್ತು ನಿಜವಾಗ್ಲೂ ಆಗಿದೆ ಸುಳ್ಳಲ್ಲ. ಬಟ್ ಎರಡೂ ಪಕ್ಷಗಳಿಂದ ತಮ್ಮ ಎಲ್ಲಾ ಶಕ್ತಿಗಳು ಆಡಿದ್ದಾರೆ. ಮಾತಾಡಿ ಸರ್, ನೀವು ಮಾತಾಡಿದ್ರೆ ಇವತ್ತು ಎರಡೂ ಪಕ್ಷಗಳು ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳು ಇವತ್ತು ಅಲ್ಲಿ ಮನಿಪ್ ಅವರು ಮದಲ್ಪ ಅವರನ್ನ ಯೂಸ್ ಮಾಡಿದೆ. ಇಂಥ ಒಂದು ಅನೈತಿಕ ಚುನಾವಣೆ ರಾಜ್ಯದ ಚುನಾವಣೆಗಳು ಮುಂದೆ ಬರುವಂತಕ್ಕಂಥ ವಿಧಾನಸಭಾ ಚುನಾವಣೆಗೆ ಯಾವುದೇ ರೀತಿಯಾದ ಅಫೆಕ್ಟ್ ಆಗಲ್ಲ. ಇಲ್ಲೇನ್ ಸಿದ್ದರಾಮಯ್ಯನವರು ಇವತ್ತು ಗೆದ್ದ ತಕ್ಷಣನೇ ನಾವು ಮುಂದಿನ ಚುನಾವಣೆಯಲ್ಲಿ ನಾವು ಫುಲ್ ಗೆದ್ದೇ ಬಿಡ್ತೀವಿ ಅಂತ ಏನು ಇಲ್ಲ. ಇವತ್ತು ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ನೀವು ಹೇಳ್ತಾ ಇದ್ರೆ ಅವಾಗ ಕರೆಕ್ಟ್ ಆಗಿ ಹೇಳಿದ್ರೆ 169 ತಾಲೂಕುಗಳು ಇವತ್ತು ಬರ ಪೀಡಿತ ಆಗಿದೆ. ಬಿಜೆಪಿ ಅವರು ಒಂದು ತಂಡ ಕಳಿಸ್ತಾರೆ, ಕೇಂದ್ರ ಸರ್ಕಾರ ಒಂದು ತಂಡ ಹೋಗುತ್ತೆ, ರಾಜ್ಯ ಸರ್ಕಾರದಿಂದ ತಂಡ ಹೋಗುತ್ತೆ. ಇವತ್ತು ಮಾಡಿದ್ದೇನು ಬರ ಪರಿಹಾರಕ್ಕೆ? ಅಷ್ಟೆಲ್ಲಾ ಸಮಸ್ಯೆಗಳನ್ನಿಟ್ಕೊಂಡು ಇಡೀ ನಿಮ್ಮ ಆಡಳಿತದ ಎಲ್ಲಾ ಮಿನಿಸ್ಟರ್ಗಳನ್ನ ಎಂಎಲ್ಎಗಳನ್ನ ಇಲ್ಲಿ ಕರ್ಕೊಂಡ್ಬಂದು ನೀವು ಎಲೆಕ್ಷನ್ಸ್ ಮಾಡ್ತಿರಂದ್ರೆ ರಾಜ್ಯದ ಜನತೆ ಮೇಲೆ ಸ್ವಲ್ಪನಾದ್ರೂ ಕಾಳಜಿ ಇದೆಯಾ ನಿಮಗೆ ಸಿದ್ದರಾಮಯ್ಯನವರೇ? ಸೊ ಈ ರೀತಿಯಲ್ಲಿ ಯಾವುದೇ 22 ಸಚಿವರು ಅಲ್ಲೇ ಇದ್ರು, ಎಂಪಿಗಳು ಎಲ್ಲ ಇದ್ರು, ಜನಕಾರದ ಅರ್ಥ ಆಗೋದ್ ಬೇಡವಾ? ಅಲ್ಲಿ ನೋಡಿ ಸರ್, 87-90% ಓಟ್ ಆಗಿದೆಯಲ್ಲ, ಜನಕಾರ ಅರ್ಥ ಆಗ್ಬಿಡುತ್ತೆ. ನೋಟಾ ಓಟು ಆಗಿದೆ ಮಾಧ್ಯಮದಲ್ಲಿ, ನೋಟಾ ಓಟುಗಳು ಆಗಿದೆ. ನೋಟಾ ಓಟು ಮೂರನೇ ಸ್ಥಾನ 1591 ನೋಟಾ ಓಟ್ ಆಗಿದೆ ಅಂದ್ರೆ ಸರ್ ಜನಕ್ಕೆ ನೋಡಿ ಮೂರನೇ ಸ್ಥಾನಕ್ಕೆ ಬರ್ತಾ ಇದೆ ನೋಟಾ ಓಟುಗಳು. ಹೌದು, 1591 ನೋಟಾ ಅಂದ್ರೆ ನಮ್ಗೆ ಯಾರು ಇಷ್ಟ ಇಲ್ಲ ಅಂತ, ಈ ಅಭ್ಯರ್ಥಿಯೂ ಬೇಡ ಆ ಅಭ್ಯರ್ಥಿಯೂ ಬೇಡ, ನಮ್ ಯಾರು ಇವರಿಬ್ರೂ ಪ್ರಯೋಜನ ಇಲ್ಲ ಅಂತ. ನೋಟಾದ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಎಚ್ಚರಿಕೆಯ ಗಂಟೆ ಅಲ್ವಾ? ಹೌದು, ಈ ನೋಟಾದಲ್ಲಿ ಇವತ್ತು ಏನಾಗ್ತಾರಲ್ಲ ಇದೊಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಬಿಜೆಪಿ ಅಟ್ಲೀಸ್ಟ್ ಈ ಎಲೆಕ್ಷನ್ಸ್ ಅಲ್ಲಿ ಯಾರು ಈ ಅನೈತಿಕ ರಾಜಕಾರಣ ಮಾಡ್ತಾ ಇದ್ರು ಅವ್ರು ಯಾರು ಇಷ್ಟ ಇಲ್ಲ ಅಂತ ಹೇಳೋರ್ನು ಇದಾರೆ. ಬಟ್ ಆ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಾಗಿತ್ತು. ಬಟ್ ನಮ್ಮ ಸ್ನೇಹಿತ ಹೇಳ್ಬೇಕಾದ್ರೆ ಜೆಡಿಎಸ್ ಬಗ್ಗೆ ಹೇಳ್ತಾ ಇದ್ರು, ಜೆಡಿಎಸ್ ಏನಿದು ಬಿಜೆಪಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ, ಬಿಜೆಪಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಯಾಕೆ ಸರ್ ನಿಮ್ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಬಿಜೆಪಿ ಜೆಡಿಎಸ್ ಲಿಂಕ್ ಅಲ್ಲಿ ಇಲ್ವಾ? ಹೇಳ್ತೀನಿ ಕೇಳಿ, ಎಲ್ಲಾ ಕಡೆ ಮೈತ್ರಿ ಇದೆ ಜೆಡಿಎಸ್ ಜೊತೆ ಅಂದ್ರೆ ಯಾರು ನಾಳೆ ಒಂದು 25 ಕೊಡ್ತಾರೆ ಹೋಗ್ತಾನೆ ಇರ್ತಾರೆ. ಕಾಮನ್ ಬರ್ತೀನಿ, ಡೆಲ್ಲಿಲಿ ಬೈ ಎಲೆಕ್ಷನ್ ಆಯ್ತಲ್ಲ, 57 ಸೀಟ್ ಇದ್ದೀವಿ, 57 ಎಷ್ಟು ಒಳ್ಳೆ ಅದೇ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್ ಪ್ರಸಾದ್ ಇವತ್ತು ಯಾವ ರೀತಿ ಸೋತ್ರಲ್ಲ ಪ್ರತಿಷ್ಠೆ, ಜನರಿಗೆ ಏನ್ ಮೋಸ ಮಾಡಿದ್ರೆ ಪ್ರತಿಷ್ಠೆ ಇದೆ ಅಂತ ಅರ್ಥ ಆಯ್ತು. ಮಾತಾಡಕ್ ಬಿಡ್ರಿ ಸ್ವಲ್ಪ, ನೋಡ್ರಿ ಇವಾಗ ಚರ್ಚೆ ಆಗ್ತಿರೋದು ಬೇರೆ ಬಗ್ಗೆ ಆಯ್ತು. ಶ್ರೀನಿವಾಸ್ ಪ್ರಸಾದ್ ಯಾವ ರೀತಿ ಸ್ವಪ್ರತಿಷ್ಠೆ ಅಂತ ಹೇಳಿ ಮುಂದೆ ಹೋದ್ರಲ್ಲಿ ಸ್ವಾಭಿಮಾನ ಅಂತ ಹೇಳಿ ಜನರು ಅವ್ರನ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕೋಸ್ಕರ, ಅಂತವ್ರು ಇನ್ನು 1 ವರ್ಷ ಇದ್ದಾಗಲೇ ಈ ರೀತಿ ಬೈ ಎಲೆಕ್ಷನ್ ಮಾಡೋದು ಯಾವ ತಪ್ಪು? ಪ್ರತಿಯೊಬ್ಬ ಮತದಾರರು ಹೇಳ್ತೀನಿ, ದೆಹಲಿಯಲ್ಲಿ ನಮ್ದು ಅದೇ ತೊಂದರೆ ಆಗಿರೋದು. ನಮ್ಮ ಏನವನು ನಮ್ಮ ಏನ್ ಅಭ್ಯರ್ಥಿ ಅವ್ರು ಇದ್ರು, ಅಭ್ಯರ್ಥಿ ಅಲ್ಲ ಯಾರು ಸೋತ್ ಯಾರು ಗೆದ್ದಿದ್ರಲ್ಲ ಜರ್ನೇಲ್ ಸಿಂಗ್ ಅಂತ ಹೇಳಿ, ಅವರು ಪಂಜಾಬ್ ಚುನಾವಣೆಗೆ ಹೋಗಿದ್ರು, ಇಲ್ಲಿ ರಾಜೀನಾಮೆ ಕೊಟ್ಟು ಜನರು 5 ವರ್ಷಕ್ಕೆ ಅವ್ರನ್ನ ಚುನಾವಣೆಗೆ ಗೆಲ್ಸಿದ್ದಾರೆ. ಈ ದುಡ್ಡು ಹಣ ಬಲ ತೋಳ್ಗಳು ಯಾವುದು ನೋಡದೇನೆ ಪ್ರಾಮಾಣಿಕವಾಗಿ ಜನರು ಅವ್ರನ್ನ 5 ವರ್ಷಕ್ಕೆ ಗೆಲ್ಸಿದ್ದಾರೆ ಅಂತ ಒಂದು ಸೀಟ್ನ ಅವರು ಬಿಟ್ಟು ಹೋಗೋದು ಎಷ್ಟು ತಪ್ಪು ಅಂತ ನಮಗೂ ಗೊತ್ತಾಗಿದೆ. ಇವಾಗ ನಾವು ಮಾಡಿದ್ದು ತಪ್ಪು ಅಂತ ನಮಗ್ ಗೊತ್ತಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ನೀವು ಈ ರೀತಿಯಲ್ಲಿ ಮಾತಾಡೋದು ಏನ್ ಸರಿ ಇದೆ? ಏನೇನು ನಾನು ಕೇಳಿದೆ ಅಷ್ಟೇ, ನಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋಣ. ಅರುಣ್, ಈಗ ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಎಸ್, ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ ಎಸ್ ಶಿವಕುಮಾರ್ ಸರ್. ಈಗ ಕಳಲೆ ಕೇಶವಮೂರ್ತಿ ಅವರಿಗೆ ಒಂದು ಅನುಕಂಪ ಆಯ್ತು, 2 ಬಾರಿ ಸೋತಿದ್ರು ಅನ್ನುವಂಥದ್ದು. ಮತ್ತೊಂದು, ಅವರು ಎಲ್ಲಾ ವರ್ಗದವರ ಒಂದು ಪ್ರೀತಿನೂ ಕೂಡ ಸಂಪಾದನೆ ಮಾಡಿದ್ದಾರೆ, ಅಂದ್ರೆ ಮತಗಳ ಮೂಲಕ. ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಷ್ಟು ರೀಚ್ ಆಗ್ತಾ ಇರಲಿಲ್ಲ, ಈಗ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರಲ್ಲಾಗ್ಲಿ, ಜೊತೆಗೆ ಪ್ರಚಾರ ಕಾರ್ಯದಲ್ಲಾಗ್ಲಿ, ಎಲ್ಲ ಒಂದು ವಿಚಾರದಲ್ಲೂ ಕೂಡ ಏನ್ ಹೇಳ್ತೀರಾ?
ಈಗ ಅವರೇ ಹೇಳಿದ್ರು ಶ್ರೀನಿವಾಸ ಪ್ರಸಾದ್ ಅವರು ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ. ಅದ್ರ ಜೊತೆ ಜೊತೆಗೆ ಇವತ್ತು 156 ಹಳ್ಳಿಗಳಲ್ಲೂ ಕೂಡ ಏನೇನ್ ಮಾಡಿದ್ದೇನೆ, ಯಾವ ರೀತಿ ಹೋಗಿದ್ದೇನೆ, ಯಾವ ರೀತಿ ಸಾರ್ವಜನಿಕ ಭಾಷಣಗಳಲ್ಲಿ ಪಾಲ್ಗೊಂಡಿದ್ದೆ ಎಲ್ಲವೂ ಹೇಳಿದ್ದಾರೆ. ಈಗಾಗ್ಲೇ ಅವರೇ ಹೇಳಿದ್ದನ್ನ ಮತ್ತೆ ನಾವು ಅದನ್ನ ಚರ್ಚೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಅದು ರೀಚ್ ಆಗಿಲ್ಲ ಅನ್ನೋ, ಅಲ್ಲ ರೀಚ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಆದ್ರೆ ಒಬ್ಬ ಕ್ಯಾಂಡಿಡೇಟ್ ಇವತ್ತೊಂದು ದಿವಸ ನಾನು ಎಲ್ಲ ರೀತಿಯ ರೀಚ್ ಮಾಡಿದ್ದೇನೆ. ಆದ್ರೆ ಕೊನೆ 2-3 ದಿವಸದಲ್ಲಿ ಆಗಿರುವಂತ ಬೇರೆ ಬೇರೆ ಬದಲಾವಣೆಗಳಿಂದ ನಾನು ಸೋತಿದ್ದೇನೆ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು. ಈಗ ಈಗಾಗಲೇ ಹೇಳಿದಾಗೆ ನನ್ನ ಸಹೋದ್ಯೋಗಿ ಅರುಣ್ ಹೇಳಿದಾಗೆ ಚುನಾವಣೆ ಮುಗಿತು, ಫಲಿತಾಂಶ ಹೊರಬಂತು, ಬಿಜೆಪಿ ಸೋಲ್ತು, ಕಾಂಗ್ರೆಸ್ ಗೆಲ್ತು, ಮುಂದೆ ಏನು? ಮುಂದೆ ಏನಿಲ್ಲ, 2018 ಚುನಾವಣೆಗೆ ಎಲ್ಲದ ರೀತಿಯ ತಯಾರಿ ಆಗಬೇಕು. ಈಗಲಿಂದಾನೆ ಸಂಘಟನೆ ಬಲವರ್ಧನೆ ಮಾಡೋದಕ್ಕೆ ಸಾಕಷ್ಟು ಪ್ರವಾಸ ಕಾರ್ಯಕರ್ತರು. ನಮ್ಮ ಪ್ರಶ್ನೆ ಏನಂದ್ರೆ ನೇರವಾಗಿದೆ, ಬಿಜೆಪಿಯ ಸಂಘಟನೆಯಲ್ಲಿ ಇನ್ನ ಬದಲಾವಣೆ ಆಗುತ್ತಾ? ಯಾಕಂದ್ರೆ ಇದುವರೆಗೂ ಕೂಡ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರು ಪ್ರಶ್ನಾತೀತ ನಾಯಕರು, ಖಂಡಿತ ಅವರ ಯಾವುದೇ ಆದೇಶಗಳಿಗಾಗಲಿ ಮರು ಮಾತನಾಡುವಂತ ಶಕ್ತಿ ಧೈರ್ಯ ಯಾರಿಗೂ ಇರಲಿಲ್ಲ. ಈಗ ಈ ಎರಡೂ ಕ್ಷೇತ್ರಗಳ ಸೋಲಿನಿಂದಾಗಿ ಯಡಿಯೂರಪ್ಪನವರು ತಮ್ಮ ಪ್ರಶ್ನಾತೀತ ನಾಯಕ ಸ್ಥಾನವನ್ನ ಕಳ್ಕೊಳ್ತಾರಾ? ಸಾಮೂಹಿಕ ನಾಯಕತ್ವದ ಕಡೆಗೆ ವಲಸೆ ಹೋಗ್ತೀರಾ ಬಿಜೆಪಿಯವರು? ನೋಡಿ, ನಮ್ಮಲ್ಲಿ ಇವತ್ತು ಕೂಡ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರೇ. ಇವತ್ತು ಕೂಡ ಅವರ ನಿರ್ಧಾರಗಳನ್ನ ಅಂತಿಮ, ಆದರೆ ಅನೇಕ ಬಾರಿ ಅವರು ನಿರ್ಧಾರಗಳು ಮಾಡಿದಾಗ ಎಲ್ಲರನ್ನೂ ಕೂಡಿ ವಿಶ್ವಾಸಕ್ಕೆ ತಗೊಂಡು ಸಾಕಷ್ಟು ನಿರ್ಧಾರಗಳನ್ನು ಮಾಡ್ತಾರೆ. ಆ ವಿವೇಚನೆ ಅವ್ರಿಗೂ ಇದೆ. ಅದ್ರ ಜೊತೆ ಜೊತೆಗೆ ಪಕ್ಷ ಸಂಘಟನೆ ಜೊತೆಗೆ ನಾಯಕರು ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು. ಮತ್ತೆ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ನಾವು ನಮ್ಮ ಪಾರ್ಟಿ ಇವತ್ತಿಂದಲ್ಲ, 1951 ಜನಸಂಘ ಪ್ರಾರಂಭ ಆದಾಗಿಂದ ಕೂಡ ಭಾರತೀಯ ಜನಸಂಘ ಜನತಾ ಪರಿವಾರ ಅದಾದ ಮೇಲೆ ಭಾರತೀಯ ಜನತಾ ಪಾರ್ಟಿ ಎಲ್ಲವೂ ಕೂಡ ಕಾರ್ಯಕರ್ತರ ಆಧಾರಿತ ಪಕ್ಷ. ಅಲ್ಲ ಅಂದ್ರೆ ಇದುವರೆಗೂ ಏನಾಗ್ತಿತ್ತು ಅಂದ್ರೆ ಬಿಜೆಪಿ ಒಳಗೆ ಗುಸು 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 ಅಂತಿತ್ತು. ಯಡಿಯೂರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡ್ಕೊಂಡು ಸ್ವಲ್ಪ ನೋವನ್ನ ಶುರು ಹಚ್ಕೊಂಡಿದ್ರು, ಇನ್ನೊಂದ್ ಕಡೆ ಸಿಟಿ ರವಿ ಮೆಲ್ಲಗೆ ಧ್ವನಿ ಎತ್ತಿದ್ರು. ಈಗ ಈ ಸೋಲ್ನಿಂದಾಗಿ ಆ ಧ್ವನಿ ಉಲ್ಬಣ ಆಗಲ್ವಾ? ಖಂಡಿತ ಇಲ್ಲ, ಶಕ್ತಿ ಬಂತ. ಅಲ್ಲ, ಇವತ್ತು ಅವ್ರಿಗೇನೇ ಒಂದು ಸಣ್ಣ ಅಪಸ್ವರ ಇದ್ರು ಕೂಡ ಆ ಅಪಸ್ವರಗಳಿಂದ ಇವತ್ತಿನ ದಿವಸ ಪಕ್ಷಕ್ಕೆ ಹಾನಿಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದ್ ರೀತಿ ಕಾರಣ ಕೂಡ ಇವತ್ತಿನ ದಿವಸ ಸಿಟಿ ರವಿ ಮತ್ತು ಅರವಿಂದ್ ಅವರು ಉಸ್ತುವಾರಿ ಆಗಿದ್ರು, ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಹಗಲಿರುಳು ದುಡಿದಿದ್ದಾರೆ, ಅಷ್ಟೆಲ್ಲ ದುಡಿದಿದ್ದಕ್ಕೆ ಇವತ್ತಿನ ದಿವಸ ನಾವು 79,000 ಓಟ್ ತಗೊಂಡಿದೀವಿ ಅಲ್ಲಿ. ಸರ್, ಹೇಳ್ತೀರಾ ಕಾಂಗ್ರೆಸ್ ಪಕ್ಷದಲ್ಲೂ ಈ ತರ ಬದಲಾವಣೆಗಳನ್ನ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೂ? ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಇನ್ನೂ ಕರ್ನಾಟಕದಲ್ಲಿ ಪೂರ್ತಿ ಚಿಗರ್ಕೊಂಡಿಲ್ಲ. ಹಾಗೆ ಈಗ ಈ ಚುನಾವಣೆಯ ಒಂದು ಪರಿಣಾಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಏನಾದ್ರು ಆಗ್ಬೋದಾ? ಹೊರಗೇನ ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನೀವು ಏನು ವಿಶ್ಲೇಷಣೆ ಮಾಡ್ಕೊಳ್ಳಿ? ಇವಾಗ ನೋಡ್ರಿ, ರಾಜ್ಯ ದೇಶದಲ್ಲಿ ಎಲ್ಲೇ ನೋಡಿದ್ರು ಕಾಂಗ್ರೆಸ್ ಮುಳುಗ್ತಾ ಇದೆ, ಅದಂತೂ ಗೊತ್ತಾಗ್ತಾ ಇದೆ. ಮೇ ಬಿ ಇವಾಗ ಈ ಒಂದು ಗೆಲುವು ಏನಿದೆಯಲ್ಲ, ಈ ಉಪಚುನಾವಣೆ ಗೆಲುವು ನೋಡಿ ಏಮಿ ಎಲೆಕ್ಷನ್ಸ್ ಮೇ ಬಿ ಮುಂದೂಡಬಹುದೇನೋ, ಆ ರೀತಿ ಪ್ರಶ್ನೆಗಳು ಬರಬಹುದು. ಸಿದ್ದರಾಮಯ್ಯನವರು ಆ ರೀತಿ ಧೈರ್ಯ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮುಂದೂಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಯಾರು ಇವಾಗ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷ ಇಲ್ಲಿ ಅದ್ರ ಬಗ್ಗೆ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಮ್ಮ ಸ್ನೇಹಿತರೇನು ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರೇನು ಇವಾಗ ಪ್ರಶ್ನಾತೀತ ನಾಯಕರು ಏನಿದ್ರು ಅಂತ ಹೇಳಿ. ಬಿಜೆಪಿ ಪ್ರಾಬ್ಲಮ್ ಏನಂದ್ರೆ ಬಿಜೆಪಿದು ಸ್ಟ್ರೆಂತ್ನು ಅವರೇ, ಬಿಜೆಪಿದು ವೀಕ್ನೆಸ್ನು ಅವರೇ. ಯಾಕಂದ್ರೆ 2013 ನಾವು ನೋಡಿದ್ವಿ ಬಿಜೆಪಿ ವೀಕ್ನೆಸ್ ಏನು ಅಂತ, ಯಡಿಯೂರಪ್ಪ ಹೋದ ತಕ್ಷಣ ಬಿಜೆಪಿ ಮಣ್ಮುಕ್ತು. ಸೊ ಇಲ್ಲಿ ಇವತ್ತು ಯಡಿಯೂರಪ್ಪನವರು ಏನೇ ಆಗ್ಲಿ ಅವರ ಒಂದು 3 ವರ್ಷದ ಅಧಿಕಾರ ನಾವೇನ್ ರಾಜ್ಯದಲ್ಲಿ ನೋಡಿದಿವಲ್ಲ, ಇತಿಹಾಸದಲ್ಲೇ ರಾಜ್ಯ ಕಂಡರಿಯದ ಒಂದು ಭ್ರಷ್ಟಾಚಾರದ ಕೂಪನ ರಾಜ್ಯಕ್ಕೆ ಅವರು ಅಧಿಕಾರ ಕೊಟ್ರು, ಅದನ್ನ ಜನ ಅಷ್ಟು ಈಸಿಯಾಗಿ ಮರೆಯಲ್ಲ. ಆ ಫ್ರೆಶ್ನೆಸ್ ಇವತ್ತು ಯಡಿಯೂರಪ್ಪನವರಲ್ಲಿ ಉಳಿದಿಲ್ಲ. ಆಯ್ತಾ, ಸೊ ಯಡಿಯೂರಪ್ಪನವರು ಇವತ್ತು ಬಿಜೆಪಿಲಿ ಇದ್ರು ಅಷ್ಟೇ, ಹೊರಗಿದ್ರು ಅಷ್ಟೇ, ಅವರ ಒಂದು ಪರಿಸ್ಥಿತಿ ಹಂಗೆ ಇರುತ್ತೆ. ಬಟ್ 2018 ಚುನಾವಣೆಯಲ್ಲಿ ಬರೀ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಷ್ಟೇ ಅಲ್ಲ, ನಾವು ಆಮ್ ಆದ್ಮಿ ಪಾರ್ಟಿನೂ ಚುನಾವಣೆ ನಿಲ್ಲುತ್ತೆ, 224 ಸೀಟಲ್ಲೂ ಸಹ ಆಮ್ ಆದ್ಮಿ ಪಾರ್ಟಿ ಚುನಾವಣೆ ನಿಲ್ಲುತ್ತೆ. ಈಗಾಗಲೇ ನಾವು ಸಂಘಟನೆಗೆ ಮುಂದಾಗಿದ್ದೀವಿ. ಸೊ ಜನರಿಗೆ ಒಂದು ಹೊಸ ತರದ ರಾಜಕೀಯ ಬೇಕು, ಹೊಸ ಮುಖಗಳು ಬೇಕಾಗಿದೆ. ಎಲ್ಲ ಹಳೆ ಮುಖಗಳನ್ನ ಇವತ್ತು ನಾವು ಮನೆ ಕಳಿಸೋ ಒಂದು ಟೈಮ್ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ದಿಲ್ಲಿ ಒಂದ್ ಕಡೆ ಬಿಟ್ರೆ ಉಳಿದೆಲ್ಲೂ ಕಡೆ ಸಕ್ಸಸ್ ಆಗಿಲ್ಲ. ಮೊನ್ನೆ ಪಂಜಾಬಲ್ಲಿ ಸಕ್ಸಸ್ ಯಾಕಾಗಿಲ್ಲ? ಇತಿಹಾಸದಲ್ಲೇ ಯಾವ ಪಕ್ಷ 4 ವರ್ಷದಲ್ಲೇ ಒಂದು ರಾಜ್ಯದಲ್ಲಿ 67 ಸೀಟ್ ತಗೊಂಡು ಇನ್ನೊಂದು ರಾಜ್ಯದಲ್ಲಿ 27 ಸೀಟ್ ತಗೊಂಡು ಪ್ರಿನ್ಸಿಪಲ್ ಅಪೋಸಿಷನ್ ಆಗಿದೆ? ಬಿಜೆಪಿನ ತಗೊಳ್ಳಿ, ಕೇರಳದಲ್ಲಿ ಎಷ್ಟು ವರ್ಷದಿಂದ ಎಲೆಕ್ಷನ್ ನಿಲ್ತಾ ಇದೆ, ಒಂದು ಸೀಟ್ ಗೆದ್ದಿದ್ದಕ್ಕೆ ಅವರು ಸಂಭ್ರಮಾಚರಣೆ ಮಾಡಿಬಿಟ್ರು. ಸೊ ಆಮ್ ಆದ್ಮಿ ಪಾರ್ಟಿ ಅದು ಫೇಲ್ಯೂರ್ ಅಲ್ಲ, ಅದು ದೊಡ್ಡ ಸಕ್ಸಸ್. ಈ ಮಾತನ್ನ ಜನರು ಹೇಳ್ತಾ ಇದ್ದಾರೆ, ನಾವಲ್ಲ, ನಾವು ಹತಾಶರಾಗಿರ್ಬೋದು ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿ, ಬಟ್ ಜನರು ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ಪಾರ್ಟಿಗೆ ಭವಿಷ್ಯ ಇದೆ.
ನೀವೆಲ್ಲ ಎಲೆಕ್ಷನ್ಸ್ ನಿಲ್ಬೇಕು, ನೀವು ಬರಬೇಕು ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಶಿವಕುಮಾರ್ ಸರ್, ಕೊನೆಯದಾಗಿ ಚುಟುಕಾಗಿ ಏನಾದ್ರು ಹೇಳೋದಾದ್ರೆ ನೋಡಿ, ಈಗ ಹೇಳ್ತಾ ಇದ್ರು ಯಡಿಯೂರಪ್ಪನವರು 3 ವರ್ಷ ಭ್ರಷ್ಟಾಚಾರ ಮಾಡಿದ್ರು ಅಂದ್ರೆ 3 ವರ್ಷದ ಭ್ರಷ್ಟಾಚಾರಕ್ಕೆ ನೀವು ಹೇಳೋದಾದ್ರೆ 35,000 ರೂಪಾಯಿ 35,000 ಕೋಟಿ ಒಂದು ಬಜೆಟ್ ಇರೋದನ್ನ 1,65,000 ಕೋಟಿವರೆಗೂ ತೆಗೆದುಕೊಂಡ್ರು. ಆದ್ರೆ ಅಭಿವೃದ್ಧಿ ಕೆಲಸಗಳು ಇಡೀ ಜಿಲ್ಲಾವಾರು ನೀವು ಬೇಕಾದ್ರೆ ಸರ್ವೆ ಮಾಡಿ ಆ ಒಂದು ಪೀರಿಯಡ್ ಅಲ್ಲಿ ಏನು ಕೆಲಸಗಳಾಯ್ತು 2010-13 ಅನ್ಕೊಂಡು ಆ ಪೀರಿಯಡ್ ಅಲ್ಲಿ ಕೆಲಸ ಆಗಿರುವಂತದ್ದು ನೀವೇ ಸರ್ವೆ ಮಾಡಿ ಸಾಕಷ್ಟು ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಈಗ ನಂಜನಗೂಡಲ್ಲಿ ಕಳಸರಿನ ಬಿಜೆಪಿಯಿಂದ ಕೇವಲ 5,000-6,000 ಓಟ್ ತಗೊಂಡಿರೋದು ಇವತ್ತು 65,000 ಓಟ್ ತಗೊಂಡಿದೆ. ಹಾಗಾಗಿ ಯಡಿಯೂರಪ್ಪನವರ ನೇತೃತ್ವದಲ್ಲೇ ನಾವು ಅಷ್ಟೊಂದು ಮತ ಸೋತಿರ್ಬೋದು ಅಲ್ಲ ಅದೆಲ್ಲ ಅದು ಕನ್ವಿಕ್ಟ್ ಆಗ್ಲಿಲ್ವಲ್ಲ, ಕನ್ವಿಕ್ಟ್ ಆಗ್ಲಿಲ್ವಲ್ಲ ನೋಡ್ರಿ, ಆರೋಪ ಸಾಬೀತಾಗಿಲ್ವಲ್ಲ ಮುಗಿಸ್ಬೇಕಾಗಿರುವಂತದ್ದು. ಸೊ ಧನ್ಯವಾದ ಮೋಹನ್ ದಾಸರಿ ಅವರೇ, ಜೊತೆಗೆ ಶಿವಕುಮಾರ್ ಸರ್ ಅವರೇ, ಜೊತೆಗೆ ಅರುಣ್, ನಿಮ್ಗೂ ಕೂಡ ಧನ್ಯವಾದಗಳು ಚರ್ಚೆನಲ್ಲಿ ಭಾಗವಹಿಸಿದ್ದಕ್ಕೆ. ಸೊ ಸಾಕಷ್ಟು ವಿಷಯಗಳನ್ನ ಕೂಡ ತಿಳಿಸ್ಕೊಟ್ರಿ. ಸೊ ಈಗಾಗಲೇ ಬೈ ಎಲೆಕ್ಷನ್ ರಿಸಲ್ಟ್ ಬಂದಾಗಿರುವಂತದ್ದು. ಸೊ ನಾನು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ, ಬಿಜೆಪಿ ಜಟ್ಟಿ ಕೆಳಗೆ ಬಿದ್ರೂ ಕೂಡ ಮೀಸೆ ಇನ್ನೂ ಮಣ್ಣಾಗಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಸೊ ಮುಂದಿನ ಚುನಾವಣೆಗೆ ಇದು ಯಾವ ರೀತಿಯಾದಂತಹ ಮುನ್ನುಡಿಯನ್ನ ಬರೆಯುತ್ತೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಸೊ ಇದು ಈ ಹೊತ್ತಿನ ವಿಶೇಷ ಚರ್ಚೆ ಆಗಿತ್ತು. ನಮಸ್ಕಾರ.